ನಾವು ಎಂಬುದಾಗಿ ಹೇಳಿಕೊಳ್ಳಲಿಕ್ಕೆ ಏನಿಲ್ಲ ಯೇಸಪ್ಪ, ಎಲ್ಲ ನೀನೇ ಅಪ್ಪ, ಎಲ್ಲ ನೀನೇ ಯೇಸುವೆ, ಎಲ್ಲವೂ ನಿನ್ನ ಕರಗಳಲ್ಲಿ ಒಪ್ಪಿಸುತ್ತಾ ಇದ್ದೇನೆ. ಈ ಆರಾಧನೆ ಅಂತ್ಯವು ಅವಧಿಯ ಆದಿ ಅಂತ್ಯವು ನೀನೇ ಆಗಿರುವನಾಗಿದೆ. ಅಲ್ಫಾ ಒಮೆಗಾ ನೀನೇ ಆಗಿದೆ ಕರ್ತನೆ, ನೀನೇ ನಡೆಸುವನಾಗಿದೆ, ನೀನೇ ನಿನ್ನ ಪ್ರಸನ್ನದಿಂದ ನಡೆಸುವನಾಗಿದೆ, ನೀನೇ ನಿನ್ನ ಪ್ರಸನ್ನದಿಂದ ತುಂಬಿಸುವನಾಗಿದೆ, ನೀನೇ ಬರುವ ಎಲ್ಲರೂ ನೀನು ಆಶೀರ್ವದಿಸುವನಾಗಿದೆ. ಹೌದು ಯೇಸಪ್ಪ, ನಿನಗೆ ಸ್ತೋತ್ರ 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 ಸ್ತೋತ್ರಮಯ್ಯ, ವಂದನೆ ಯೇಸುವೇ ನಿನಗೆ ಸ್ತೋತ್ರ. ಆರಾಧನೆಯಲ್ಲಿ ಕರೆತನೆ ಹೌದು ಯೇಸಪ್ಪ, ಭಾಗವಹಿಸುವ ಪ್ರತಿಯೊಬ್ಬರು ಕೂಡ ಕರೆತನೆ, ಆಶೀರ್ವಾದಗಳನ್ನು ಹೊಂದಿಕೊಳ್ಳಬೇಕಪ್ಪ, ನಿನ್ನ ಪ್ರಸನ್ನತೆಯನ್ನು ಅನುಭವಿಸಬೇಕಪ್ಪ. ನಿಜವಾಗಲೂ ದೇವರು ಎಲ್ಲಿದ್ದಾನೆ ಎನ್ನುವುದನ್ನು ಜನರು ಕಂಡುಕೊಳ್ಳಲಿಕ್ಕೆ ನೀನು ಕರುಬೇ ಕೊಡಪ್ಪ. ಆಶೀರ್ವದಿಸು ಕರ್ತನೆ, ನಿನಗೆ ಸ್ತೋತ್ರ ಸ್ತೋತ್ರಮಯ್ಯ, ಹಾಲೆಲ್ಲೂಯ್ಯ ಹಾಲೆಲ್ಲೂಯ್ಯ. ಹೌದು ಯೇಸಪ್ಪ ಕರ್ತನೆ, ನಾವು ಹಾಡುಗಳನ್ನು ಆಡಿ ನಿನ್ನ ಸ್ತುತಿಸಿ ನಿನ್ನನ್ನು ಆರಾಧನೆ ಮಾಡುವಾಗ ಪರಿಶುದ್ಧಾತ್ಮನೇ ನಿನ್ನ ಮಹಿಮೆಯಾದ ಪ್ರಸನ್ನತೆ ನಮ್ಮನ್ನು ತುಂಬಿಕೊಳ್ಳಲಿ ಅಪ್ಪ. ಆರಾಧನೆ ನಡೆಸುವ ನಿನ್ನ ಮಗನನ್ನು ಕರ್ತನೆ ಹೌದು ಯೇಸಪ್ಪ, ನೀನು ಬಲಪಡಿಸಿ ತುಂಬಿಸಿ ಕರೆದನೆ ಹೌದು ಯೇಸಪ್ಪ, ನೀನು ನಡೆಸಪ್ಪ ಹೌದು ಕರ್ತನೆ, ನಿನಗೆ ಸ್ತೋತ್ರಮಯ್ಯ. ಪರಿಶುದ್ಧಾತ್ಮನೇ ಪರಿಶುದ್ಧಾತ್ಮನೇ ನೀನು ನಡೆಸು. ಥ್ಯಾಂಕ್ ಯು ಲಾರ್ಡ್, ಹಲ್ಲೆಲೂಯ. ವಂದನೇಸುವೆ ವಂದನೇಸಪ್ಪ ವಂದನೇಸಪ್ಪ ವಂದನೇಸಪ್ಪ, ನಿನಗೆ ಸ್ತೋತ್ರ ಸ್ತೋತ್ರ. ಪ್ರತಿಯೊಂದು ಸಮಯವನ್ನು ಆಶೀರ್ವದಿಸು, ಸಂದೇಶಗಳನ್ನು ಆಶೀರ್ವದಿಸು ಕರೆದನೆ ಹೌದು ಯೇಸಪ್ಪ, ನಿನಗೆ ಸ್ತೋತ್ರ. ಕಾಣಿಕೆ ಕೊಡುವ ಮಕ್ಕಳನ್ನು ಆಶೀರ್ವದಿಸು, ಸಾಕ್ಷಿ ಹೇಳುವ ಮಕ್ಕಳನ್ನು ಆಶೀರ್ವದಿಸು ಕರ್ತನೆ. ನಿನ್ನ ಕರಗಳೆಲ್ಲ ಅವ್ರನ್ನ ಒಪ್ಪಿಸುತ್ತಾ ಇದ್ದಾನಪ್ಪ. ಪರಿಶುದ್ಧಾತ್ಮನೇ ನೀನು ನಮ್ಮೊಂದಿಗೆ ಮಾತನಾಡಯ್ಯ, ನನ್ನನ್ನು ಮರೆ ಮಾಡಿಕೊಂಡು ನೀನು ಮಾತನಾಡೆನ್ಬದಾಗಿ ಯೇಸುವೇ ನಿನ್ನ ಕರಗಳಲ್ಲಿ ಒಪ್ಪಿಸಿ ಕೊಡುತ್ತಾ ಇದ್ದಾನಪ್ಪ. ಯೇಸುವೇ ನಿನಗೆ ಸ್ತೋತ್ರ 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 ಸ್ತೋತ್ರಮಯ್ಯ. ಥ್ಯಾಂಕ್ ಯು ಲಾರ್ಡ್. ಎಲ್ಲ ತಡೆಗಳನ್ನು ತೆಗೆದಾಕಿ ಬರಬೇಕಂತಿರುವ ಕರ್ತನೆ ಬೇಗನೆ ಬರಳಿಗೆ ನೀನು ಕರುಬೇ ಕೊಡಪ್ಪ. ನಿನಗೆ ಸ್ತೋತ್ರ. ಆಶೀರ್ವದಿಸಿ ನಡೆಸಿಕೊಡು ಕರೆದನೆ ಅಪ್ಪ. ನಿನಗೆ ವಂದನೆ 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 ಅಪ್ಪ. ತಡೆಗಳನ್ನೆಲ್ಲ ಮುರಿಯುತ್ತಾ ಇದ್ದಾನೆ, ತಡೆಗಳನ್ನೆಲ್ಲ ಒಡೆದಾಕೋತಾ ಇದ್ದಾನೆ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ವಂದನೆ ಯೇಸಪ್ಪ ನಿನಗೆ ಸ್ತೋತ್ರ 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 ಸ್ತೋತ್ರಮಯ್ಯ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ 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 ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್. ಯೇಸುವೇ ನಿನಗೆ ಸ್ತೋತ್ರ 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 ಸ್ತೋತ್ರಮಯ್ಯ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ 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 ಹಾಲೆಲೂಯ. ಆಮೆನ್ 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 ಆಮೆನ್. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ. ನನ್ನ ಚಿಕ್ಕ ಹೃದಯದಿ ಅತ್ಯುನ್ನತನಾದ ನನ್ನ ದೇವರನ್ನಾರಾಧಿಸುವೆ. ಒಡೆದ ನನ್ನ ಪಾತ್ರೆಯ ಕುಂಬಾರನ ಬಳಿ ತಂದು ಸರಿ ಮಾಡಲು ಕೋರುವೆ. ನನ್ನ ಚಿಕ್ಕ ಹೃದಯದಿ ಅತ್ಯುನ್ನತನಾದ ನನ್ನ ದೇವರನ್ನಾರಾಧಿಸುವೆ. ಒಡೆದ ನನ್ನ ಪಾತ್ರೆಯ ಕುಂಬಾರನ ಬಳಿ ತಂದು ಸರಿ ಮಾಡಲು ಕೋರುವೆ. ಹೋಸನ್ನ ಹೋಸನ್ನ ಯೆಹೋವನ ರಾಜನಿಗೆ. ಹೋಸನ್ನ ಹೋಸನ್ನ ಪರಲಿರುವ ನನ್ನ ರಾಜನಿಗೆ. ಹೋಸನ್ನ ಹೋಸನ್ನ ಯೆಹೋವನ ರಾಜನಿಗೆ. ಹೋಸನ್ನ ಹೋಸನ್ನ ಬರಲಿರುವ ನನ್ನ ರಾಜನಿಗೆ. ನನ್ನ ಚಿಕ್ಕ ಹೃದಯ ಅತ್ಯುನ್ನತನಾದ ನನ್ನ ದೇವರನ್ನಾರಾಧಿಸುವೆ. ಒಡೆದ ನನ್ನ ಪಾತ್ರೆಯ ಕುಂಬಾರನ ಬಳಿ ತಂದು ಸರಿ ಮಾಡಲು ಕೋರುವೆ. ಹೌದು ಯೇಸಪ್ಪ, ಈ ದಿನದಲ್ಲಿ ಕೂಡ ಕರ್ತನೆ, ನಮ್ಮ ಚಿಕ್ಕ ಹೃದಯದಲ್ಲಿ ನೀನು ಬಂದು ಕರ್ತನೆ, ನಮ್ಮನ್ನು ಆಶೀರ್ವದಿಸಪ್ಪ,
ನಮ್ಮನ್ನು ಉಜ್ಜೀವನಗೊಳಿಸಪ್ಪ, ನಮ್ಮನ್ನು ಬಲಗೊಳಿಸಯ್ಯ, ನಮ್ಮನ್ನು ಅಭಿಷೇಕಿಸಿ ಕರ್ತನೆ. ಹೌದು ಯೇಸಪ್ಪ ನಿನಗಾಗಿ, ಹೌದು ಯೇಸಪ್ಪ ಬೆಂಕಿಯಾಗಿ ನಿನಗಾಗಿ, ಉರಿಗಳಿಗೆ ನೀನು ಕೃಪೆ ಕೊಡಪ್ಪ, ನಿನಗೆ ಸ್ತೋತ್ರ. ಹಾಗೆ ನೀನು ನಡೆಸು, ಆಶೀರ್ವದಿಸು, ಮುಂದಿನ ಸಮಯಗಳನ್ನು ಪಾದಕ್ಕೆ ಒಪ್ಪಿಸಿ ಕೊಡುತ್ತಾ ಯೇಸುವಿನ ಪರಿಶುದ್ಧ ನಾಮದಲ್ಲಿ ತಂದೆ, ಆಮೇನ್. Hallelujah, praise you Jesus. Hallelujah, hallelujah, gattiyage hallelujah. Devu namaku stotravagali ee banavaradandu naavu aaradhane maaduvante devaru kottiruvanta krupegagi naavu stotra maadana. Ee samudala geetegalannu haadi devara naamavannu mahime padasana priyare, navellaru santoshadinda gattiyagi naavu haadi devara naamavannu mahime padasana. Aatana sammukhadalle naavu yaaru ಮೌನವಾಗಿರುವುದು ಬೇಡ, ಸುಮ್ಮನೆ ಬರೀ ಕೈಚಾಪಳೆ ತಟ್ಟುವುದು ಬೇಡ. ನಾವೆಲ್ಲರೂ ಒಟ್ಟಾಗಿ ಸೇರಿ ಗೀತೆಗಳನ್ನು ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಹಾಲೆಲೂಯ. ನಾವು ಹಾಡುವಾಗ ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇಳಿದು ಬರುವಂಥದ್ದಾಗಿದೆ. ಆಮೇನ್. ನಾವು ಹಾಡುವಾಗ ನಮ್ಮ ಜೊತೆಯಲ್ಲಿ ನಿಮ್ಮ ಕಣ್ಣಿಗೆ ಕಾಣದಿದ್ದರೂ ಸಹ ದೇವದೂತರು ನಮ್ಮ ಜೊತೆಯಲ್ಲಿ ಇರುತ್ತಾರೆ. ನಮ್ಮ ಮಧ್ಯದಲ್ಲಿ ಬಂದು ಅವರು ಆರಾಧನೆ ಮಾಡ್ತಿರ್ತಾರೆ. ನಾವು ಅಷ್ಟು ಉತ್ಸಾಹದಿಂದ ನಾವು ಆರಾಧನೆ ಮಾಡಬೇಕು. ಹಾಲೆಲೂಯ, ಹಾಲೆಲೂಯ. ಗೀತೆಗಳನ್ನು ಹಾಡೋಣ. ಪುಸ್ತಕದಲ್ಲಿ ಹಾಡಿನ ಸಂಖ್ಯೆ 39ನೇ ಗೀತೆ, ಹಾಡಿನ ಸಂಖ್ಯೆ 39, ಹಾಡುವೆ ನಲುವೆ ಕೊಂಡಾಡುವೆ ಅನ್ನುವಂಥ ಗೀತೆ ನಾವು ಹಾಡಿಕೊಳ್ಳೋಣ. ಹಾಡುವೆ ನಲಿವೆ ಕೊಂಡಾಡುವೆ ಅಪ್ಪ ಸಮ್ಮುಖದೆ ಹಾಡಿ ನಲಿದು ನ ಕೊಂಡಾಡುವೆ. ಹಾಡುವೆ ನಲಿವೆ ಕೊಂಡಾಡುವೆ ಅಪ್ಪ ಸಮ್ಮುಖದೆ ಹಾಡಿ ನಲಿದು ನ ಕೊಂಡಾಡುವೆ. ಅಗ್ನಿಯ ದುರ್ಗ ನೀನೇ, ಆದರಣ ಮಳೆ ನೀನೇ, ಅಗ್ನಿಯ ದುರ್ಗ ನೀನೇ, ಆದರಣ ಮಳೆ ನೀನೇ, ಇಕ್ಕಟ್ಟಲ್ಲಿ ಜೊತೆ ನೀನೇ, ಕತ್ತಲಲ್ಲಿ ಬೆಳಕು ನೀನೇ, ಇಕ್ಕಟ್ಟಲ್ಲಿ ಜೊತೆ ನೀನೇ, ಕತ್ತಲಲ್ಲಿ ಬೆಳಕು ನೀನೇ.
ಸಮ್ಮುಖದಲ್ಲಿ ನಾವು ಹಾಡೋಣ, ನಲಿಯೋಣ, ಸಂತೋಷ ಪಡೋಣ. ಆಮೇನ್. ಹಾಲೆಲೂಯಾ. ಇನ್ನೊಂದು ಗೀತ ಮಾಡಿಕೊಳ್ಳೋಣ. ಪುಸ್ತಕದಲ್ಲಿ ಹಾಡಿನ ಸಂಖ್ಯೆ 574, ಸಾಂಗ್ ನಂಬರ್ 574. ಕೃಪೆಯಿಂದ ನೆಲೆ ನಿಂತೆವು ಎನ್ನುವಂಥ ಒಂದು ಗೀತೆ ಮಾಡಿಕೊಳ್ಳೋಣ. ಹಾಡಿನ ಸಂಖ್ಯೆ 574. ಹಾಲೆಲೂಯಾ, ಹಾಲೆಲೂಯಾ. ಆತನ ಕೃಪೆಯಿಂದಲೇ ನಾವು ನೆಲೆ ನಿಂತಿರುವುದು. ಆಮೇನ್. ಆತನ ಕೃಪೆ ಇಲ್ಲದೆ ನಾವಿಲ್ಲ. ಆತನ ಕೃಪೆ ಇಲ್ಲದೆ ನಾವು ಏನು ಮಾಡೋದಕ್ಕೆ ಸಾಧ್ಯವಿಲ್ಲ. ಹಾಲೆಲೂಯಾ. ಎಲ್ಲ ಕಾರ್ಯ, ಎಲ್ಲ ಕೆಲಸ ಮಾಡಲಿಕ್ಕೆ ಆತನ ಕೃಪೆ ಬೇಕು. ನಾವು ಜಯ ಹೊಂದಬೇಕಂದ್ರೆ ಆತನ ಕೃಪೆ ಬೇಕು. ನಾವು ಈ ಲೋಕದಲ್ಲಿ ಜೀವಿಸಬೇಕೆನ್ನುವುದಾದರೆ ಆತನ ಕೃಪೆ ಬೇಕು. ಆತನ ಕೃಪೆ ಇಲ್ಲದೆ ಏನು ಮಾಡೋಕ್ಕಾಗೋದಿಲ್ಲ. ನೀವು ನಂಬ್ತಿರಲ್ವಾ? ಆತನ ಕೃಪೆ ನಮಗೆ ಬೇಕೇ ಬೇಕು. ಹಾಲೆಲೂಯಾ. ಕೃಪೆಯಿಂದ ನೆಲೆ ನಿಂತೆವು, ನಿನ್ನ ಕೃಪೆಯಿಂದ ನೆಲೆ ನಿಂತೆವು. ಕೃಪೆಯಿಂದ ನೆಲೆ ನಿಂತೆವು, ನಿನ್ನ ಕೃಪೆಯಿಂದ ನೆಲೆ ನಿಂತೆವು. ಕೃಪೆಯೇ, ಕೃಪೆಯೇ, ಕೃಪೆಯಿಂದ ನೆಲೆ ನಿಂತೆವು. ಕೃಪೆಯಿಂದ ನೆಲೆ ನಿಂತೆವು, ನಿನ್ನ ಕೃಪೆಯಿಂದ ನೆಲೆ ನಿಂತೆವು. ಹೆಸರಳಿ ಕರೆದಂದು ನಿನ್ನ ಕೃಪೆಯೇ, ಹಿರಿಯವನಾಗಿಸಿದ್ದು ನಿನ್ನ ಕೃಪೆಯೇ. ಹೆಸರಳಿ ಕರೆದಂದು ನಿನ್ನ ಕೃಪೆಯೇ, ಹಿರಿಯವನಾಗಿಸಿದ್ದು ಕೃಪೆಯಿಂದ ನೆಲೆ ನಿಂತೆವು. ಕೃಪೆಯಿಂದ ನೆಲೆ ನಿಂತೆವು.
ಸಮ್ಮುಖದಲ್ಲಿ ನಾವು ಯಾರು ಚಿಂತೆ ಮಾಡುವುದು ಬೇಡ. ಆತನ ಸಮ್ಮುಖದಲ್ಲಿ ಎಲ್ಲರೂ ನಾವು ಬಾಯಿ ತೆರೆದವರಾಗಿ ನಾವು ಆತನನ್ನು ಆರಾಧನೆ ಮಾಡಿಕೊಳ್ಳೋಣ. ಇದು ಒಂದು ಆರಾಧನೆ ಮಾಡುವಂಥ ಸಮಯವಾಗಿದೆ ಪ್ರಿಯರೇ, ಇದು ಆರಾಧನೆ ಮಾಡುವಂಥ ಸಮಯದ. ಆತನ ಸಮ್ಮುಖದಲ್ಲಿ ನಾವು ಬರಿಗೈಲಿ ಬರುವುದು ಬೇಡ. ಆತನ ಸಮ್ಮುಖದಲ್ಲಿ ನಾವು ಏನು ಇಲ್ಲದವರಾಗಿ ನಾವು ಬರುವುದು ಬೇಡ. ಆತನ ಸಮ್ಮುಖದಲ್ಲಿ ನಾವು ಸ್ತುತಿಗಳ ಒಡನೆ ನಾವು ಬರೋಣ, ಸ್ತುತಿಗಳನ್ನು ಹೊತ್ತುಕೊಂಡು ಬರೋಣ, ಆರಾಧನೆಯನ್ನು ಹೊತ್ತುಕೊಂಡು ಬರೋಣ, ಆತನ ಸ್ತೋತ್ರವನ್ನು ಹೇಳುತ್ತಾ ನಾವು ಬರೋಣ. ಪ್ರಿಯರೇ, ಆತನಿಗಿಷ್ಟವಾದದ್ದು ಆತನಿಗೆ ಆರಾಧನೆ ಮಾಡುವುದು, ಆತನಿಗಿಷ್ಟವಾದಂಥ ಕಾರ್ಯ. ನಾವು ಆತನಿಗೆ ಸ್ತುತಿ ಮಾಡುವಾಗ, ಆತನಿಗೆ ಸ್ತೋತ್ರ ಮಾಡುವಾಗ, ಆತನ ಹೆಸರನ್ನು ನಾವು ಅರಿಕೆ ಮಾಡುವಾಗ ಆತನ ಹೃದಯವು ಸಂತೋಷ ಪಡುವಂಥದ್ದಾಗಿದೆ. ಪ್ರಿಯರೇ, ಆತನ ಸಮ್ಮುಖದಲ್ಲಿ ಆತನನ್ನು ಹೊಗಳುವಾಗ ಆತನ ಹೃದಯ ಸಂತೋಷ ಪಡುವಂಥದ್ದಾಗಿದೆ. ಆತನ ಸಮ್ಮುಖದಲ್ಲಿ ನಾವು ಆತನನ್ನು ನೆನೆಸಿ ಆತನಿಗೆ ಸ್ತುತಿ ಮಾಡುವಾಗ ಆತನು ಉಲ್ಲಾಸ ಪಡುವಂಥವನಾಗಿದ್ದಾನೆ. ಆತನು ಸಂತೋಷ ಪಡುವಾಗ ಪ್ರಿಯರೇ, ಆತನು ಉಲ್ಲಾಸ ಪಡುವಾಗ ನಿಮ್ಮ ಮೇಲೆ ಒಂದು ಏರಾಳವಾದಂಥ ಒಂದು ಉತ್ತಮವಾದಂಥ ಒಂದು ಆಶೀರ್ವಾದಗಳು, ಆತನ ಪ್ರಸನ್ನತೆಯು, ಆತನ ಮಹತ್ ಕಾರ್ಯಗಳು ನಮ್ಮ ಮಧ್ಯದಲ್ಲಿ ಇಳಿದು ಬರುವಂಥದ್ದಾಗಿದೆ. ಪ್ರಿಯರೇ, ಯಾರು ಮೌನವಾಗಿರುವುದು ಬೇಡ. ಆತನನ್ನು ಆರಾಧನೆ ಮಾಡಿಕೊಳ್ಳೋಣ, ಆತನ ಸ್ತುತಿ ಮಾಡೋಣ. ಆತನು ನಮ್ಮ ದೇವರಾಗಿದ್ದಾನೆ, ನಮ್ಮನ್ನು ನೋಡುವಂಥ ದೇವರಾಗಿದ್ದಾನೆ, ನಮ್ಮನ್ನು ಕಾಯುವಂಥ ದೇವರಾಗಿದ್ದಾನೆ, ನಮ್ಮನ್ನು ನಡೆಸುವಂಥ ದೇವರಾಗಿದ್ದಾನೆ. ಪ್ರಿಯರೇ, ಇಸ್ರಾಯೇಲ್ ಜನರನ್ನು ಐಗುಪ್ತ ದೇಶದಿಂದ ವಾಗ್ದಾನ ಮಾಡಿದಂಥ ದೇಶಕ್ಕೆ ಆತನು ನಡೆಸಿದಂಥ ದೇವರಾಗಿದ್ದಾನೆ. ಆತನು ಎಲ್ಲಿಯೂ ಕೈ ಬಿಡಲಿಲ್ಲ, ಎಂದಿಗೂ ತೊರೆದು ಬಿಡಲಿಲ್ಲ. ಎಂಥ ಕಷ್ಟ ಬಂದರೂ ಸಹ, ಎಂಥ ನೋವು ಬಂದರೂ ಸಹ, ಗತಿ ಇಲ್ಲದೆ ಇರುವಂಥ ಸಮಯದಲ್ಲೂ ಸಹ ಆತನು ತನ್ನ ಮಕ್ಕಳಿಗೆ ಯಾವ ಕೊರತೆ ಆಗದಂತೆ ನೋಡಿಕೊಂಡನು. ದಾಹವಾಗಿರುವಂಥ ಸಮಯದಲ್ಲಿ ಬಂಡೆಯನ್ನು ಸೀಳಿಸಿ ಆತನು ದಾಹವನ್ನು ನೀಗಿಸಿದನು. ಪ್ರಿಯರೇ, ಹಸಿವಾದಾಗ ಆತನು ಮನ್ನವನ್ನು ಸುರಿಸಿ ಆತನ ಅವರ ಹಸಿವನ್ನು ನೀಗಿಸಿದನು. ಪ್ರಿಯರೇ, ನಿಮ್ಮ ಹಸಿವನ್ನು ಈ ಸಮಯದಲ್ಲಿ ನೀಗಿಸುವಂಥ ದೇವರಾಗಿದ್ದಾನೆ. ನಿಮ್ಮ ದಾಹವನ್ನು ಸಹ ಆತನು ನೀಗಿಸುವಂಥ ದೇವರಾಗಿದ್ದಾನೆ. ಆತನಿಗೆ ಸ್ತೋತ್ರ ಮಾಡಿರಿ ಪ್ರಿಯರೇ, ಆತನಿಗೆ ಸ್ತೋತ್ರ ಮಾಡಿರಿ, ಆತನಿಗೆ ಆರಾಧನೆ ಮಾಡಿರಿ. ಆತನ ಸಮ್ಮುಖದಲ್ಲಿ ನೀವು ಬಂದಿದ್ದೀರಿ, ಆತನ ಪ್ರಸನ್ನತೆಯಲ್ಲಿ ನೀವು ಬಂದಿದ್ದೀರಿ. ಪ್ರಿಯರೇ, ಇದು ನಿಮ್ಮ ಸ್ಥಳ ಅಲ್ಲ, ಇದು ದೇವರ ಸ್ಥಳವಾಗಿದೆ, ಇದು ದೇವರ ಸ್ಥಳವಾಗಿದೆ. ಪ್ರಿಯರೇ, ದೇವರು ಇಳಿದು ಬರುವಂತ ಒಂದು ಸ್ಥಳ, ದೇವರು ಇಲ್ಲಿ ನಮ್ಮ ಮಧ್ಯದಲ್ಲಿ ನಡೆಯುವಂತ ಒಂದು ಸ್ಥಳವಾಗಿದೆ. ಪ್ರಿಯರೇ, ಆರಾಧನೆ ಮಾಡಿಕೊಳ್ಳಿರಿ. ಎಲ್ಲರೂ ಆರಾಧನೆ ಮಾಡಿಕೊಳ್ಳೋಣ, ಎಲ್ಲರೂ ಆರಾಧನೆ ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ಯೇಸುವೆ ನಿನಗೆ ಸ್ತೋತ್ರ, ವಂದನೆ ಸ್ವಾಮಿ, ನಿಮಗೆ ವಂದನೆ ಸ್ವಾಮಿ. ಯೇಸುವೆ ನಿನಗೆ ಸ್ತೋತ್ರ. ಪರಿಶುದ್ಧಾತ್ಮ ದೇವರೇ, ನೀನು ಉತ್ತಮನಾಗಿದ್ದೆ, ನೀನು ಉನ್ನತನಾಗಿದ್ದೆ. ಯೇಸುವೆ ನಿನಗೆ ಸ್ತೋತ್ರವಾಗಲಿ ಅಪ್ಪ. ನಮ್ಮನ್ನು ನಡೆಸುವಂಥ ದೇವರು ನೀನಾಗಿದ್ದೆ ಸ್ವಾಮಿ, ನಮ್ಮನ್ನು ಬಲಪಡಿಸುವಂಥ ದೇವರು ನೀನಾಗಿದ್ದೆ ಸ್ವಾಮಿ. ಯೇಸುವೆ, ನಮ್ಮ ಕೊರತೆಗಳನ್ನು, ನಮ್ಮ ಅಪ್ಪ ಹೌದು ಸ್ವಾಮಿ, ಎಲ್ಲ ಅಗತ್ಯಗಳನ್ನು ನೀನು ಪೂರೈಸುವಂಥ ದೇವರಾಗಿದ್ದೆ ಯೇಸುವೆ. ನಿಮ್ಮ ಸಮ್ಮುಖದಲ್ಲಿ ನಾವು ಬರುವಾಗ ಯೇಸುವೆ, ನಮಗೆ ಯಾವ ಕೊರತೆ ಇಲ್ಲ. ಯೇಸುವೆ, ನಿಮ್ಮ ಅಂಗಳದಲ್ಲಿ ನಾವು ಬರುವಾಗ ಯೇಸುವೆ, ನಾವು ತೃಪ್ತರಾಗುತ್ತೇವೆ, ನಮ್ಮ ಎಲ್ಲ ಅಗತ್ಯಗಳು ಪೂರೈಸಲ್ಪಡುತ್ತದೆ. ಯೇಸುವೆ, ನಿಮ್ಮ ಅಂಗಳಕ್ಕೆ ಬಂದಿದ್ದೇವೆ, ನಿಮ್ಮ ಸನ್ನಿಧಾನಕ್ಕೆ ಬಂದಿದ್ದೇವೆ. ಯೇಸುವೆ, ನಿಮಗೆ ಸ್ತೋತ್ರವಾಗಲಿ. ತಂದೆಯಾದ ದೇವರೇ, ನಿಮ್ಮನ್ನು ಹೊಗಳುವುದಕ್ಕಾಗಿ, ನಿನ್ನ ಮುಖವನ್ನು ನೋಡುವುದಕ್ಕಾಗಿ ಬಂದಿದ್ದೇವೆ. ಯೇಸುವೆ ತಂದೆಯಾದ ದೇವರೇ, ಸ್ತೋತ್ರ. ಪರಿಶುದ್ಧನೇ ಸ್ತೋತ್ರ. ಹೌದು ಸ್ವಾಮಿ, ನಿನಗೆ ಸ್ತೋತ್ರ ಮಾಡುತ್ತೇವೆ. ನಿನಗೆ ಮಹಿಮೆ ಉಂಟಾಗಲಿ, ನಿನಗೆ ಮಹಿಮೆ ಉಂಟಾಗಲಿ. ಯೇಸುವೆ ರಾಜಾದಿ ರಾಜನೇ, ಕರ್ತಾದಿ ಕರ್ತನೇ, ನಿನಗೆ ಸ್ತೋತ್ರವಾಗಲಿ. ಪರಿಶುದ್ಧನು, ಪರಿಶುದ್ಧನು, ಮಹಾಪರಿಶುದ್ಧನಾದ ದೇವರು. ನಿನ್ನ ಮಾತು ಪರಿಶುದ್ಧವಾದದ್ದು, ನಿನ್ನ ಕಾರ್ಯಗಳು ಪರಿಶುದ್ಧವಾದದ್ದು, ನಿನ್ನ ನೋಟವು ಪರಿಶುದ್ಧವಾದದ್ದು. ಯೇಸುವೆ, ನಿನ್ನ ಹೃದಯವು ಪರಿಶುದ್ಧವಾದದ್ದು ಸ್ವಾಮಿ. ನಿಮ್ಮ ಆಲೋಚನೆ ಪರಿಶುದ್ಧವಾದದ್ದು ಯೇಸುವೆ. ನಮ್ಮ ಕುರಿತಾಗಿ ನೀನು ಮಾಡುವಂಥ ಆಲೋಚನೆ, ಯೋಜನೆಗಳು ಎಲ್ಲವೂ ಪರಿಶುದ್ಧವಾದದ್ದು ಸ್ವಾಮಿ. ತಂದೆಯಾದ ದೇವರೇ, ನಿನಗೆ ಸ್ತೋತ್ರ. ನಮ್ಮ ಮೇಲಿಟ್ಟಿರುವಂಥ ಯೋಜನೆಗಳಿಗಾಗಿ ಸ್ತೋತ್ರ, ನಮ್ಮ ಮೇಲಿಟ್ಟಿರುವಂಥ ಆಲೋಚನೆಗಳಿಗಾಗಿ ನಿನಗೆ ಸ್ತೋತ್ರವಾಗಲಿ ಯೇಸುವೆ. ತಂದೆಯಾದ ದೇವರೇ, ನೀನು ಪ್ರಾರಂಭಿಸಿದರೆ
ನಮ್ಮ ಜೀವನದಲ್ಲಿ ನೀನು ಪ್ರಾರಂಭಿಸಿದರೆ ಸ್ವಾಮಿ, ಹೌದು ಸ್ವಾಮಿ, ಅದು ಅಪ್ಪ ಹೌದು ಸ್ವಾಮಿ ಅಪ್ಪ, ಪರಿಪೂರ್ಣವಾಗುವವರೆಗೂ ನೀನು ಸುಮ್ಮನೆ ಇರುವುದಿಲ್ಲ ಯೇಸುವೇ. ನೀನು ಪ್ರಾರಂಭ ಮಾಡಿರುವುದನ್ನು ನೀನು ಅಂತ್ಯ ಮಾಡುವವರೆಗೂ ನೀನು ಕಾರ್ಯದಲ್ಲಿ ಇರುತ್ತಿದೆ ಸ್ವಾಮಿ ಯೇಸುವೇ, ನಿಮಗೆ ಸ್ತೋತ್ರ. ಹೌದು ಯೇಸುವೆ, ಈ ದಿನದಲ್ಲಿ ಆರಾಧನೆ ಮಾಡ್ತೇವೆ ನೀನು ಪ್ರಾರಂಭ ಮಾಡಿದಂಥ ಪ್ರತಿಯೊಂದು ಕಾರ್ಯಗಳಿಗಾಗಿ ಸ್ತೋತ್ರ. ನಮ್ಮ ಜೀವನದಲ್ಲಿ ಸ್ವಾಮಿ ನೀನು ಮಾಡಿದಂಥ ಪ್ರತಿಯೊಂದು ಪ್ರಾರಂಭಗಳಿಗಾಗಿ ನನಗೆ ಸ್ತೋತ್ರ ಯೇಸುವೆ. ಅದನ್ನು ನೀನೇ ಅಂತ್ಯಗೊಳಿಸುತ್ತೆ ಯೇಸುವೆ. ಆ ಕಾರ್ಯಗಳು ಅಂತ್ಯವಾಗುವವರೆಗೂ ಸ್ವಾಮಿ ದೇವರೇ ನೀನೇ ಜೊತೆ ಇದ್ದು ನಮ್ಮನ್ನು ನಡೆಸುವಂಥ ದೇವರಾಗಿದೆ ಯೇಸುವೆ, ನಿನಗೆ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ನಮ್ಮ ಸಂಗಡ ನೀನು ಬರುವಾಗ ನಾವು ಜಯ ಹೊಂದುವವರಾಗಿದ್ದೇವೆ. ನಮ್ಮ ಸಂಗಡ ನೀನು ಬರುವಾಗ ಸ್ವಾಮಿ ತಂದೆಯ ದೇವರೇ, ಹೌದು ಸ್ವಾಮಿ, ನಾವು ಜಯ ಹೊಂದುತ್ತೇವೆ ಯೇಸುವೆ. ಕರ್ತನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ನಾವು ಜಯ ಹೊಂದುತ್ತೇವೆ ಯೇಸುವೆ, ನಿನಗೆ ಸ್ತೋತ್ರವಾಗಲಿ. ಎದುರಾಳಿಗಳು ಹೌದು ಸ್ವಾಮಿ ಎಷ್ಟೇ ಇರಲಿ ಯೇಸುವೆ, ನಾವು ಜಯ ಹೊಂದುವವರಾಗಿದ್ದೇವೆ ಯೇಸುವೆ. ಹೌದು ಸ್ವಾಮಿ, ಕಷ್ಟಗಳು ಹೌದು ಸ್ವಾಮಿ ಬೆಟ್ಟದಂತೆ ಇರಬಹುದು ಸ್ವಾಮಿ. ಹೌದು ಸ್ವಾಮಿ, ನಮ್ಮ ದುಃಖಗಳು ಸ್ವಾಮಿ ದೊಡ್ಡ ಬೆಟ್ಟಗಳಂತೆ ಇರಬಹುದು ಯೇಸುವೆ. ಅವೆಲ್ಲವೂ ಸ್ವಾಮಿ ನಿಮ್ಮ ಹೆಸರಿನ ಮುಂದೆ, ನಿಮ್ಮ ಮುಂದೆ, ನಿಮ್ಮ ಸಮ್ಮುಖದಲ್ಲಿ ಅವೆಲ್ಲವೂ ಕರಗಿ ಹೋಗುವಂಥದ್ದಾಗಿದೆ ಯೇಸುವೆ, ನಿನಗೆ ಸ್ತೋತ್ರ. ನಿನಗೆ ವಂದನೆ ಸ್ವಾಮಿ, ನಿನಗೆ ವಂದನೆ ಸ್ವಾಮಿ ಅಪ್ಪ. ನೀನು ಕೊಡುವಂಥ ಜಯಕ್ಕಾಗಿ ನಿನಗೆ ಸ್ತೋತ್ರ. ನೀನು ಕೊಡುವಂಥಪ್ಪ ಹೌದು ಸ್ವಾಮಿ ಜಯಕ್ಕಾಗಿ ನಿನಗೆ ಸ್ತೋತ್ರವಾಗಲಿ. ವಂದನೆ ಸ್ವಾಮಿ, ವಂದನೆ ಯೇಸುವೆ, ನಿನಗೆ ಸ್ತೋತ್ರ. ಪರಿಶುದ್ಧನು, ಪರಿಶುದ್ಧನೇ, ಪರಿಶುದ್ಧನೇ, ನಿನಗೆ ಸ್ತೋತ್ರವಾಗಲಪ್ಪ. ಥ್ಯಾಂಕ್ ಯು ಜೀಸಸ್. ಹಾಡಿ ಹೊಗಳುತ್ತೇವೆ ಯೇಸುವೆ, ನಿಮ್ಮನ್ನು ಹಾಡಿ ಹೊಗಳುತ್ತೇವೆ ಯೇಸುವೆ. ನೀನು ಮಾಡಿದಂಥ ಕಾರ್ಯಗಳಿಗಾಗಿ ನಿನಗೇನು ಹಾಡಿ ಹೊಗಳುತ್ತೇವೆ ಯೇಸುವೆ, ನಿನಗೆ ಸ್ತೋತ್ರ. ನಿನಗೆ ಮಹಿಮೆ ಉಂಟಾಗಲಿ ಸ್ವಾಮಿ ಯೇಸುವೆ. ಥ್ಯಾಂಕ್ ಯು ಜೀಸಸ್. ಯೆಹೋವನಿಸಿಯೇ ಜಯಧ್ವಜನಿಸಿಯೇ ನಮ್ಮ ಕೂಡ ಇರುವನಿಸಿಯೇ ನಮ್ಮ ಜಯ ಕೊಡುವನಿಸಿಯೇ. ಯೆಹೋವನಿಸಿಯೇ ನಮ್ಮ ಜಯ ಸಿಯೇ ನಮ್ಮ ಕೂಡ ಇರುವನಿಸಿಯೇ ನನಗೆ ಜಯ ಕೊಡುವನಿಸಿಯೇ. ಯೆಹೋವನಿಸಿಯೇ ಜಯಧ್ವಜನಿಸಿಯೇ ನಮ್ಮ ಕೂಡ ಇರುವನಿಸಿಯೇ ನನಗೆ ಜಯ ಸ್ವಾಮಿ ಜಯ ಭಜನಿಸಿಯೇ ನಮ್ಮ ಕೂಡ ಇರುವ
ಮಗಳು ಸವಿದು ಹೋಗದಂತೆ ಕೂಡ ನಡೆದಾನುಸಿಯೇ ಕಾಡಿನಲ್ಲಿ ಕೂಡ ದೈವ ಜನ ಮಧ್ಯದಿ ಕೂಡ ನಡೆದಾನುಸಿಯೇ ಕಾಲು ಕೆರಗಳು ಸವಿದು ಹೋಗದಂತೆ ಕೂಡ ನಡೆದಾನುಸಿಯೇ ಯೆಹೋವನುಸಿಯೇ ಜಯ ವಚನಿಸಿಯೇ ನಮ್ಮ ಕೂಡ ಇರುವ ದೇವರೇ ನಮ್ಮನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಯೇಸುವೆ ನೀನು ನಮ್ಮ ಬಲಪಕ್ಕದಲ್ಲಿ ಇದೆ ಸ್ವಾಮಿ ನೀನು ನಮ್ಮ ಒಳಗಡೆ ಇದೆ ಸ್ವಾಮಿ ಯೇಸುವೆ ನಿನ್ನ ಪ್ರಸನ್ನತೆ ನಮ್ಮ ಜೊತೆಯಲ್ಲಿ ಇದೆ ಸ್ವಾಮಿ ಯೇಸುವೆ ಹೌದು ಸ್ವಾಮಿ ಮೋಶೆ ಹೇಳಿದ ಹಾಗೆ ಯೇಸುವೆ ನಿನ್ನ ಪ್ರಸನ್ನತೆಯು ನಮ್ಮ ಜೊತೆಯಲ್ಲಿ ಬರದೆ ಹೋದರೆ ನಾವು ಈ ಸ್ಥಳವನ್ನು ನಾವು ಬಿಡುವುದಿಲ್ಲ ಈ ಸ್ಥಳದಿಂದ ನಮ್ಮನ್ನು ಕಳಿಸಬೇಡೆಂದ ಪಾತ್ರ ಹೇಳುತ್ತಾನೆ ಅದೇ ರೀತಿ ನಾವು ಹೇಳುತ್ತೇವೆ ಯೇಸುವೆಪ್ಪ ನಿನ್ನ ಪ್ರಸನ್ನತೆ ನಮ್ಮ ಜೊತೆಯಲ್ಲಿ ಬರಲಿ ನಿಮ್ಮ ಪ್ರಸನ್ನತೆ ನಮ್ಮ ಜೊತೆಯಲ್ಲಿ ನಡೆಯಲಿ ಸ್ವಾಮಿ ನಿಮ್ಮ ಪ್ರಸನ್ನತೆ ನಮ್ಮನ್ನು ನಡೆಸಲಿ ಸ್ವಾಮಿಯಪ್ಪ ನಿನ್ನ ಪ್ರಸನ್ನತೆ ಬೇಕು ಸ್ವಾಮಿ ನಿನ್ನ ಪ್ರಸನ್ನತೆ ನಮಗೆ ಬೇಕು ಯೇಸುವೆ ನಿನ್ನ ಪ್ರಸನ್ನತೆ ಇಲ್ಲದಿದ್ದರೆ ನಾವು ಏನನ್ನು ಮಾಡಲು ಸಾಧ್ಯವಿಲ್ಲ ಯೇಸುವೆ ನಿನ್ನ ಪ್ರಸನ್ನತೆ ಸ್ವಾಮಿ ನೀನು ಹೌದು ಸ್ವಾಮಿ ಉನ್ನತವಾದ ಪ್ರಸನ್ನತೆಯಲ್ಲಿ ನೀನು ವಾಸವಾಗಿರುವ ದೇವರು ಸ್ತುತಿಗಳ ಮಧ್ಯದಲ್ಲಿ ನೀನು ವಾಸವಾಗಿರುವ ದೇವರು ಹೌದು ಸ್ವಾಮಿ ದೇವರೇ ಮಹಾ ಹೌದು ಸ್ವಾಮಿ ತೇಜೋಮಯವಾದಂಥ ದೇವರು ನೀನು ಸ್ವಾಮಿ ಅತ್ಯಂತ ಬೆಳಕಿನಲ್ಲಿ ವಾಸ ಮಾಡುವಂಥ ದೇವರನ್ನಾಗಿದೆ ಯೇಸುವೆ ನೀನು ಬೆಳಕನ್ನು ಕೊಡುವಂಥ ದೇವರು ನೀನು ಸ್ತುತಿಗಳ ಮಧ್ಯದಲ್ಲಿ ಇರುವಂಥ ದೇವರು ಹೌದು ಸ್ವಾಮಿ ದೇವದೂತರ ಸೈನ್ಯಗಳ ಮಧ್ಯದಲ್ಲಿ ಸ್ವಾಮಿ ಅವರ ಆರಾಧನೆಯಲ್ಲಿ ಸ್ವಾಮಿ ದೇವರೇ ನೀನು ಮಹಿಮೆ ಹೊಂದಿಕೊಳ್ಳುವಂಥ ದೇವರನ್ನಾಗಿದೆ ಯೇಸುವೆ ನೀನು ಉನ್ನತನಾದ ದೇವರು ಉನ್ನತವಾದ ಸ್ಥಳದಲ್ಲಿ ಇರುವಂಥ ದೇವರು ಮಹೋನ್ನತವಾದ ಸ್ಥಳದಲ್ಲಿ ಇರುವಂಥ ದೇವರೇನಾಗಿದೆ ಯೇಸುವೆ ನಿನಗೆ ಸ್ತೋತ್ರ ನಿನಗೆ ವಂದನೆ ಸ್ವಾಮಿ ನಿನಗೆ ವಂದನೆ ಯೇಸುವೆ ನಿನಗೆ ಸ್ತೋತ್ರ ಅಪ್ಪ ಪರಿಶುದ್ಧನು 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 ಮಹಾಪರಿಶುದ್ಧ ನಿನಗೆ ಸ್ತೋತ್ರ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಜೀಸಸ್ ಹಾಲೆಲೂಯಾ ವಂದನೆ ಸ್ವಾಮಿ ಯೇಸುವೆ ನಿನಗೆ ಸ್ತೋತ್ರ ಹೌದು ಸ್ವಾಮಿ ನಿಮ್ಮನ್ನು ಆರಾಧನೆ ಮಾಡುತ್ತೇವೆ ನಿನ್ನನ್ನು ಆರಾಧನೆ ಮಾಡುತ್ತೇವೆ ಸ್ವಾಮಿ ನೀನು ಮಾತ್ರವೇ ಸ್ತುತಿಗೆ ಅಪ್ಪ ಅರ್ಹನಾಗಿದ್ದೆ ನೀನು ಮಾತ್ರ ಸ್ವಾಮಿ ಸ್ತೋತ್ರಗಳಿಗೆ ಅರ್ಹನಾಗಿದ್ದೆ ಯೇಸುವೆ ನಾವು ಆರಾಧನೆ ಮಾಡುವಾಗ ನಿಮಗೆ ಸ್ತೋತ್ರ ಮಾಡುವಾಗ ನಮ್ಮ ಸ್ತುತಿ ಸ್ತೋತ್ರಗಳ ಮಧ್ಯದಲ್ಲಿ ನೀನು ಆನಂದ ಪಡುವ ದೇವರಾಗಿದ್ದೆ ಯೇಸುವೆ ನಿನಗೆ ಸ್ತೋತ್ರ
ಉನ್ನತವಾದ ಹೌದು ಸ್ವಾಮಿ ಅಪ್ಪ ಆ ಒಂದು ಪರಲೋಕದ ಸಿಂಹಾಸನದಿಂದ ಇಳಿದು ಬಂದು ನಮ್ಮ ಆರಾಧನೆಯಲ್ಲಿಯಪ್ಪ ನೀನು ಪಾಲ್ಗೊಳ್ಳುವಂಥ ದೇವರಾಗಿದೆ ಯೇಸುವೆ. ನಿನಗೆ ವಂದನೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಾಲೆಲೂಯ. ಸ್ತುತಿ ಗನ ಮಾನ ಮಹಿಮೆ ಯೇಸು ರಾಜನಿಗೆ, ನನ್ನ ಹೃದಯದ ದೀಪಕ್ಕೆ. ಸ್ತುತಿ ಗನ ಮಾನ ಮಹಿಮೆ ಯೇಸು ರಾಜನಿಗೆ, ನನ್ನ ಹೃದಯದ ದೀಪಕ್ಕೆ. ಸ್ತುತಿ ಗನ ಮಾನ ಮಹಿಮೆ
ಸ್ತಂಭವೇ ಸ್ತೋತ್ರ ಮೇಘ ಸ್ತಂಭವೇ ಸ್ತೋತ್ರ ಅಗ್ನಿ ಸ್ತಂಭವೇ ಸ್ತೋತ್ರ ಮೇಘ ಸ್ತಂಭವೇ ಸ್ತೋತ್ರ ಅಗ್ನಿ ಸ್ತಂಭವೇ ಸ್ತೋತ್ರ ಸ್ತೋತ್ರ ಮೇಘ ಸ್ತಂಭವೇ ಸ್ತೋತ್ರ ಅಗ್ನಿ ಸ್ತಂಭವೇ ಹೌದು ಸ್ವಾಮಿ ಸ್ವಾಮಿ ನನ್ನ ಹೃದಯದ ದೀಪವೇ ನನ್ನ ಹೃದಯದ ದೀಪ ನೀನಾಗಿದ್ದೆ ಸ್ವಾಮಿ ನಮ್ಮ ಹೃದಯದಲ್ಲಿ ನೀನು ವಾಸವಾಗಿರುವಾಗ ನೀವೇ ನಮಗೆ ಬೆಳಕು ಸ್ವಾಮಿ ನನ್ನ ಮಾರ್ಗಕ್ಕೆ ನೀನೇ ಬೆಳಕು ಸ್ವಾಮಿ ನನ್ನ ದಾರಿಗೆ ನೀನೇ ಬೆಳಕು ನನ್ನ ಜೀವನಕ್ಕೆ ನೀನೇ ಬೆಳಕು ಸ್ವಾಮಿ ನನ್ನ ಕೆಲಸ ಕಾರ್ಯಗಳಿಗೆ ನೀನೇ ಬೆಳಕು ಯೇಸುವೆ ನಿನ್ನ ಬೆಳಕಿನಲ್ಲಿ ನಾನು ನಡೆಯುತ್ತೇನೆ ಯೇಸುವೆ ನಿನ್ನ ಬೆಳಕಿನಲ್ಲಿ ನಾನು ನಡೆಯುತ್ತೇನೆ ಯೇಸುವೆ ನಿನಗೆ ಸ್ತೋತ್ರ ತಂದೆಯಾದ ದೇವರೇ ನಿನಗೆ ಅಪ್ಪ ಹೌದು ಸ್ವಾಮಿ ಸ್ತೋತ್ರ ಮಾಡುತ್ತೇವೆ ತಂದೆಯಾದ ದೇವರೇಯಪ್ಪ ನಿನಗೆ ಮಹಿಮೆ ಸಲ್ಲಿಸುವವರಾಗಿದ್ದೇವೆ ಯೇಸುವೆ ನೀನು ಉನ್ನತನು ಸ್ವಾಮಿ ನಿನ್ನ ಮಹೋನ್ನತನು ಯೇಸುವೆ ನಿನಗೆ ಸ್ತೋತ್ರವಾಗಲಿಯಪ್ಪ ನೀನು ಸರ್ವಶ್ರೇಷ್ಠನಾಗಿದ್ದೆ ಸ್ವಾಮಿ ಹೌದು ಸ್ವಾಮಿ ಸರ್ವ ಅಧಿಕಾರವುಳ್ಳ ದೇವರು ನೀನಾಗಿದ್ದೆ ಯೇಸುವೆ ಸರ್ವೋತ್ತಮನೇ ನಿನಗೆ ಸ್ತೋತ್ರವಾಗಲಿಯಪ್ಪ ನಿನಗೆ ವಂದನೆ ಸ್ವಾಮಿ ನಿನಗೆ ವಂದನೆ ಸ್ವಾಮಿ ಯೇಸುವೆ ಪರಿಶುದ್ಧನೇ 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 ನಿನಗೆ ಸ್ತೋತ್ರ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಜೀಸಸ್ ಹಾಲೆಲೂಯ ಹೌದು ಸ್ವಾಮಿ ಅಪ್ಪ ನಿನಗೆ ಸ್ತೋತ್ರ ಮಾಡುತ್ತೇವೆ ಅಪ್ಪ ನಿನಗೆ ಮಾತ್ರ ಸ್ತೋತ್ರ ಸ್ವಾಮಿ ಹೌದು ಸ್ವಾಮಿ ತಂದೆಯಾದ ದೇವರೇ ನೀರಿನ ಮೇಲೆ ನಡೆದಂಥ ದೇವರು ನಮ್ಮ ಜೀವನದಲ್ಲಿ ನೀ ನಡೆ ಸ್ವಾಮಿ ಹೌದು ಸ್ವಾಮಿ ಸಮುದ್ರದ ಮೇಲೆ ನೀ ನಡೆದ ದೇವರು ನಮ್ಮ ಜೀವನದಲ್ಲಿ ನೀ ನಡೆದು ಬಾ ಸ್ವಾಮಿ ಯೇಸುವೆ ನಮ್ಮ ಸಂಗಡ ನೀ ನಡೆದು ಬಾ ಯೇಸುವೆ ನಿನಗೆ ಸ್ತೋತ್ರ ಥ್ಯಾಂಕ್ ಯು ಜೀಸಸ್ ಕಡಲ ಮೇಲೆ ನಡೆದ ನಿನ್ನ ಅದ್ಭುತ ಪಾದವು ನನ್ನ ಸಂಗಡ ಬರುವುದರಿಂದ ಭಯವೇ ಇಲ್ಲ ಗಾಳಿ ಸಮುದ್ರ ಕಡಗಿಸಿದ ನಿನ್ನ ಅದ್ಭುತ ಶಕ್ತಿಯು ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲ ಕಡಲ ಮೇಲೆ ನಡೆದ ನಿನ್ನ ಅದ್ಭುತ ಪಾದವು ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲ ಗಾಳಿ ಸಮುದ್ರ ಅಡಗಿಸಿದ ನಿನ್ನ ಅದ್ಭುತ ಪಕ್ತಿಯು ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲ ನ್ನೇ ಮಾಡುವೆ ನಿನ್ನ ಮಾರ್ಗದಿ ಮಾತ್ರ ನಡೆಯುವೆ ನಿನ್ನ ಪಾದವನ್ನೇ ಹಿಡಿಯುವೆ ನನ್ನ ಪ್ರಿಯ ಯೇಸುವೆ ಮಾರ್ಗವೆಲ್ಲ ಅಂಧಕಾರ ತುಂಬಿಕೊಂಡರು ಬೆಳಕು ಚೆಲ್ಲುವ ಯೇಸು ಇರಲು ಭಯವೇ ಇಲ್ಲ ಫರವನ ಸೈನ್ಯ ಹಿಂದೆ
ಹಿಂದಟ್ಟಿ ಸುತ್ತಿಕೊಂಡರು. ದಾರಿ ತೋರುವ ಯೇಸು ಇರಲು ಭಯವೇ ಇಲ್ಲ. ಮಾರ್ಗವೆಲ್ಲ ಅಂಧಕಾರ ತುಂಬಿಕೊಂಡರು, ಬೆಳಕು ಚೆಲ್ಲುವ ಯೇಸು ಇರಲು ಭಯವೇ ಇಲ್ಲ. ಫರೋಹನ ಸೈನ್ಯ ಹಿಂದಟ್ಟಿ ನನ್ನ ಸುತ್ತಿಕೊಂಡರು, ದಾರಿ ತೋರುವ ಯೇಸು ಇರಲು ಭಯವೇ ಇಲ್ಲ. ಮಾತ್ರ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ ನನ್ನ ಪ್ರಿಯ ಯೇಸುವೆ. ನೀ ಹೇಳುವುದನ್ನೇ ಮಾಡುವೆ, ನಿನ್ನ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ ನನ್ನ ಪ್ರಿಯ ಯೇಸುವೆ. ಆರಾಧನೆ ಯೇಸುವಿಗೆ, ಮಹಿಮೆ ನಿನಗೆ ನಾವು ಸಲ್ಲಿಸೋರಾಗಿದ್ದೇವೆ ಕರ್ತನೇ. ನೀನು ಮಾಡಿದೆಲ್ಲ ಉಪಕಾರಗಳಿಗಾಗಿ ಸ್ತೋತ್ರಮಪ್ಪ, ವಂದನೇಶಪ್ಪ. ನೀನು ಮಾಡಿದ ಕರ್ತನೇ ಒಂದೊಂದು ಅದ್ಭುತಗಳಿಗಾಗಿ ಸ್ತೋತ್ರ ಕರ್ತನೆ. ಎಲ್ಲವೂ ನಿನ್ನ ಪಾದಕ್ಕೆ ನಾನು ಒಪ್ಪಿಸಿ ಕೊಡುತ್ತೆ. ಅದು ಹಾಗೆ ನಮ್ಮನ್ನು ಕಾಲಾಕಿಕೊಳ್ಳೋಣ, ಹಾಗೆ ನಮ್ಮನ್ನು ಕಾಲಾಕಿಕೊಂಡವರು ಹಾಗೆ ದೇವರ ಸನ್ನಿಧಿಯಲ್ಲಿ ಕೆಲವೊಂದು ವಿಷಯಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಹಾಲೆಲೂಯ, ದೇವರ ನಮ್ಮ ಸಂಗಡ ಇರುವನಾಗಿದ್ದಾನೆ, ದೇವರ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವಂಥ ದೇವರಾಗಿದ್ದಾನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ವಂದನೆ ಯೇಸುವೇ, ನಿನಗೆ ಸ್ತೋತ್ರ 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 ಯೇಸುವೇ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೇ ಸ್ತೋತ್ರ 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 ಸ್ತೋತ್ರ. ನಿನ್ನ ಕೃಪೆ ಎಳೆದು ಬರಲಿಯಪ್ಪ, ನಿನ್ನ ಕೃಪೆ, ನಿನ್ನ ಕೃಪೆ, ನಿನ್ನ ಕೃಪೆ, ನಿನ್ನ ಕೃಪೆ. ಹಾಲೆಲೂಯ, ನಿನ್ನ ಕೃಪೆ ಅಂತ ನಾವು ನಿಂತಿದ್ದೇವೆ, ನಿನ್ನ ಕೃಪೆ ಅಂತ ನಾವು ನಿಂತಿದ್ದೇವೆ. ಹಾಲೆಲೂಯ, ವಂದನೆ ಯೇಸುವೇ, ನಿನಗೆ ಸ್ತೋತ್ರ 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 ರಾಜ. ಹಾಲೆಲೂಯ. ಈ ಸಮಯದಲ್ಲಿ ಕೂಡ ನಾವು ಪ್ರಾರ್ಥನೆ ಮಾಡೋಣ. ನಮ್ಮೆಲ್ಲರಿಗೂ ಗೊತ್ತಿರುವಂಥ ರೀತಿಯಲ್ಲಿ ಈ ದಿನಗಳಲ್ಲಿ ಬೆಲೆ ಏರಿಕೆ ಹೆಚ್ಚಾಗುತ್ತಾ ಇರುವುದರಿಂದ ನಮ್ಮ ದೇಶದಲ್ಲಿ ಒಂದು ವೇಳೆ ಬರಗಾಲವೂ ಕೂಡ ಬರುವಂಥ ಒಂದು ಪರಿಸ್ಥಿತಿ ಬರುವಂಥದ್ದಾಗಿದೆ. ಆದ್ದರಿಂದ ನಾವು ಪ್ರಾರ್ಥನೆ ಮಾಡೋಣ.
ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಹೆಚ್ಚಾಗುತ್ತಾ ಇದೆ. ಅದು ಮಾತ್ರ ಅಲ್ಲ, ಅತ್ಯಾವಶ್ಯ ಸಾಮಾನುಗಳ ಬೆಲೆ ಏರಿಕೆ ಆಗ್ತಾ ಇದೆ, ತರಕಾರಿಗಳ ಬೆಲೆ ಏರಿಕೆ ಆಗುತ್ತಾ ಇದೆ. ನಾವೆಲ್ಲದಕ್ಕೂ ನಾವು ಪ್ರಾರ್ಥನೆ ಮಾಡೋಣ. ಹಾಲೆಲೂಯ. ಸಿಲಿಂಡರ್ ರೇಟ್ ಜಾಸ್ತಿ ಆಗಿದೆ. ಅದು ಮಾತ್ರವಲ್ಲ, ದೇಶದಲ್ಲಿ ಕೆಲಸಗಳು ಇಲ್ಲದೆ ಮಕ್ಕಳು ಪರದಾಡುವಂಥ ಪರಿಸ್ಥಿತಿ ಬಂದಿದೆ. ಯವನಸ್ಥ ಮಕ್ಕಳ ಮಧ್ಯದಲ್ಲಿ ಇವತ್ತು ಓದಿ ವಿದ್ಯಾಭ್ಯಾಸಗಳನ್ನು ಮುಗಿಸಿಕೊಂಡು ಕೆಲಸ ಇಲ್ಲದವರಾಗಿ ಇರೋದನ್ನು ನಾವು ನೋಡುತ್ತಾ ಇದ್ದೇವೆ. ಪ್ರಿಯವಾದವರೇ, ಕಳೆದ 2 ವರ್ಷಗಳ ಅವಧಿಯಲ್ಲಿ 25 ಲಕ್ಷ ಜನ ತಮ್ಮ ಕೆಲಸಗಳನ್ನು ಕಳೆದುಕೊಂಡಿದ್ದಾರೆ. ಸುಮಾರು 25,000 ಯವನಸ್ಥ ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹಾಲೆಲೂಯ. ಹಾಲೆಲೂಯ. 25,000 ಜನರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ದೇಶದಲ್ಲಿ ಕೆಲಸ ಕಳೆದುಕೊಂಡದ ನಿಮಿತ್ತವಾಗಿ. ಅದರಲ್ಲಿ 10,000ಕ್ಕೂ ಮೇಲಾಗ ಯವನಸ್ಥ ಮಕ್ಕಳು ಅದರಲ್ಲಿ ಹಾಲೆಲೂಯ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ರೀತಿಯಾದ ಪರಿಸ್ಥಿತಿ ಮುಂದುವರಿಯುತ್ತಾ ಇದೆ. ಪ್ರಿಯವಾದವರೇ, ನಾವು ದೇವರಲ್ಲಿ ಪ್ರಾರ್ಥನೆ ಮಾಡನೇ ಸಪ್ಪ, ನಮ್ಮ ದೇಶವನ್ನು ರಕ್ಷಿಸು, ನಮ್ಮ ದೇಶದ ಜನರ ಮೇಲೆ ಕನಿಕರ ತೋರಿಸಪ್ಪ. ನಿನ್ನ ಕರ್ತನೆ ಅವಧಿಯ ಸಪ್ಪ ಆಶೀರ್ವಾದಗಳನ್ನು ನಮ್ಮ ದೇಶದಲ್ಲಿ ನಿನ್ನ ಸ್ವರ್ಯ ಮಾಡಯ್ಯ. ಎಲ್ಲ ಕರ್ತನೆ ಅವಧಿಯ ಸಪ್ಪ ಅಗತ್ಯ ಬೆಳೆ ಕರ್ತನೆ ಏರಿಕೆ ಆಗ್ತಾ ಇದೆ ಕರ್ತನೆ. ನೀನು ಅದನ್ನು ಕರ್ತನೆ ಅವಧಿಯ ಸಪ್ಪ ನಿನ್ನ ಕಡಿಮೆ ಮಾಡು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಹಾಲೆಲೂಯ. 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 ವಂದನೆಯ ಸಭೆ. ವಂದನೆಯ ಸಪ್ಪ ನಿನಗೆ ಸ್ತೋತ್ರ. ಸ್ತೋತ್ರ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿರಿ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿರಿ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿರಿ. ಹಾಲೆಲೂಯ. ಹಾಲೆಲೂಯ. ವಂದನೆಯ ಸಭೆ. ವಂದನೆಯ ಸಭ. ಪ್ರಾರ್ಥನೆ ಮಾಡಿರಿ. ನೀವು ಮಾಡುವ ಪ್ರಾರ್ಥನೆ ಹಾಲೆಲೂಯ ದೇಶದಲ್ಲಿ ಬದಲಾವಣೆಗಳನ್ನು ತರುತ್ತದೆ. ಹಾಲೆಲೂಯ. ನೀವು ಮಾಡುವ ಪ್ರಾರ್ಥನೆ ಹಾಲೆಲೂಯ ದೇವರು ಕೇಳಿ ಬದಲಾವಣೆಗಳನ್ನು ತರುವವನಾಗಿದ್ದಾನೆ. ಆಮೇನ್. ಆಮೇನ್. ಎಲ್ಲ ಹಾಲೆಲೂಯ. ಆಮೇನ್. ಆಮೇನ್. ಎಲ್ಲ ಕಾರ್ಯಗಳನ್ನು ದೇವರು ಬದಲಾಯಿಸುವವನಾಗಿದ್ದಾನೆ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ. ಹಾಲೆಲೂಯ. ಯೇಸಪ್ಪ ಸಂಬಂಧಪಟ್ಟಂತ ಕರ್ತನೆ ಹೌದು ಯೇಸಪ್ಪ. ಹಾಲೆಲೂಯ ಅಧಿಕಾರಿಗಳನ್ನು ಮಿನಿಸ್ಟ್ರಿಗಳನ್ನು ಹೌದು ಯೇಸಪ್ಪ. ನಮ್ಮ ದೇಶದನ್ನು ಆಳುವಂತ ನಾಯಕರುಗಳನ್ನು ಹೌದು ಯೇಸಪ್ಪ ನೀನು ಸಂಧಿಸಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ಹೌದು ಯೇಸಪ್ಪ ಅವರು ಜನರಿಗೆ ಕರ್ತನೆ ಹೌದು ಯೇಸಪ್ಪ ಒಳ್ಳೆಯದನ್ನು ಮಾಡಲಿಕ್ಕೆ ಅವರ ಹೃದಯಗಳಲ್ಲಿ ನೀನು ಕಾರ್ಯ ಮಾಡಯ್ಯ. ಒಳ್ಳೆ ಕರ್ತನೆ ಹೌದು ಯೇಸಪ್ಪ ಕಾರ್ಯಕ್ರಮಗಳನ್ನು ಕರ್ತನೆ ಮಾಡಲಿಕ್ಕೆ ನೀನು ಕೃಪೆ ಕೊಡು ಯೇಸಪ್ಪ. ಹೌದು ಯೇಸಪ್ಪ ಕರ್ತನೆ ಬೆಳೆ ಏರಿಕೆಯಿಂದಾಗಿ ಜನರು ತತ್ತರಿಸಲ್ಪಡುತ್ತಾ ಇದ್ದಾರೆ. ಇದಕ್ಕೆ ಏನಾದರೂ ಒಂದು ಪರಿಹಾರ ಹುಡುಕುವಂತ ರೀತಿಯಲ್ಲಿ ಕರ್ತನೆ ಹೌದು ಯೇಸಪ್ಪ ಅವರು ತಮ್ಮ ಕಾರ್ಯ ಚಟುವಟಿಕೆಗಳನ್ನು ಮಾಡಲಿಕ್ಕೆ ನೀನು ಕೃಪೆ ಕೊಡಪ್ಪ. ಯೇಸುವೆ ನಿನಗೆ ಸ್ತೋತ್ರ. 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 ಸ್ತೋತ್ರಮಯ್ಯ. ಹಾಲೆಲೂಯ. ಹಾಲೆಲೂಯ. ವಂದನೆ ಯೇಸುವೆ. ವಂದನೆ ಯೇಸಪ್ಪ ನಮ್ಮ ದೇಶದ ಮೇಲೆ ಕರ್ತನೆ ಹೌದು ಯೇಸಪ್ಪ ನಿನ್ ಕಣಿಕರ ಬಿಟ್ಟು ಕರೆದನೆ ಹೌದು ಯೇಸಪ್ಪ ನಿನ್ ಕಾರ್ಯಗಳನ್ನು ಮಾಡು ಯೇಸಪ್ಪ ನಿನಗೆ ಸ್ತೋತ್ರ. ಹಾಲೆಲೂಯ. ಅನೇಕರು ಉದ್ಯೋಗವನ್ನು ಕಳ್ಕೊಂಡಿರುವಾಗ ಕರ್ತನೆ ಮತ್ತೆ ಅವ್ರಿಗೆ ಉದ್ಯೋಗಗಳು ಕರ್ತನೆ ಹೌದು ಯೇಸಪ್ಪ ಕರ್ತನೆ ಸಿಗುವಂತ ರೀತಿಯಲ್ಲಿ ಕರ್ತನೆ ಹೊಸ ಹೊಸ ಕಂಪನಿಗಳು ಪ್ರಾರಂಭವಾಗಲಿ ಹೌದು ಯೇಸಪ್ಪ ಸರ್ಕಾರದಿಂದ ಕರ್ತನೆ ಹೌದು ಯೇಸಪ್ಪ ಕೆಲಸಗಳನ್ನು ಕರ್ತನೆ ಹೌದು ಯೇಸಪ್ಪ ಕರ್ತನೆ ಮತ್ತೆ ಅವರು ಹೌದು ಯೇಸಪ್ಪ ಕೊಡಲಿ ಎಂಬುದಾಗಿ ಕೂಡ ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ಹೌದು ಯೇಸಪ್ಪ ಸರ್ಕಾರದಲ್ಲಿ ಖಾಲಿಯಾಗಿರುವ ಗೊತ್ತೆಗಳನ್ನೆಲ್ಲ ಹೌದು ಯೇಸಪ್ಪ ತುಂಬಿಸಲಿಕ್ಕೆ ಕರ್ತನೆ ನೀನು ಕ್ರಿಯೆ ಮಾಡು ನೀನು ಕಾರ್ಯ ಮಾಡು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ಬೇಡವಾದ ವಿಚಾರಗಳು ಬೇಡವಾದ ಆಲೋಚನೆಗಳು ಹೌದು ಯೇಸಪ್ಪ ಅವರು ತೆಗೆದುಕೊಂಡು ಕರ್ತನೆ ಹೌದು ಯೇಸಪ್ಪ ಸಮಾಜಕ್ಕೆ ಬೇಡವಾದ ಕಾರ್ಯಗಳನ್ನೆಲ್ಲ ಮಾಡಿಕೊಂಡು ಕರ್ತನೆ ಜನರನ್ನು ಕರ್ತನೆ ಹಿಂಸೆ ಪಡಿಸಿ ನೋವುಪಡಿಸುತ್ತಾ ಇದ್ದಾರೆ ಕರ್ತನೆ ಹೌದು ಯೇಸಪ್ಪ ಕಾರ್ಯಕ್ರಮಗಳೆಲ್ಲ ಬಿಟ್ಟು ಕರೆದನೆ ಜನರಿಗೆ ಒಳ್ಳೆಯದು ಆಗುವುದನ್ನು ಕರ್ತನೆ ಮಾಡಲಿಗೆ ಹೌದು ಯೇಸಪ್ಪ ನಿನ್ ಕರುವೆ ಕೊಡಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ. ಎಂಬ ನಾಯಕರುಗಳನ್ನು ಮುಟ್ಟು ಕರೆತನೆ ದೇಶವನ್ನು ಆಳುವಂಥ ನಾಯಕರುಗಳನ್ನು ಮುಟ್ಟಯ್ಯ. ಪ್ರಧಾನಮಂತ್ರಿಯನ್ನು ಕರೆತನೆ ಅವರ ಮಂತ್ರಿ ಮಂಡಲದವರನ್ನು ಕರೆತನೆ ಇನ್ನು ಕೂಡ ಕರೆತನೆ MLAಗಳು MPಗಳು ನಮ್ಮ ಮುಖ್ಯಮಂತ್ರಿಗಳು ಕರೆತನೆ ಎಲ್ಲ ಹೌದು ಯೇಸಪ್ಪ ಮುಖ್ಯ ಅಧಿಕಾರಿಗಳನ್ನೆಲ್ಲ ನೀನು ಸಂಧಿಸಯ್ಯ ನಿನಗೆ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ. 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 ವಂದನೆ ಯೇಸಪ್ಪ ನಿನಗೆ ಸ್ತೋತ್ರ. 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 ಸ್ತೋತ್ರಯ್ಯ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ. ಹಾಲೆಲೂಯ. ಕೆಲಸ ಇಲ್ಲದವರಿಗೆ ಕೆಲಸಗಳು ಸಿಗಲಿ ಕರೆದನೆ ಕೆಲಸ ಇಲ್ಲದವರಿಗೆ ಕೆಲಸಗಳು ಸಿಗಲಿ ಯೇಸಪ್ಪ ನೀನು ಆ ರೀತಿಯಾಗಿ ಕಾರ್ಯ ಮಾಡು ಎಂಬುದಾಗಿ ಹೌದು ಯೇಸಪ್ಪ ನಿನ್ನಲ್ಲಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ. ವಂದನೆ ಯೇಸುವೆ. ವಂದನೆ ಯೇಸಪ್ಪ ನಿನಗೆ ಸ್ತೋತ್ರ. 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 ರಾಜ ನೀನಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಕರೆದನೆ ನೀನಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಕರೆದನೆ. ಥ್ಯಾಂಕ್ ಯು ಲಾರ್ಡ್. ಅದೇ ರೀತಿಯಾಗಿ ಕೂಡ ಯವನಸ್ಥ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡಿರಿ. ಯವನಸ್ಥ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡಿರಿ. ವೇಳೆ ನಮ್ಮ ದೇಶದಲ್ಲಿ 40 ಕೋಟಿಗೆ ಮೇಲಾದ ಯವನಸ್ಥ ಮಕ್ಕಳು
ಹಾಲಲ್ಲೂಯ್ಯ 15 ವಯಸ್ಸರಿಂದ 30 ವಯಸ್ಸು ಒಳಪಟ್ಟವರು, ಹಾಲಲ್ಲೂಯ್ಯ 40 ಕೋಟಿ ಮಕ್ಕಳಿದ್ದಾರೆ. ನಮ್ಮ ಇಂಡಿಯಾ ದೇಶದಲ್ಲೇ ಇಷ್ಟು ಹೆಚ್ಚಾದ ಯವನಸ್ಥ ಮಕ್ಕಳು ಇರುವಂಥ ದೇಶವಾಗಿದೆ. ಹಾಲಲ್ಲೂಯ್ಯ ಮಕ್ಕಳನ್ನು ದೇವರು ಆಶೀರ್ವದಿಸುವಂತೆ ನಾವು ಪ್ರಾರ್ಥನೆ ಮಾಡೋಣ. ಹಾಲಲ್ಲೂಯ್ಯ 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 ಹಾಲಲ್ಲೂಯ್ಯ. ಎಲ್ಲರೂ ಕೂಡ ಯವನಸ್ಥ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡಿರಿ. ಯವನಸ್ಥ ಮಕ್ಕಳಲ್ಲಿ ಇರುವಂಥ ಎಲ್ಲ ಹಾಲಲ್ಲೂಯ್ಯ ಕೆಟ್ಟ ಅಭ್ಯಾಸಗಳು, ಹಾಲಲ್ಲೂಯ್ಯ ಎಲ್ಲ ಹೌದು ಪ್ರಿಯವಾದವರೇ ಎಲ್ಲ ರೀತಿಯಾದ ಹಾಲಲ್ಲೂಯ್ಯ ಸಮಸ್ಯೆಗಳಿಂದ ಅವರು ಬಿಡುಗಡೆ ಆಗಲಿಗೆ ನಿಮ್ಗೆ ಹಾಲಲ್ಲೂಯ್ಯ ನಾವು ಪ್ರಾರ್ಥನೆ ಮಾಡೋಣ. ಯವನಸ್ಥ ಮಕ್ಕಳನ್ನು ದೇವರು ರಕ್ಷಿಸುವಂತೆ ನಾವು ಪ್ರಾರ್ಥನೆ ಮಾಡೋಣ. ಎಷ್ಟೋ ಯವನಸ್ಥ ಮಕ್ಕಳು ಹಾಲಲ್ಲೂಯ್ಯ 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 ಹಾಲಲ್ಲೂಯ್ಯ. ಥ್ಯಾಂಕ್ ಯು ಲಾರ್ಡ್, ವಂದನೆ ಸ್ವೇರನಿಗೆ ಸ್ತೋತ್ರ 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 ಗ್ಲೋರಿ ಹಾಲಲ್ಲೂಯ್ಯ ಹಾಲಲ್ಲೂಯ್ಯ. ಯವನಸ್ಥ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡಿರಿ, ಯವನಸ್ಥ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡಿರಿ. ಓ ರೀ ಬಾಲ ಬಾಖ ಬಾದ ಲ ಮಹಶಗದರೆ ರೀ ಮಾ ಖುದಾಂದರ ಬಾಖ ಬಾದ ಬಾಖ ಬಾ 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 ಹಾಲಲ್ಲೂಯ್ಯ 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 ಹಾಲಲ್ಲೂಯ್ಯ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಹಾಲಲ್ಲೂಯ್ಯ. ಯೇಸುವೆ 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 ನೀನು ಕಣಿಗರ ತೋರಿಸಿ ಯವನಸ್ಥರನ್ನು ಕರ್ತನೆ ಮುಟ್ಟು ರಾಜ್ಯ. ಹೌದು ಯೇಸಪ್ಪ, ತಮ್ಮ ಡಿಗ್ರಿಗಳನ್ನು ಮುಗಿಸಿಕೊಂಡು ವಿದ್ಯಾಭ್ಯಾಸಗಳನ್ನು ಮುಗಿಸಿಕೊಂಡು ಕೆಲಸವಿಲ್ಲದೆ ಕರ್ತನೆ ಬರೆದಾಡುತ್ತಾ ಇದ್ದಾರಪ್ಪ, ನೀನವರಿಗೆ ಒಳ್ಳೆ ಕೆಲಸಗಳನ್ನು ಒದಗಿಸಿ ಕೊಡಯ್ಯ. ಹೌದು ಯೇಸಪ್ಪ, ನನಗೆ ಸ್ತೋತ್ರ, ಓದುವಂಥ ಮಕ್ಕಳಿಗಾಗಿ ಸ್ತೋತ್ರ. ಹೌದು ಯೇಸಪ್ಪ ಕರ್ತನೆ, ಅವರಲ್ಲಿ ಕರ್ತನೆ ಹೆಚ್ಚಿನ ಆಸಕ್ತಿಯನ್ನು ಉಂಟು ಮಾಡು ಕರೆತನೆ. ಹೌದು ಯೇಸಪ್ಪ ಓದುವ ಮಕ್ಕಳಲ್ಲಿ ಇರುವಂಥ ಕರೆತನೆ. ಹೌದು ಯೇಸಪ್ಪ ಎಲ್ಲ ದುರಭ್ಯಾಸಗಳು, ಕುಡುಕತನ, ಮಾದಕ ವಸ್ತುಗಳ ಸೇವನೆ ಇನ್ನು ಕೂಡ ಕರೆತನೆ. ನಾನಾ ರೀತಿಯಾದ ಕೆಟ್ಟ ಅಭ್ಯಾಸಗಳು ಅವರಲ್ಲಿ ಇರುವಂಥದ್ದಾಗಿದೆ ಕರೆತನೆ. ಅದರಿಂದೆಲ್ಲ ಕರ್ತನೆ ನೀನು ಜನರನ್ನು ಬಿಡುಗಡೆ ಮಾಡು, ಯವನಸ್ಥ ಮಕ್ಕಳೇ ನೀನು ಬಿಡುಗಡೆ ಮಾಡೆಂಬುದಾಗಿ ನಾನು ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ. ಯೇಸಪ್ಪ ನಿನಗೆ ಸ್ತೋತ್ರ 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 ಸ್ತೋತ್ರಮಯ್ಯ. ಹಾಲಲ್ಲೂಯ್ಯ. ಐಟಿ ಕಂಪನಿಗಳಲ್ಲಿ ಕೆಲಸ ಮಾಡುವಂಥ ಕರ್ತನೆ, ಯವನಸ್ಥ ಮಕ್ಕಳನ್ನು ನೀನು ಮುಟ್ಟವರನ್ನು ರಕ್ಷಿಸಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ಯವನಸ್ಥ ಮಕ್ಕಳ ಮಧ್ಯದಲ್ಲಿ ನಡೆಯುವ ಎಲ್ಲ ಸೇವೆಗಳನ್ನು ಆಶೀರ್ವದಿಸಯ್ಯ, ಬಲವಾಗಿ ಅವರನ್ನು ಉಪಯೋಗಿಸುವ ಕರೆತನೆ. ಹೌದು ಯೇಸಪ್ಪ ಕರ್ತನೆ, ಕೋಟ್ಯಾಂತರ ಜನರು ನಿನ್ನ ರಾಜ್ಯಕ್ಕಾಗಿ ಕರೆತನೆ. ಹೌದು ಯೇಸಪ್ಪ ಎದ್ದು ಬರಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುವರಾಗಿದ್ದೇವಪ್ಪ ನನಗೆ ಸ್ತೋತ್ರ. ಯವನಸ್ಥ ಮಕ್ಕಳಲ್ಲಿ ಒಂದು ಉಜ್ಜೀವನ ಬರಲಿ ಕರೆತನೆ. ಯವನಸ್ಥ ಮಕ್ಕಳ ಮಧ್ಯದಲ್ಲಿ ಒಂದು ಉಜ್ಜೀವನ ಬರಲಿಯಪ್ಪ ನನಗೆ ಸ್ತೋತ್ರ. ಹಾಲೆಲ್ಲೂಯ್ಯ. ವಂದನೆ ಯೇಸುವೆ ನಿನಗೆ ಸ್ತೋತ್ರ 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 ಸ್ತೋತ್ರಮಯ್ಯ. ಹಾಲೆಲ್ಲೂಯ್ಯ ಹಾಲೆಲ್ಲೂಯ್ಯ ಹಾಲೆಲ್ಲೂಯ್ಯ. ಥ್ಯಾಂಕ್ ಯು ಲಾರ್ಡ್, ಹಾಲೆಲ್ಲೂಯ್ಯ. ಯೇಸುವೆ ನಿನಗೆ ಸ್ತೋತ್ರ. ಅಲ್ಲ ಹಾಲೆಲ್ಲೂಯ್ಯ. ಎಲ್ಲರೂ ಕೂಡ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಸಭೆಗಳಲ್ಲಿ ಉಜ್ಜೀವನ ಬರಬೇಕು, ಸಭೆಗಳಲ್ಲಿ ಬದಲಾವಣೆಗಳು ಬರಬೇಕು, ಸಭೆಗಳು ಪ್ರಾರ್ಥಿಸುವ ಸಭೆಗಳಾಗಿ ಮಾರ್ಪಡಬೇಕು, ಸಭೆಗಳು ಆತ್ಮ ಭಾರವುಳ್ಳ ಸಭೆಗಳಾಗಿ ಮಾರ್ಪಡಬೇಕು, ಸಭೆಗಳು ಸ್ವಾರ್ಥ ಸಾರ್ವ ಸಭೆಗಳಾಗಿ ಮಾರ್ಪಡಬೇಕು. ಸಭೆಗಳಲ್ಲಿರುವ ಎಲ್ಲರೂ ಕೂಡ ಹಾಲೆಲ್ಲೂಯ್ಯ ಎದ್ದು ಹೇಳುವಂತೆ, ಅವರಲ್ಲಿ ಉಜ್ಜೀವನ ಬರುವಂತೆ ನಾವು ಪ್ರಾರ್ಥನೆ ಮಾಡೋಣ. ಹಾಲೆಲ್ಲೂಯ್ಯ. ಸಭೆಗಳಿಗಾಗಿ ಪ್ರಾರ್ಥನೆ ಮಾಡಿರಿ, ಸಭೆಗಳಿಗಾಗಿ ಪ್ರಾರ್ಥನೆ ಮಾಡಿರಿ. ಹಾಲೆಲ್ಲೂಯ್ಯ 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 ಹಾಲೆಲ್ಲೂಯ್ಯ. ವಂದನೆ 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 ರಾಜ. ಹಾಲೆಲ್ಲೂಯ್ಯ 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 ಹಾಲೆಲ್ಲೂಯ್ಯ. ಆಮೇನ್ 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 ಆಮೇನ್. ಪ್ರಾರ್ಥನೆ ಮಾಡಿರಿ, ಪ್ರಾರ್ಥನೆ ಮಾಡಿರಿ. ಹಾಲೆಲ್ಲೂಯ್ಯ. ಎಲ್ಲ ಸಭೆಗಳಲ್ಲಿ ಎಲ್ಲ ಸಭೆಗಳಲ್ಲಿ ಎಲ್ಲ ಸಭೆಗಳಲ್ಲಿ ಎಲ್ಲ ಸ್ಥಾಪನಾ ಸಭೆಗಳಲ್ಲಿ ಎಲ್ಲ ಇಂಡಿಪೆಂಡೆಂಟ್ ಸಭೆಗಳಲ್ಲಿ ದೇವರೇ ಒಂದು ಉಜ್ಜೀವನ ಬರಲಿಯಪ್ಪ, ಒಂದು ಬದಲಾವಣೆ ಬರಲಿ ಯೇಸಪ್ಪ. ಹಾಲೆಲ್ಲೂಯ್ಯ. ವಂದನೆ ಯೇಸುವೆ ನಿನಗೆ ಸ್ತೋತ್ರ 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 ಸ್ತೋತ್ರಮಯ್ಯ. ಥ್ಯಾಂಕ್ ಯು ಲಾರ್ಡ್, ಹಾಲೆಲ್ಲೂಯ್ಯ ಹಾಲೆಲ್ಲೂಯ್ಯ ಹಾಲೆಲ್ಲೂಯ್ಯ. ಆಮೇನ್ 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 ಆಮೇನ್. ಗ್ಲೋರಿ 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 ಗ್ಲೋರಿ. ನಮ್ಮ ಸಭೆಯಲ್ಲಿ ಉಜ್ಜೀವನ ಬರಲಿ ಕರೆದನೆ, ನಮ್ಮ ಸಭೆಯಲ್ಲಿ ಉಜ್ಜೀವನ ಬರಲಿ ಅಪ್ಪ. ಎಲ್ಲ ವಿಶ್ವಾಸಿಗಳು ಪ್ರಾರ್ಥಿಸುವ ವಿಶ್ವಾಸಿಗಳಾಗಿ ಮಾರ್ಪಡಲಿ, ಎಲ್ಲ ವಿಶ್ವಾಸಿಗಳು ಕರೆದನೆ ಆತ್ಮಗಳು ಆದಾಯ ಪಡಿಸುವವರಾಗಿ ಮಾರ್ಪಡಲಿ ಕರೆದನೆ. ಒಂದು ಬದಲಾವಣೆಗಳು ಬರಲಿ ಕರೆದನೆ, ಬದಲಾವಣೆಗಳು ಬರಲಿ ಕರೆದನೆ. ಹಾಲೆಲ್ಲೂಯ್ಯ. ವಂದನೆ ಯೇಸುವೆ ನಿನಗೆ ಸ್ತೋತ್ರ 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 ರಾಜ. ಥ್ಯಾಂಕ್ ಯು ಲಾರ್ಡ್, ಹಾಲೆಲ್ಲೂಯ್ಯ ಹಾಲೆಲ್ಲೂಯ್ಯ. ಓ ಗ್ಲೋರಿ 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 ಗ್ಲೋರಿ. ಯೇಸಪ್ಪ ನಮ್ಮ ಎಲ್ಲ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ. ಎಕ್ಸಾಮ್ ಬರೆಯುವಂಥ ಮಕ್ಕಳಿಗಾಗಿ ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ಎಲ್ಲ ಮಕ್ಕಳನ್ನು ಆಶೀರ್ವದಿಸಯ್ಯ. ಹೌದು ಯೇಸಪ್ಪ ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರಮಯ್ಯ. ಹೌದು ಅಪ್ಪ, 10th ಎಕ್ಸಾಮ್ ನಡೀತಾ ಇದೆ, ಡಿಪ್ಲೊಮಾ ಎಕ್ಸಾಮ್ ನಡೀತಾ ಇದೆ. ಹೌದು ಯೇಸಪ್ಪ ಕರ್ತನೆ, ಪಿ ಯು ಸಿ ಎಕ್ಸಾಮ್ ಪ್ರಾರಂಭವಾಗಲಿಗಿದೆ. ಎಲ್ಲರೂ ನೀನು ಆಶೀರ್ವದಿಸಯ್ಯ. ಮಕ್ಕಳು ಚೆನ್ನಾಗಿ ಓದಿ ಒಳ್ಳೆ ರೀತಿಯಲ್ಲಿ ಕರ್ತನೆ. ಹೌದು ಯೇಸಪ್ಪ ಮುಂದುವರಿಲಿಕ್ಕೆ ನೀನು ಕೃಪೆ ಕೂಡ ನಿನಗೆ ಸ್ತೋತ್ರ. ವಂದನೆ ಯೇಸುವೆ ನಿನಗೆ ಸ್ತೋತ್ರ. ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತ ನಮ್ಮ ಪ್ರಾರ್ಥನೆ ಎಲ್ಲ ಕೇಳಿದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡಿದನೆ ತಂದೆ. ಆಮೇನ್ ಆಮೇನ್.
ಎಲ್ಲರೂ ಕೂಡ ಹಾಗೆ ಕೂತ್ಕೊಳ್ಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾರವೂ ಕೂಡ ಬಂದಿರುವ ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸಿ ನಿಮ್ಮನ್ನು ನಾವು ಆಶೀರ್ವದಿಸ್ತಾ ಇದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಕ್ಕದಲ್ಲಿರುವವರನ್ನೆಲ್ಲ ಆಶೀರ್ವಾದ ಮಾಡಿರಿ. ನೀವು ಯಾವ ಮಾತಿನಲ್ಲಿ ಆಶೀರ್ವದಿಸ್ತೀರೋ ಆ ಆಶೀರ್ವಾದ ಅವರ ಮೇಲೆ ಇರುತ್ತದೆ. ಅದನ್ನು ಪಾಸ್ಟ್ರೆ ಹೇಳ್ಕೊಡ್ಬೇಕಾ? ಮನಸಾರ ಪಕ್ಕದಲ್ಲಿರೋರನ್ನ ಆಶೀರ್ವದಿಸ್ಬೇಕು. ನೀನು ಆಶೀರ್ವಾದವಾಗಿರುವೆ, ನೀನು ಮಾಡೋ ಕೆಲಸಗಳೆಲ್ಲ ದೇವರು ಆಶೀರ್ವದಿಸುವನು. ನಿನ್ನ ಮನೆಯಲ್ಲಿ ಶಾಂತಿ ಸಮಾಧಾನ ಉಂಟಾಗಲಿ, ಅಲ್ಲ ದೇವರ ಕೃಪೆ ನಿನ್ನ ಮೇಲಿರಲಿ, ದೇವರ ಆಶೀರ್ವಾದ ಸದಾ ನಿನ್ನ ಮೇಲಿರಲಿ. ನಿನಗೆ ಐಶ್ವರ್ಯ ಉಂಟಾಗಲಿ, ನಿನಗೆ ಆರೋಗ್ಯ ಉಂಟಾಗಲಿ, ನಿನ್ನನ್ನು ನಿನ್ನ ಮಕ್ಕಳನ್ನು ಆಶೀರ್ವದಿಸಲಿ. ಮದುವೆ ಆಗದೇ ಇರೋರೆಲ್ಲ ದಿಬೇಗ ಮದುವೆ ಆಗಲಿ, ಓದುವವರಿಗೆಲ್ಲ ಒಳ್ಳೆ ಮಾರ್ಕ್ಸ್ ದೇವರು ಕೊಡಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗೆ ಆಶೀರ್ವಾದ ಮಾಡಬೇಕು ಪಕ್ಕದಲ್ಲಿರೋರಿಗೆ. ಸರಿ, ದೇವರಿಗೆ ಸ್ತೋತ್ರ. ಈಗ ಸಾಕ್ಷಿಯ ಸಮಯ. ದೇವರು ನಮಗೆ ಮಾಡಿರುವ ಯಾರಾದರೂ ಸಾಕ್ಷಿ ಹೇಳಲಿಕ್ಕೆ ಇಷ್ಟ ಇರುವುದಾದರೆ ನೀವು ಬಂದು ಸಾಕ್ಷಿ ಹೇಳಬಹುದು. ಸಾಕ್ಷಿ ಹೇಳೋರು ಯಾರು ಇದ್ದೀರಾ? ಇಲ್ಲಾದರೆ ಮುಂದೆ ಹೋಗೋಣ. ಸಾಕ್ಷಿ ಆದರೆ ದೇವರ ನಾಮಕ್ಕೆ ದೇವರಾಗಲಿ. ಸ್ವಲ್ಪ ಹಿಂದೆ ಮುಂದೆ ಸೌಂಡ್ ಇದೆ, ಎಲ್ಲ ಇದೆ, ಆನ್ ಇದೆ. ದೇವರ ನಾಮಕ್ಕೆ ಮೊನ್ನೆ ಅಂಕಲ್ ಅವರು ಮನೆಗೆ ಬರುವಾಗ ನಾನು ಸ್ವಲ್ಪ ಭಾಳ ದೂರ ಹೋಗಿದ್ದೆ, ಆದರೂ ಫೋನ್ ಮಾಡಿದ್ದೆ. ಯಾಕಂದರೆ ನಮ್ಮ ತಮ್ಮಂದು ಸ್ವಲ್ಪ ಭಾಳ ಗಲಾಟೆ ಆಗಿ ನಾನು ಅದರಲ್ಲಿ ಒಂದು 15 ದಿವಸ ಕೆಲಸಕ್ಕೆ ಹೋಗಲಾರಂಗೆ ನಾನು ಭಾಳಷ್ಟು ಹೋರಾಡಿದೆ. ನಾನು ಒಂದು ಸಿಂಟ್ಯಾಂಕ್ ಫಿಟ್ ಮಾಡೋದಿತ್ತು ನಮ್ಮ ಊರಿನಲ್ಲಿ. ಅದು ಫಿಟ್ ಮಾಡಿದ ನನಗೊಂದು 3,500 ರೂಪಾಯಿ ಸಿಗ್ತಿತ್ತು ಅವತ್ತು. ನಾನಾದರೆ ನಾನು ಎಲ್ಲ ಕೆಲಸ ಬಿಟ್ಟು ಅವನು ನಮ್ಮ ತಮ್ಮ ಬೆಂಬಲಿಸಿ ಬಂದಿದ್ದ, ಅವರು ನಿನ್ನ ಪೇಮೆಂಟ್ ಏನಾದಪ್ಪ ಅದು ಕೊಡ್ತೀನಿ, ನನ್ನ ಹಿಂದೆ ಇರು ಇವತ್ತು ಸಾಯಂಕಾಲ ತನ ಅಂತಂದ್ರೂ ಅವನು ಅಲ್ಲಿ ಬಿಟ್ಟು ಕೇಸಿ ಅವ್ನು ಗಾಡಿ ತೊಗೊಂಡು ಬಂದುಬಿಟ್ಟನ. ಅವನು ತುಂಬ ಭಯ, ಯಾಕಂದರೆ ಮೊನ್ನೆ ಗಲಾಟೆ ದೊಡ್ಡ ಗಲಾಟೆ ಆಯ್ತಲ್ಲ, ತುಂಬ ಭಯ ಆಯಿತು. ನಾನು ಏನು ಮಾಡಿದೆ, ಎಲ್ಲ ಲೇವರ್ ಕೆಲಸಕ್ಕೆ ಹಚ್ಚಿ ನಾನು ಮನೆಗೆ ಹೋದೆ. ಮನೆಗೆ ಹೋದಾಗ ಫೋನ್ ಮಾಡಿದೆ ಸುಮ್ಕೆ, ಎಲ್ಲಿದ್ದಪ್ಪ ಅಂತೇಳಿ. ನಾನು ಭಾಳ ದೂರ ಇದ್ದೀನಿ, ಅದು ಯಾವುದು ತುಮಕೂರು, ಗೂಗಲ್ ದಾಟಿ ತುಮಕೂರಿನಲ್ಲಿ ಇದ್ದಾನೆ ಅಂತಂದು. ಯಾರಿದ್ದಾರೆ ನಿನ್ನ ಜೊತೆಗೆ ಅಂದೆ. ಯಾರಿಲ್ಲ ಅಂದ. ನಮ್ಮ ತಮ್ಮಗೆ ಎಷ್ಟು ಬೇಡಾಡಿದ್ರು ಇರಲಿಲ್ಲ, ಹಂಗೆ ಹೋಗ್ಬಿಟ್ಟ ಅಂತಂದು. ಆದರೆ ನಾನು ಏನು ಮಾಡಿದೆ, ಎಲ್ಲ ಕೆಲಸ ಬಿಟ್ಟೆ, ಸಾಮಾನೆಲ್ಲ ಮನೆಗೆ ಬಿಟ್ಟಾಕಿ ಗಾಡಿ ತೆಗೆದು ಹೋಗ್ತಾ ಇದ್ದೆ. ಅದು ನೋಡಿಲ್ಲ ಊರದು, ಸುಮ್ಕೆ ಹೋಗ್ತಾನೇ ಇದ್ದೀನಿ. ಕೇಳ್ಕೊಂತ ಹೋದೆ, ಭಾಳ ದೂರ ಇದೆ ಅದು. ಆದರೂ ಅಲ್ಲಿ ಹೋಗಿ ನಾನು ಸಾಯಂಕಾಲ ತಾನೆ ಅದು ಕಾಟ ಮಾಡಿ ಎಲ್ಲ ತೂಕ ಮಾಡಿ ಅದರಲ್ಲಿ ಹಾಕಿದೆ. ಹಾಕಿದ್ರೆ ಎಲ್ಲ ಒಂದು 32 ಕ್ವಿಂಟಲ್ ಅದು ವ್ಯಾಪಾರ ಮಾಡಿದ್ದೆ ಅವತ್ತು. ಅವತ್ತೇನು ಮಾಡಿದೆ ನಾನು, ಅವನಿಂದ ಬೆನ್ನತ್ತಿದೆ ಗಾಡಿ. ಅವತ್ತು ಯಾರು ನಮ್ಮ ಸಭೆದವರೆಲ್ಲರೂ ಬಂದು, ಅಂಕಲ್ ಅವರು ಬಂದು ನಮ್ಮ ಕುಟುಂಬಕ್ಕೆ ಬಂದು ಪ್ರಾರ್ಥನೆ ಮಾಡ್ತಾಯಿದ್ರು ಅವ್ರ ದೇವ್ರ ಕೃಪೆಯಿಂದ. ನಾನು ಬರಬೇಕಂತ ಒಂದು 10 ಕಿಲೋಮೀಟರ್ ನಾನು ಮುಂದಕ್ಕೆ ಬಂದೀನಿ. ಅದು ಮೇನ್ ಸಾಮಾನುಗಳು ನಾವು ಮರ್ತು ಬಂದೀವಿ. ಮತ್ತೆ ಹೋದೆ ಹಿಂದಕ್ಕೆ, ಓಕೆ ಅವೆಲ್ಲ ಸಾಮಾನು ತೊಗೊಂಬಂದು ಆ ಊರಿದ ಮನುಷ್ಯನ ಕರ್ಕೊಂಡು ಮತ್ತೆ ತಂದು ಅದು ಸಾಮಾನು ಅದ ಮ್ಯಾಗ ಲಾರಿ ಮ್ಯಾಗ ಹಾಕಿ ನಾನು ಮುಂದೆ ಹೋಗ್ತಾ ಇದ್ದೀನಿ. ಯಾಕಂದರೆ ನನ್ನ ಬೈಕ್ ಬರ್ತಾ ಇದೆ ಫಾಸ್ಟು, ಯಾಕಂದರೆ ಅದು ಅವನಿಂದನೇ ಬೆನ್ನತ್ತೀನಿ ನಾನು. ಆದರೆ ಏನಾಯಿತು, ಎಲ್ಲ ರೀತಿಯಲ್ಲಿ ನಾನು ಅಂಕಲ್ ಗೊತ್ತಿದೆ, ನಮ್ಮ ಊರಿನ ಹತ್ರ ಕುಸುಮೂರ್ತಿ ಹತ್ರ ಬರೋಣ, ಅವನ ಕಡೆ ಕಳಿಸಿ ನಾನು ಈ ಕಡೆ ಬಂದೆ. ನಮ್ಮ ಖಾಲಿ ಲಾಸ್ಟ್ ಪ್ರಾರ್ಥನೆ, ಕೊನೆಯ ಪ್ರಾರ್ಥನೆ, ಒಂದು 5 ನಿಮಿಷ ಪ್ರಾರ್ಥನೆ ನನಗೆ ಸಿಕ್ಕಿತ್ತು ದೇವ್ರ ನಾಮದಲ್ಲಿ. ಅದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಅವನೇನು ಮಾಡಿದ, ಮರುದಿನ 8ನೇ ತಾರೀಕು ನನಗೆ ಫೋನ್ ಮಾಡಿ ಕರೆದ. ಕರೆದು ಕೇಸಿ 325,000 ರೂಪಾಯಿ ನನಗೆ ಅಮೌಂಟು ನನ್ನ ಕೈಯಲ್ಲಿ ಕೊಟ್ಟ. ನಾನೇನು ದುಡ್ಡು ಕೇಳಿಲ್ಲ ಅವನಿಗೆ, ನಾನು ವ್ಯಾಪಾರ ಮಾಡಬೇಕಂತ ನನಗೆ ಅದಕ್ಕೂ ಇದ್ದಿಲ್ಲ. 325,000 ರೂಪಾಯಿ ನನ್ನ 320,000 ರೂಪಾಯಿ ನನ್ನ ಕೈಗೆ ಅಮೌಂಟ್ ಕೊಟ್ಟ. ಅಲ್ಲಿ ಒಂದು 500 ರೂಪಾಯಿ ನಾನು ಅಡ್ವಾನ್ಸ್ ಕೊಟ್ಟು ಬಂದೀನಿ.
ಅವೆಲ್ಲ ಕಟ್ ಮಾಡ್ಕೊಂಡು ಭಾಳ ಲೆಕ್ಕ ಕರೆಕ್ಟಾಗಿ ಕೊಟ್ಟು ನೀನು ಬರ್ಕಾದ ಏನು ಬರ್ತಾ ಲಾಭ ನೀನು ತಗೋ ಅಂತ ನನಗೆ ಹೇಳಿದ. ಅವತ್ತೆಂಟನೇ ತಾರೀಕು ನಾನು ವ್ಯಾಪಾರ ಮಾಡಿದಾಗ ನನಗೆ ಎಷ್ಟು ಅಂದರೆ 24 ಕ್ವಿಂಟಲ್ 45 ಕೆಜಿ ಅದು ಏಬ್ರೇಜ್ ಕಾಟಾಗಿ ಬಂದೈತೆ. ಅದೆಲ್ಲ 10,000 ರೂಪಾಯಿ ಎಲ್ಲ ಲೇಬರ್ ಚಾರ್ಜು ಎಲ್ಲ ಚಾರ್ಜ್ ತೆಗೆದು ನನಗೆಲ್ಲ ಕಮಿಷನ್ ಪಿಮಿಷನ್ ಎಲ್ಲ ಹೋಗಿ 11,000 ರೂಪಾಯಿ ಒಂದೇ ದಿನದಲ್ಲಿ ಉಳ್ಕಂತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಹೋಗಬೇಕು ಅಂತ ನಾನು ಮನಸ್ಸಿನಾಗ ಅಂದ್ಕೊಂಡಿಲ್ಲ, ಏನು ಅಂದ್ಕೊಂಡಿಲ್ಲ. ಅವನೇ ಕರೆದು ಕೊಟ್ಟ, ಅದು ಏನಾಗ್ತದೆ ನೀನೇ ತೊಗೋಪ್ಪ ಅಂತ ಹೇಳಿಬಿಟ್ಟು ಅವ್ನ ಅಮೌಂಟ್ ಎಲ್ಲ ಅವ್ನ ಎಷ್ಟು ಬರ್ತಾ ಅಮೌಂಟ್ ಎಲ್ಲ ಕೊಟ್ಟೆ. ಉಳಿಕೆದ ಕಮಿಷನ್ ತೊಗೊಂಡು ನಾನು ಬಂದ್ಬಿಟ್ಟೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನಾವಿಂದ ನೀನೇನು ಕೆಲಸ ಅದೆಲ್ಲ ಬಿಟ್ಬಿಡವು, ಅದೊಂದು ಕೆಲಸ ಇಟ್ಕೊಂಡ್ವಿ ಎಲ್ಲಿ ನೋಡಿದ್ರೆ ಅನ್ನೇ ಆಗ್ತದೆ ಬಿಟ್ಬಿಡು ಅಂತಂದ. ಒಂದು ಊರಿನಲ್ಲಿ ಕೆಲಸ ಇಟ್ಕೊಂಡೆ, ಅದು 41,000 ರೂಪಾಯಿ ಮೇಮೇ ಬಂತು, ಅದು ಊನು ಕಟ್ಕೊಂಡು ಎಲ್ಲ ಕಟ್ಕೊಂಡೆ. ಆದ್ರೆಗೂ ನಾನು ನಿಮ್ಗೆ ಲಾಸ ಇದೆ. ನಮ್ಮ ಸ್ವಂತ ನಮ್ಮ ಚಿಕ್ಕಮ್ಮವರೇ ಎಲ್ಲ ಕೆಲಸದಲ್ಲಿ 1 ರೂಪಾಯಿ ನಾನು ಅಡ್ವಾನ್ಸ್ ತೊಗೊಂಡಿಲ್ಲ. ಆದ್ರೆ ಭಾಳ ನಿಯತ್ನಾಗ ಕೆಲಸ ಮಾಡಿ ಬಂದಿನಿ. ಒಂದು ಮೇಷನಿಗೆ 10,000 ರೂಪಾಯಿ ಅಡ್ವಾನ್ಸ್ ಕೇಳಕತ್ತಾರೆ. ಅದ್ರ ಸಲಗೆ ನಾನು ಅದರಲ್ಲಿ ಒದ್ದಾಡಕತ್ತೀನಿ. ನಾನು ಇವಾಗ ನನಗೆ ಇವತ್ತು 40,000 ರೂಪಾಯಿ ಅನ್ಸ್ಬೇಕು. ಇವತ್ತು ನನ್ನ ದುಡ್ಡಿಲ್ಲ, ಅವರ ಲೋನರೆಲ್ಲ ತೊಗೊಂಡು ಇವತ್ತು 40,000 ರೂಪಾಯಿ ನಾನು ಹೇಗೇನು ಕೊಟ್ಟು ಬರ್ಬೇಕು ಎಲ್ಲರಿಗೆ. ಕೊಟ್ಟರೆ ನಾಳೆ ಮೇಷನ್ಗಳು ಕೆಲಸಕ್ಕೆ ಬರ್ತಾರೆ. ಯಾಕಂದರೆ ಕೆಲಸಕ್ಕೆ ಬರೋದಿಲ್ಲ, ಅಷ್ಟು ಫ್ರೀ ಬಿಜಿ ಆಗಿಬಿಟ್ರೆ ಮೇಷನ್ಗಳು ಭಾಳಷ್ಟು ಕಷ್ಟದಲ್ಲಿದೆ. ನನಗಂದರೆ ಅದಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಿರಿ. ಇವತ್ತು ನಾನು ನನಗೆ ನಂಬಿಕೆ ಇದೆ, ಇವತ್ತು ನಾನು ಕೊಡ್ತೀನಿ ಅಂತ ನನ್ನ ನಂಬಿಕೆ ಇದೆ. ಅದು ಕೊಡ್ತೇ ಕೊಡ್ತೀನಿ ನಾನು. ಆದರೆ ಎಲ್ಲ ರೀತಿಯಲ್ಲಿ ಯಾವುದು ದೇವರ ಕೃಪೆಯಿಂದ ಇವೆಲ್ಲ ಕೆಲಸಗಳು ಮುಂದುವರಿತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನು ಮುಂದೆ ಅವೆಲ್ಲ ಬಿಟ್ಟು ನೀನು ಮುಂದೆ ಅದು ಮಾಡಬೇಕಂತ ನಾನು ವಿಚಾರ ದೇವರ ಪ್ರೇರೇಪಣೆ ಆಯಿತು. ಅದು ಫಸ್ಟ್ನೇ ಕಾಂಟ ನಾನು ಮಾಡುವಾಗ ನಾನು ಕುರುಬೂರು ಮನೆಗೆ ಹೋಗಿ ಅದು 9 ಕ್ವಿಂಟಲ್ಗೆ 20 ಕೆಜಿ ಕಡಿಮೆ ಇತ್ತು. ಆ ತುಂಬ ಬಂದಾಗ ತಿರುಗಿ ನಾನು ಬರುವಾಗ ಒಳ್ಳೆ ನನಗೆ ಒಳ್ಳೆಯದೇ ಆಯಿತು, ಏನು ಕೆಟ್ಟದೇನೇ ಆಗಲಿಲ್ಲ. ಎಲ್ಲ ರೀತಿಯಲ್ಲಿ ನಮಗೆ ದೇವರು ಸಹಾಯ ಮಾಡ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಸಭಾವರು ಎಲ್ಲರೂ ಬಂದು ನಮ್ಮ ಕುಟುಂಬಕ್ಕೆ ಬಂದು ಅವ್ರ ಕಣ್ಣೀರಿಟ್ಟು ಭಾಳ ಪ್ರಯಾಸಿಟ್ಟು ಪ್ರಾರ್ಥನೆ ಮಾಡಿದರೆ ನಾನು 3-4 ತಿಂಗಳಾಯಿತು ನಾನು ಪ್ರಾರ್ಥನೆ ಮಾಡುವಾಗ ಕಣ್ಣೀರು ಬಂದಿದ್ದಿಲ್ಲ. ಇವತ್ತಿನ ದಿನದಲ್ಲಿ ನಾನು ಪ್ರಾರ್ಥನೆ ಮಾಡುವಾಗ ಅದೇನು ಅಂಕಲ್ ಅಂಟಿ ನೆನೆಸ್ಕೊಂಡೆ, ನನ್ನ ತಂದೆ ತಾಯಿ ನೆನಪು ಬಂತು. ಆದರೂ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡುವಾಗ ಅದಕ್ಕೆಲ್ಲ ಅಂಕಲ್ ಫೋನ್ ಮಾಡಿದೆ, ಏನೋ ನಾನು ಸಾಕ್ಷಿ ಹೇಳಬೇಕಂತ. ಅವಾಗ ಹೇಳಿದಾಗ ನನಗೊಂದು ಬಲವಾಗಿ ಒಂದು ಅಭಿಷೇಕವನ್ನು ದೇವರು ಇವತ್ತು ನನಗೆ ಪ್ರಸನ್ನತೆ ನನಗೆ ಬಂತು. ಆದರೂ ದೇವರ ದರ್ಶನವು ಇವತ್ತು 3 ದರ್ಶನಗಳಾದವು ನನಗೆ. ಒಂದು ಭಯಂಕರ ಬರಗಾಲ ಒಂದು ಆಗ್ತಾ ಬಂತದೆ, ಅದನ್ನು ನೋಡಿದೆ. ಏನೋನೋ ಒಂದೊಂದು ಥರ ಕನಸುಗಳು ತೊಗೊಂಡಿದೆ. ಒಂದು ಎಕ್ಕಡೆ ಆ ಊರಿಗೆ ಗೊತ್ತಿಲ್ಲ ನನಗೆ. ಅದು ಆ ಊರಿನಲ್ಲಿ ನಾನು ಒಂದು ನದಿ ದಾಟ್ತಾ ಇದ್ದೀನಿ, ಒಂದು ನನ್ನ ಜೊತೆಗೆ ಒಂದು ಮನುಷ್ಯ ಇದ್ದಾನೆ, ಆ ಯಾರೋ ನಾನು ಕೂನಿಲ್ಲ, ಇಬ್ಬರು ದಾಟ್ತಾ ಇದ್ದೀವಿ. ಅದು ಎಷ್ಟು ಭಯಂಕರ ಅಂದರೆ ಒಂದು ಲೈಟ್ ಕಂಬ ಅಷ್ಟು ಅಲೆಗಳು ಬರ್ತಾ ಇದ್ದಾರೆ. ಅದರಿದ್ದಲ್ಲಿ ವಾಟ್ಸಪ್ ನೋಡಿದಲ್ಲ ಹೋದ ವರ್ಷ ಎಷ್ಟೋ ಭಯಂಕರ ಅಲೆಗಳು ಬಂದು ಆ ರೀತಿಯಾಗಿ ಅಲೆಗಳು ಬರ್ತಾ ಇದೆ. ಅದು ದೇವ್ರ ಕನಸು ಕಂಡೆ. ಅದು ನೋಡೋಕ್ಕೆ ಆಗ್ತಾಯಿಲ್ಲ, ಅದು ಹೇಳೋಕ್ಕೆ ಆಗ್ತಿಲ್ಲ. ಅಷ್ಟೊಂದು ಭಯಂಕರ ಅಲೆಗಳು ಬಂದು ಭಾಳಷ್ಟು ಜನಗಳು ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಆ ಕನಸಿನಲ್ಲಿ. ಮುಂದೆ ದೇವರು ಏನು ಮಾಡ್ತಾನೋ ಗೊತ್ತಿಲ್ಲ. ಅದಕ್ಕೋಸ್ಕರ ಎಲ್ಲರೂ ನಾವು ಬಲವಾಗಿ ನಮ್ಮ ಸಭೆಯವರು ಎಲ್ಲರೂ ಪ್ರಾರ್ಥನೆ ಮಾಡಬೇಕಂತಾಗಿ ನಾನು ಮನವಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ದೇವ್ರ ನಾಮಕ್ಕೆ ಸ್ತೋತ್ರವಾಗಿ. ಹಲ್ಲೆಲೂಯಾ, ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲ, ಸಭೆಯಾಗಿ ಹೋಗಿ ನಾವು ಅವ್ರ ಮನೆ ಒಂದು ಸಮಾಧಾನಕ್ಕಾಗಿ ನಾವು ಪ್ರಾರ್ಥನೆ ಮಾಡಿ ಬಂದೆವು. ದೇವರ ಪ್ರೇರೇಪಣೆಯಿಂದಾಗಿ ನಾನು ಸಭೆಯವ್ರನ್ನ ಕರೆದುಕೊಂಡು ನಾನು ಅಲ್ಲಿಗೆ ಹೋಗಿ ಅವ್ರಿಗಾಗಿ ಪ್ರಾರ್ಥನೆ ಮಾಡಿದೆ. ಅವ್ರ ಮನೆ ಪರಿಸ್ಥಿತಿ ಹೇಗಿದೆಯೋ ನನಗೆ ಗೊತ್ತಿಲ್ಲ, ಬಟ್ ಊರಲ್ಲಿ ಅವ್ರಿಗೆ ಸ್ವಲ್ಪ ತೊಂದರೆಗಳಾಗ್ತಾಯಿತ್ತು. ಆ ಒಂದು ತೊಂದರೆಗಳಿಂದ ದೇವರು ಅವ್ರಿಗೆ ಬಿಡುಗಡೆ ಮಾಡಿ ಸಮಾಧಾನ ಕೊಡಬೇಕೆಂಬುದಕ್ಕಾಗಿ ಹೋಗಿ ನಾವು ಪ್ರಾರ್ಥನೆ ಮಾಡಿ ಬಂದೆವು. ಬಂದಿದ ನಂತರ ನನಗೆ ಕೂಡ ಒಂದು ರೀತಿಯಾದ ಒಂದು ಸಮಾಧಾನ, ಅವ್ರ ಮನೆಯಲ್ಲಿ ಕೂಡ ಸಮಾಧಾನ ದೇವರು ಅವ್ರಿಗೆ ಕೊಟ್ಟಿದ್ದಾನೆ. ಅಲ್ಲ, ಮುಂದೆ ಕೂಡ ಅವ್ರಿಗಾಗಿ ಪ್ರಾರ್ಥನೆ ಮಾಡಿರಿ, ದೇವರು ಅವರನ್ನು ಆಶೀರ್ವದಿಸಲಿ ಈಗ. ಅಲ್ಲ, ಅದರ ನಿಮಿತ್ತ ದೇವರು ಅವರಿಗೆ ಒಂದು ಹೊಸ ಅಲ್ಲ ಬಿಸ್ನೆಸ್ಸನ್ನು ಕೂಡ ದೇವರು ಮಾಡುವಂಥ ರೀತಿಯಲ್ಲಿ ದೇವರು ಸಹಾಯ ಮಾಡಿದ್ದಾನೆ. ಅದರಲ್ಲಿ ಯಾವ ಮೋಸ ವಂಚನೆಗಳಿರಬಾರದು. ದೇವರು ಅವರಿಗೆ ಕೃಪೆ ಕೊಡುವಂತೆ ಪ್ರಾರ್ಥನೆ ಮಾಡೋಣ. ಅಲ್ಲೆಲ್ಲೂಯ, ಇನ್ನು ಯಾರೇನಿದ್ದೀರಾ ಸಾಕ್ಷಿ ಹೇಳೋರು? ಇಲ್ಲ ಸರ್. ದೇವ್ರು ನಮಗೆ ಸ್ತೋತ್ರ. ಕಳೆದ ವಾರದಲ್ಲಿ ಕೂಡ ನಾವು ಅನೇಕರ ಮನೆಗಳನ್ನು ಸಂಧಿಸಿದ್ದೇವೆ, ಅನೇಕ ಮನೆಗಳಲ್ಲಿ ಪ್ರಾರ್ಥನೆಗಳನ್ನು ಇಟ್ಟುಕೊಂಡಿದ್ರು. ದೇವರಿಗೆ ಸ್ತೋತ್ರ. ಹಲಲೂಯ, ಹಲಲೂಯ. ಈ ವಾರದಲ್ಲಿ ಕೂಡ ನಾವು ಇನ್ನು ಗುರುವಾರದವರೆಗೂ ನಮಗೆ ಸಾಯಂಕಾಲ ಪ್ರಾರ್ಥನೆ ಇರುತ್ತೆ. ನೀವು ಬಂದು ಅದರಲ್ಲಿ ಭಾಗವಹಿಸಿರಿ. ವಿಶೇಷವಾಗಿ ಮಂಗಳವಾರ
ನಮ್ಮ ಅನಿತಾ ಸಿಸ್ಟರ್ ಬದಾಗೆ ಯದಲಾಪುರಲ್ಲಿ ಇದ್ದಾರೆ ಅವರು. ಅವರ ಮನೆಯಲ್ಲಿ ಪ್ರಾರ್ಥನೆ ಇಟ್ಕೊಳ್ಬೇಕು ಎಂಬುದಾಗಿ ಕೇಳಿಕೊಂಡಿದ್ದಾರೆ. ಅವ್ರ ಮನೆಯಲ್ಲಿ ಪ್ರಾರ್ಥನೆ ಇರುತ್ತೆ ಸಾಯಂಕಾಲ 7 ಗಂಟೆಗೆ. ನೀವು ಬಂದು ಅದರಲ್ಲಿ ಭಾಗವಹಿಸಿ ದೇವರ ಆಶೀರ್ವಾದನ ಹೊಂದಿಕೊಳ್ಳಿರಿ. ಹಲಲೂಯ ಹಲಲೂಯ ಸರ್. ಈ ದಿನ ನಮಗೆ ಗರಿಗಳ ಹಬ್ಬ ಎಂಬುದಾಗಿ ಆರಾಧನೆ ಮಾಡುತ್ತಾರೆ. ಹಳ್ಳಿಗಳಲ್ಲಿ ತುಂಬ ಚೆನ್ನಾಗಿ ಅದನ್ನು ಮಾಡುತ್ತಾರೆ. ಬಟ್ ಈ ಸಿಟಿಗಳಲ್ಲಿ ಅದನ್ನು ಮಾಡಲಿಕ್ಕೆ ಅವ್ರಿಗೆ ಅನುಕೂಲತೆ ಇಲ್ಲ, ಹಂಗಾಗಿ ಅವರು ಮಾಡುವುದಿಲ್ಲ. ನಾವು ಯಾವತ್ತೂ ಮಾಡಿಲ್ಲ. ಸ್ವಾಮಿ ಇವತ್ತು ಏನೋ ಅದೆಲ್ಲ ತಂದಿಟ್ಟಿದ್ದಾನೆ. ದೇವರಿಗೆ ಸ್ತೋತ್ರ. ಹಾಳಲೂಯ ಹಾಳಲೂಯ ಸರ್. ದೇವರ ಪರಿಶುದ್ದ ನಮಗೆ ಸ್ತೋತ್ರ. ಹಳ್ಳಿಗಳಲ್ಲಿ ಏನು ಮಾಡ್ತಾರೆ, ನಾವು ಅಲ್ಲಿ ಮೆಥಡಿ ಚರ್ಚಿಗೆ ಹೋದಾಗ ಪ್ರಾರಂಭದಲ್ಲಿ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಈ ತೆಂಗಿನ ಗರಿಗಳನ್ನ ಇಟ್ಕೊಂಡು ಎಲ್ಲ ಹಾಡುಗಳನ್ನ ಆಡಿ ಚರ್ಚನ್ನು 3 ಸಲ ಸುತ್ತು ಬರ್ತೀವಿ ಅಲ್ವಾ. ಸುತ್ತು ಬಂದು ಹಾಡುಗಳನ್ನು ಆಡಿ ಎಲ್ಲ ಹೊಸನ್ನ ಎಂಬುದಾಗಿ ಹೇಳಿ ದೇವರ ನಾಮನ ಮಹಿಮೆಪಡಿಸಿ ಬರ್ತಾ ಇದ್ದೀವಿ. ಹಾಲೆಲೂಯ ಹಾಲೆಲೂಯ. ಇದೆಲ್ಲ ಪಾರಂಪರ್ಯವಾಗಿ ಮಾಡುವಂಥ ಒಂದು ಕಾರ್ಯ, ಅದು ನಮಗೆ ಬೇಡ ಎಂಬುದಾಗಿ ನಾವು ಅದನ್ನು ಮಾಡುತ್ತಾ ಇಲ್ಲ. ಹಾಲೆಲೂಯ ಸರಿ. ದೇವರಿಗೆ ಸ್ತೋತ್ರವಾಗಲಿ. ಅದು ಪ್ರಾಮುಖ್ಯವಲ್ಲ, ದೇವರು ಅದು ಯಾವ ಉದ್ದೇಶದಿಂದ ಬಂದಿದ್ದನೋ ಅದನ್ನು ನಾವು ಏನು ಮಾಡಬೇಕು, ಅದರ ಅರ್ಥವನ್ನು ಹಿಡಿದುಕೊಂಡವನಾಗಿ ನಾವು ನಾವು ಪ್ರಾರ್ಥನೆ ಪೂರ್ವಕವಾಗಿ ಆರಾಧನೆಯನ್ನು ನಾವು ಮಾಡಬೇಕು. ಹಾಲೆಲೂಯ ಸರ್. ಅದರಿಂದ ನಾಳೆಯಿಂದ ಕೂಡ ನಮಗೆ ಸಾಯಂಕಾಲ ಪ್ರಾರ್ಥನೆ ಇದೆ. ಮಂಗಳವಾರ ಮಾತ್ರ ಸಹೋದರಿಯವರ ಮನೆಯಲ್ಲಿ ಯದಲಾಪುರಲ್ಲಿ ಇರುವಂಥದ್ದಾಗಿರುತ್ತದೆ. ನಿಮಗೆ ಮನೆ ಗೊತ್ತಿಲ್ಲ ಅಂದರೆ ಭಾರತಿಯವ್ರ ಮನೆ ಇತ್ತು ಮೊದಲು, ಭಾರತಿಯವ್ರ ಮನೆ. ಈಗ ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ ಅಲ್ವಾ. ಅದೇ ಲೈನಲ್ಲಿ ಇರುವಂಥದ್ದಾಗಿದೆ. 3ನೇ ಲೈನೋ 4ನೇ ಲೈನೋ ಅನಿಸುತ್ತೆ. 3ನೇ ಲೈನಲ್ಲ, ಈ ಕಡೆಯಿಂದ 3ನೇ ಲೈನ 3ನೇ ಲೈನು ಸರಿ. ಅಂದರೆ ಮಹಿಮಾ ಸಿಸ್ಟರ್ ಮನೆ ಹಿಂದಿನ ಲೈನ್, ಹಿಂದಿನ ಲೈನಲ್ಲಿ ಅದು ಬರುವಂಥದ್ದಾಗಿರುತ್ತದೆ. ಬರುವರು ಅಲ್ಲಿ ಬಂದು ಭಾಗವಹಿಸಿ ಆ ಕುಟುಂಬವನ್ನು ನೀವು ಆಶೀರ್ವದಿಸಬೇಕಾಗಿ ಕೇಳಿಕೊಳ್ಳೋನಾಗಿದ್ದೇನೆ. ಆಮೇನ್ ಹಾಲೆಲೂಯ. ಈ ವಾರ ಯಾರದು ಬರ್ತ್ಡೇ ಇಲ್ಲ? ಯಾರ್ದಾರು ಇದೆಯಾ ಬರ್ತ್ಡೇ ಇದೆಯಾ? ಇಲ್ಲ ಅಲ್ಲ. ಬರುವ ಸಂಡೇ ಅಶೋಕ್ಪುರದವ್ರದ್ದು ಬರ್ತ್ಡೇ ಇದೆ, 17ನೇ ತಾರೀಕು ಸೋಮವಾರ ಬರುತ್ತೆ. ನಮ್ಮ ಸುರೇಶ್ ಸೋಗಪ್ಪನ ಬರ್ತ್ಡೇ ಇದೆ 18. 21 ಲಕ್ಷ್ಮೀ ಬರ್ತ್ಡೇ ಇದೆ. ಸರಿ, ದೇವರಿಗೆ ಸ್ತೋತ್ರ. ಹಾಲೆಲೂಯ ಹಾಲೆಲೂಯ. ಶುಕ್ರವಾರ ನಮಗೆ ಶುಭ ಶುಕ್ರವಾರ ಇದೆ. ಆ ದಿನದಲ್ಲಿ ದೇವರ ವಾಕ್ಯವನ್ನು, ದೇವರು ಶಿಲುಬೆಯಲ್ಲಿ ಕೊನೆಯದಾಗಿ ನುಡಿದಂಥ 7 ಮಾತುಗಳನ್ನು ಧ್ಯಾನ ಮಾಡಲಿಕ್ಕಾಗಿ ನಾವು ಕೂಡಿ ಬರುವರಾಗಿದ್ದೇವೆ. ಕಳೆದ ವರ್ಷ ನಾವು 10 ಗಂಟೆಯಿಂದ ನಾವು 1 ಗಂಟೆ ತನಕ ನಾವು ಮಾಡಿದ್ದೇವೆ. ಈ ವರ್ಷ ಕೂಡ ಅದೇ ರೀತಿಯಾಗಿ 10 ಗಂಟೆಯಿಂದ 1 ಗಂಟೆ ತನಕ ಇರುತ್ತೆ. ಯಾಕಂದರೆ ಎಲ್ಲ 12 ಗಂಟೆಯಿಂದ ಮಾಡ್ತಾರೆ. ಬಿಸಿಲು ಜಾಸ್ತಿ ಆಗ್ತಿರ್ತದೆ ಅಲ್ವಾ, ನಮಗೆ ಅದು ಕಷ್ಟ ಆಗ್ತದೆ ಅಲ್ವಾ. ಆದ್ದರಿಂದ 10 ಗಂಟೆಯಿಂದ ನಾವು 1 ಗಂಟೆ ತನಕ ಅದನ್ನು ನಾವು ಆಚರಿಸುವರಾಗಿದ್ದೇವೆ. ಆದರೂ ಕೂಡ ಮಧ್ಯಾಹ್ನ ಬಂದುಬಿಡುತ್ತೆ 1 ಗಂಟೆ ಅಲ್ವಾ. ಆದ್ದರಿಂದ ನೀವು ಸರಿಯಾಗಿ 10 ಗಂಟೆಗೆ ನೀವು ಬರುವುದಾದರೆ 10 ಗಂಟೆ ಅಂದರೆ 10:30 ಬರಬೇಡ್ರಿ ಅಲ್ಲ. ನಮ್ಮ ಚರ್ಚಿಗೆ ನೀವು ಬರೋ ಹಾಗೆ 9:30 ಅಂದರೆ 10 ಗಂಟೆಗೆ ಬರೋದು, 9 ಗಂಟೆ ಅಂದರೆ 9:30 ಬರೋದು ಅಲ್ವಾ, ಅದು ಬೇಡ. ಸರಿಯಾದ ಸಮಯಕ್ಕೆ ನೀವು ಬಂದು ದೇವರನ್ನು ಆರಾಧಿಸಿ ನೀವು ಬರೀ ಬರದೇ ರೀ, ನಾವು ಪ್ರಾರಂಭಿಸುವರಾಗಿದ್ದೇವೆ ಅಲ್ವಾ. ನಮ್ಮ ಸಭೆ ನಿಮ್ಗೆ ಗೊತ್ತಿದೆ. ಬಂದರೂ ಬರದೇ ಇದ್ದರೂ ಕೂಡ ನಾವು ಅದನ್ನು ಸರಿಯಾಗಿ 10 ಗಂಟೆಗೆ ನಾವು ಪ್ರಾರಂಭಿಸಿ ಅದನ್ನು ಮುಗಿಸುವರಾಗಿದ್ದೇವೆ ಅಲ್ವಾ. ಆ ದಿನದಲ್ಲಿ ಮೊದಲನೇ ವಾಕ್ಯವನ್ನು ಅಶೋಕ್ ಬ್ರದರ್ ಅವರು ಮಾತಾಡ್ತಾರೆ, 2ನೇದು ನಾಗರಾಜ್ ಅವರು, 3ನೇದು ಸಾಮ್ ಮಾತಾಡ್ತಾನೆ, 4ನೇದು ಪಾರ್ಶ್ರಮ, 5ನೇದು ಭಾರತಿ, 6ನೇ ವಾಕ್ಯ ಕುಮಾರ್ ಬ್ರದರು, 7ನೇ ವಾಕ್ಯ ಮಹೇಶ್ವರಿ ಸಿಸ್ಟರ್. ಹಾಲೆಲೂಯ. ಹೇಳಲ್ಲ, ಯಾರು ಹೇಳಲ್ಲ. ಏನು ಯಾರು ಮಾತಾಡ್ತೀರಾ? 3ನೇ ವಾಕ್ಯ 3ನೇ ವಾಕ್ಯ ಯಾರು ತಗೊತೀರಾ? ಪ್ರಿಸಿಲ್ಲ ಪರವಾಗಿಲ್ಲ ಮಾತಾಡಿ. ಹಾಂ, ಯಾರು ತಗೊತೀರಾ? ಶ್ವೇತಾ 3ನೇ ವಾಕ್ಯ ಮಾತಾಡಲ್ಲ. ಸುಚಿತ್ರ
ಸರ್, ದೇವರಿಗೆ ಸ್ತೋತ್ರ. ಕಾಶ್ಯಮ ಮಾಡ್ತೀಯ ಮೂರನೇ ವಾಕ್ಯ. ಸರ್, ಯಾರು ಮಾತಾಡ್ಬೋದು ಧೈರ್ಯವಾಗಿ? ಅವ್ನು ಸ್ಯಾಮ್ ಬಿಟ್ಕೊಡ್ತಾ ಇದ್ದಾನೆ, ಯಾರು ಮಾತಾಡಬಹುದಾದ್ರೆ. ಶೀನು, ಸರ್ ದೇವರಿಗೆ ಸ್ತೋತ್ರ. ಯಾರು ಮಾತಾಡ್ತೀರಾ? ರಮೇಶು, ಚೈತ್ರು, ಕಾರ್ತಿಕ್, ಸುರೇಶು, ಬಾಬು ಬ್ರದರ್ ಮಾತಾಡ್ತೀರಾ? ಪ್ರಿಸಿಲ್ಲ ಮಾತಾಡ. ಮೂರನೇ ವಾಕ್ಯ ಪ್ರಿಸಿಲ್ಲ, ಮೂರನೇ ವಾಕ್ಯ ಪ್ರಿಪೇರ್ ಆಗಿ ಬರ್ತಾರೆ, ಮಾತಾಡ್ತಾರೆ. ಸರ್ ನೀವು ಮಾತಾಡ್ತೀಯ? ಮಾತಾಡ್ತೀನಿ ಅಂದ್ರೆ ಕ್ಯಾನ್ಸಲ್ ಮಾಡ್ತೀನಿ, ಮಾತಾಡ್ತೀನಿ. ಯೂತ್ಸ್ ಯಾರು ತಗೊಂಡಿಲ್ಲ, ಮಾತಾಡಲ್ಲ. ಸರ್ ದೇವ್ರಿಗೆ ಸ್ತೋತ್ರ. ಪ್ರಿಸಿಲ್ಲ ಅವರು ಮೂರನೇ ವಾಕ್ಯ ತಗೊಂತಾರೆ. ಹಾಡುಗಳನ್ನು ಆಡ್ಬೇಕು ಇಬ್ರು, ಸುಚಿತ್ರ, ಶ್ವೇತಾ. ಮಜ್ಜಿಗೆ ರೆಡಿ ಮಾಡುವಂಥದ್ದು ರಮೇಶ್ ಬಾಬು ಬ್ರದರು, ಸ್ಪಾನ್ಸರ್ ಸಿದ್ದು ಮತ್ತು ಸುರೇಶ್ ಸುಗ್ರೇಶ್. ಅಲ್ಲೂಯ್ಯ, ಅಲ್ಲೂಯ್ಯ. ಸರ್ ಈಗ ನಾವು ಇನ್ನೇನಾರು ಹೇಳೋಕೆ ಇಷ್ಟಪಡ್ತೀರಾ? ಅಲ್ಲೂಯ್ಯ. ಸರ್ ಆನ್ಲೈನಲ್ಲಿ ಕೂಡ ಕೆಲವೊಬ್ರು ನೋಡ್ತಾ ಇದ್ದಾರೆ ಅಲ್ವಾ, ಆನ್ಲೈನಲ್ಲಿ ಕೂಡ ಕೆಲವರು ನೋಡ್ತಾ ಇದ್ದಾರೆ, ಅವ್ರಿಗೂ ಕೂಡ ನಮ್ಮ ವಂದನೆ ನಾವು ಸಲ್ಲಿಸೋರಾಗಿದ್ದೇವೆ. ಹಾಳಲುಯ್ಯ. ಸರ್ ಈಗ ನಾವು ಒಂದು ಹಾಡನ್ನು ಆಡುವ ದೇವ್ರ ನಾವು ಮಹಿಮೆಗಾಗಿ ನಮ್ಮ ಕಾಣಿಕೆಗಳನ್ನು ಸಮರ್ಪಿಸೋಣ. ನಿನ್ ಪ್ರಸನ್ನತೆಯಲ್ಲೇ ನನ್ನ ಜೀವವಿದೆ, ನಿನ್ ಪ್ರಸನ್ನತೆ ಸನ್ನತೆ ಇಂದು ಅಧಿಕವಾಗಿ
ಇನ್ನಾಲ್ಕನೇ ತಿಂಗಳ ಎರಡನೇ ವಾರದಲ್ಲಿ ಅಪ್ಪ ನಿನ್ನ ಪಾದಕ್ಕೆ ನಾವು ಬಂದು ಸ್ತುತಿಸಿ ಆರಾಧಿಸಿ ನಾವನ್ನು ಮಹಿಮೆ ಪಡಿಸಲಿಗೆ ಯೇಸಪ್ಪ ನೀನು ಕೊಟ್ಟಂತ ಕೃಪೆಗಳಿಗಾಗಿ ನಿನಗೆ ಕೋಟಿ ಸ್ತೋತ್ರಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಈಗಲೂ ಕೂಡ ಕೊಟ್ಟಿರುವ ಕಾಣಿಕೆ ನೀನು ಅಂಗೀಕರಿಸಪ್ಪ. ಈ ಕಾಣಿಗೆ ತಕ್ಕ ಆಶೀರ್ವಾದಗಳು ಯೇಸಪ್ಪ. ನಿನ್ನ ಮಕ್ಕಳು ಹೊಂದಿಕೊಳ್ಳಲಿಗೆ ನೀನು ಕೃಪೆ ಕೊಡಪ್ಪ. ಹೌದು ಯೇಸುವೆ, ನಿನಗಾಗಿ ಕರ್ತನೆ ಅವರು ಧಾರಾಳವಾಗಿ ಕೊಟ್ಟಿರುವ ನೀನು ಕರ್ತನೆ ಧಾರಾಳ ಮನಸ್ಸಿನಿಂದ ದಾರ ಮನಸ್ಸಿನಿಂದ ನಿನ್ನವರನ್ನು ಆಶೀರ್ವದಿಸಿ ಅವರ ಕುಟುಂಬಗಳನ್ನು ನಿನ್ನ ಅಭಿವೃದ್ಧಿಪಡಿಸಿ ಅವರ ಎಲ್ಲ ಅಗತ್ಯಗಳನ್ನು ಪೂರೈಸು, ಅವರ ಎಲ್ಲ ಬೇಡಿಕೆಗಳನ್ನು ಈಡೇರಿಸು. ಕುಟುಂಬದಲ್ಲಿರುವ ಎಲ್ಲ ಹೌದು ಯೇಸಪ್ಪ ಕರ್ತನೆ ಆಗುವಗಳನ್ನು ನೀನು ಅರಿತವನಾಗಿದೆ. ಹೌದು ಯೇಸಪ್ಪ, ಅದಕ್ಕೆ ತಕ್ಕ ರೀತಿಯಲ್ಲಿ ಅವರ ಆದಾಯವನ್ನು ಹೆಚ್ಚಿಸಿಕೊಟ್ಟು ಕರ್ತನೆ ಅವರ ಕರಗಳನ್ನು ಬಲಪಡಿಸಿ ನೀನು ಆಶೀರ್ವದಿಸಪ್ಪ. ಕರ್ತನೆ ಮುಂದಿನ ಸಮಯನೂ ಕೂಡ ನನ್ನ ಕರಗಳಲ್ಲಿ ಒಪ್ಪಿಸ್ತಾನೆ. ವಾಕ್ಯದ ಮುಖಾಂತರ ನೀನು ಮಾತನಾಡಿ ನಾವು ಕೇಳುತ್ತೇವೆ. ನನ್ನನ್ನು ಮರೆ ಮಾಡಿಕೊಂಡು ಪರಿಶುದ್ಧ ಆತ್ಮನೇ ನೀನು ಮಾತನಾಡಯ್ಯ. ಸಂಡೇ ಸ್ಕೂಲನ್ನು ಕೂಡ ನೀನು ಆಶೀರ್ವದಿಸು. ಉದಯಸಭ ಮಕ್ಕಳು ಕೂಡ ಅದರಲ್ಲಿ ಕಲಿಯಲಿಕ್ಕೆ ನೀನು ಕಿರುಬೆ ಕೊಡು, ನಡೆಸಿ ಆಶೀರ್ವದಿಸು. ಯೇಸುವಿನ ಪರಿಶುದ್ಧ ನಾಮದಲ್ಲಿ ತಂದೆ, ಆಮೇನ್, ಆಮೇನ್. ಸಂಡೇ ಸ್ಕೂಲ್ ಮಕ್ಕಳು ಹೋಗ್ರೆ, ಸಂಡೇ ಸ್ಕೂಲ್ ಇದೆ ಇವತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಂತೋಷವಾಗಿರೋರ್ಲಿ ಅಲ್ಲೆಲ್ಲ ಹೇಳೋಣ. ಸಂತೋಷವೇ ಇಲ್ಲ, ಹಲ್ಲೆಲೂಯಾ. ಹಾ, ವೆರಿ ಗುಡ್. ಸಂತೋಷವೇ ಇಲ್ಲ ಅಲ್ಲ. ದೇವರು ನಿಮಗೆ ಸಂತೋಷ, ಶಾಂತಿ, ಸಮಾಧಾನ ಎಲ್ಲೋ ದೇವರು ನಿಮಗೆ ಕೊಡುವನಾಗಿದ್ದಾನೆ. ಹಲ್ಲೆಲೂಯಾ ಸರ್. ವರ್ಷದ ನಮಗೆ ಸ್ತೋತ್ರವಾಗಲಿ. ಈ ದಿನ ಕೂಡ ನಾವು ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ನಮಗೆ ಗೊತ್ತಿರುವ ಹಾಗೆ ಇವತ್ತು ಒಂದು ಗರಿಗಳ ಹಬ್ಬ ಎಂಬುದಾಗಿ ಆಚರಿಸ್ತಾ ಇದ್ದಾರೆ. ಅದರ ಸಂಬಂಧಪಟ್ಟಂತ ವಾಕ್ಯಗಳನ್ನು ದೇವರು ನನ್ನ ಹೃದಯದಲ್ಲಿ ಕೊಟ್ಟಂತ ವಾಕ್ಯವನ್ನು ನಿಮಗೆ ನಾನು ಅಲ್ಪವಾಗಿ ಹೇಳಿ ನಿಮಗಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ. ಸರಿ, ನಾವು ಈ ಒಂದು ಘಟನೆಗಳು ಸುವಾರ್ತೆ ನಾಲ್ಕು ಸುವಾರ್ತೆಗಳಲ್ಲಿ ಇರುವಂಥದ್ದಾಗಿದೆ. ಮತ್ತೆ ಕೂಡ 21ನೇ ಅಧ್ಯಾಯದಲ್ಲಿ ಇದೆ, ಆಮೇಲೆ ಮಾರ್ಕ್ 11ನೇ ಅಧ್ಯಾಯದಲ್ಲಿ ಇದೆ, ಲೂಕನ ಬರೆದ 19ನೇ ಅಧ್ಯಾಯ 29ರಿಂದ ಇದೆ, ಯೋಹಾನನ ಬರೆದ ಸುವಾರ್ತೆ 12ನೇ ಅಧ್ಯಾಯದಲ್ಲಿ ಅದು ಇರುವುದನ್ನು ನಾವು ನೋಡುತ್ತಾ ಇದ್ದೇವೆ. ಹಲ್ಲೆಲೂಯಾ. ಇವತ್ತು ನಾವು ಮಾರ್ಕನ ಬರೆದ ಸುವಾರ್ತೆಯನ್ನು ನಾವು ತೆಗೆದುಕೊಳ್ಳೋಣ. ಮಾರ್ಕನ ಬರೆದ ಸುವಾರ್ತೆಯಲ್ಲಿ ಒಂದು ಮೊದಲನೇ ವಾಕ್ಯದಿಂದ ನಾವು ಅದನ್ನು 11ನೇ ವಾಕ್ಯದವರೆಗೆ ನಾವು ನೋಡಿಕೊಳ್ಳುವಂಥ ಸಮಯದಲ್ಲಿ ಯೇಸು ಯೆರೂಸಲೇಮಿನ ಸಮೀಪಕ್ಕೆ ಬಂದು ಎಣ್ಣೆ ಮರಗಳ ಗುಡ್ಡದ ಬಳಿಯಲ್ಲಿರುವಾಗ ಅಲ್ಲಿ ಬೆತ್ಬಗೆ ಬೆಥಾನಿಯ ಎಂಬುದಾಗಿ ಒಂದು ಊರು ಇರುವಂಥದ್ದಾಗಿದೆ. ಬೆತ್ಬಗೆ ಬೆಥಾನಿಯ ಎಂಬುದಾಗಿ ಅಂದರೆ ಮಾರ್ಥಳು ಮರಿಯಲು ಲಾಸರು ಇರುವಂತಹ ಒಂದು ಸ್ಥಳ. ದೇವರು ಅನೇಕ ಸಾರಿ ಆ ಸ್ಥಳಕ್ಕೆ ಭೇಟಿ ಕೊಡುವನಾಗಿದ್ದನು. ತುಂಬ ಪರಿಚಯ ಇರುವಂತಹ ಜನರಿಗೆ ಕೂಡ ಯೇಸು ಪರಿಚಯ ಇರುವಂಥ ಒಂದು ಊರು, ಯೇಸು ಕೂಡ ತುಂಬ ಇಷ್ಟವಾಗಿರುವಂತಹ ಊರಾಗಿರುವಂಥದ್ದಾಗಿತ್ತು. ಆ ಸ್ಥಳದಲ್ಲಿ ಬಂದಾಗ ಯೇಸು ತಮ್ಮ ಶಿಷ್ಯರನ್ನು ಕರೆಸಿ ಇಬ್ಬರನ್ನು ಕರೆಸಿ ಏನು ಮಾಡ್ತದೆ, ನೀವು ಎದುರೆ ಇರುವಂಥ ಆ ಒಂದು ಗ್ರಾಮಕ್ಕೆ ಹೋಗಿರಿ. ಆ ಗ್ರಾಮದಲ್ಲಿ ನೀವು ಹೋಗುವಂಥ ಸಮಯದಲ್ಲಿ ದಾರಿಯಲ್ಲಿ ಕಟ್ಟಲ್ಪಟ್ಟಿರುವಂಥ ಕತ್ತೆಯನ್ನು ಕತ್ತೆ ಮರಿಯನ್ನು ನೀವು ನೋಡುವರಾಗಿದ್ದೀರಿ, ಅದನ್ನು ಬಿಚ್ಚಿಕೊಂಡು ಬನ್ನಿರಿ ಎಂಬುದಾಗಿ ಹೇಳಿದನು. ಯಾರಾದರೂ ನಿಮ್ಮನ್ನು ವಿಚಾರಿಸಿದರೆ ಅದು ಸ್ವಾಮಿಗೆ ಬೇಕೆಂಬುದಾಗಿ ಹೇಳಿರಿ ಎಂಬುದಾಗಿ ಹೇಳಿದಾಗ ಅವರು ಹೋಗಿ ಅದನ್ನು ಬಿಚ್ಚುತ್ತಾ ಇರುವಾಗ ಕೇಳಿದ್ರು ಇದು ಸ್ವಾಮಿಗೆ ಬೇಕೆಂಬುದಾಗಿ ಹೇಳಿದಾಗ ಅವರು ಅದನ್ನು ಏನು ಮಾಡಿದರು, ಬಿಟ್ಟರು ಎಂಬುದಾಗಿ ನೋಡುತ್ತಾ ಅದನ್ನು ಕತ್ತೆಯನ್ನು ಯೇಸುವಿನ ಬಳಿಯಲ್ಲಿ ತಂದಾಗ ಆ ಯೇಸುವನ್ನು ಅದರ ಮೇಲೆ ಕೂರಿಸಿ ಆ ಯೆರೂಸಲೇಮಿನಲ್ಲಿ ಅವರು ಮೆರವಣಿಗೆ ಮಾಡಿದರು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಯಾವ ರೀತಿಯಲ್ಲಿ ಮೆರವಣಿಗೆ ಎಂಬುದಾಗಿ ನೋಡುವಾಗ ಆ ಸಂದರ್ಭದಲ್ಲಿ ಪಸ್ಕ ಹಬ್ಬದ ಒಂದು ಆಚರಣೆ ನಡೆಯುವಂಥ ಸಮಯ. ಹಂಗಾಗಿ ಹಬ್ಬಗಳನ್ನು ಆಚರಿಸೋದಕ್ಕಾಗಿ ಯೆರೂಸಲೇಮಿಗೆ ಅನೇಕ ಜನರು ಏನು ಮಾಡ್ತಾರೆ, ದೂರದಿಂದಲೂ ಸಮೀಪದಲ್ಲೂ ಬಂದಲ್ಲಿ ಕೂಡಿ ಬರುವರಾಗಿರುತ್ತಾರೆ. ಯೇಸು ಕತ್ತೆ ಮೇಲೆ ಬರುವುದನ್ನು ನೋಡಿ ಎಲ್ಲರೂ ಕೂಡ ಏನು ಮಾಡಿದರು, ಗರಿಗಳನ್ನು ಕೈಯಲ್ಲಿ ಹಿಡಿದುಕೊಂಡವರಾಗಿ ಆ ಬಟ್ಟೆಗಳನ್ನು ಕೆಳಗಡೆ ಹಾಕಿ ಯೇಸುವನ್ನು ಮೆರವಣಿಗೆ ಮಾಡಿ ಅಲ್ವಾ ಮಾಡಿ ಕರ್ತನ ನಾಮದಲ್ಲಿ ಬರವಣಿಗೆ ಜಯ ಎಂಬುದಾಗಿ ಹೇಳಿ ಅವ್ರೇನು ಮಾಡಿದ್ರು, ದೇವರನ್ನ ಸ್ತುತಿಸಿ ಆರಾಧನೆ ಮಾಡಿದರು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ಓದುವರಾಗಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ.
ಅಂದರೆ ಕರ್ತನ ನಾಮದಲ್ಲಿ ಬರೋರಿಗೆ ಜಯ ಎಂಬುದಾಗಿ ಹೇಳುವಂಥ ಸಮಯದಲ್ಲಿ ಆ ಜಯ ಎನ್ನುವಂಥ ಪದ ಹೊಸನ ಎನ್ನುವಂಥ ಒಂದು ಪದಕ್ಕೆ ಅದನ್ನು ಮೂಲ ಪದ ಹೊಸನ ಎಂಬುದಾಗಿರುವಂಥದ್ದಾಗಿರುತ್ತದೆ. ಕರ್ತನ ನಾಮದಲ್ಲಿ ಉನ್ನತ ಲೋಕದಿಂದ ಬರುವ ಕರ್ತನ ನಾಮಗೆ ಜಯ ಅಥವಾ ಹೊಸನ ಎಂಬುದಾಗಿ ಅದನ್ನು ಹೇಳಿ ಜನರು ಕೂಡ ಕೊಂಡಾಡುವುದನ್ನು ನಾವು ನೋಡುತ್ತಾ ಇದ್ದೇವೆ. ಆದರೆ ಏನಿರುತ್ತ ಆ ದಿನಗಳಲ್ಲಿ ರೋಮ ಸಾಮ್ರಾಜ್ಯದ ಒಂದು ಭಯಂಕರವಾದ ಒಂದು ಆಡಳಿತದಿಂದಾಗಿ ಜನರು ಬೇಸತ್ತು ಈ ರೋಮ ಸಾಮ್ರಾಜ್ಯದಿಂದ ನಮ್ಮನ್ನು ಯಾರು ಬಿಡುಗಡೆ ಮಾಡುತ್ತಾರೆ, ಯಾರು ಇವರ ಕೈಯಿಂದ ನಮ್ಮನ್ನು ಬಿಡುಗಡೆ ಮಾಡುತ್ತಾರೆ, ಒಬ್ಬ ಬಿಡುಗಡೆ ಮಾಡೋ ಒಬ್ಬ ರಕ್ಷಕನು ನಮಗೆ ಬರುತ್ತಾನೋ ಎಂಬುದಾಗಿ ಹೇಳಿ ಅವರು ಕಾಯ್ತಾ ಇರುವಂಥ ಸಮಯ. ಅವ್ರು ಏನು ಮಾಡಿದ್ರು, ಯೇಸುವನ್ನು ನೋಡಿದ ಕೂಡಲೇ ಇತ್ತನೇ ನಮಗೆ ರಕ್ಷಕನಾಗಿ ಬಂದಿದ್ದಾನೆ, ಉನ್ನತ ಲೋಕದಿಂದ ಬಂದಂತಹ ಅಲ್ವಾ ರಕ್ಷಕನು ಎಂಬುದಾಗಿ ಹೇಳಿ ಆತನನ್ನ ಉನ್ನತ ಲೋಕದಿಂದ ಬಂದಂತಹ ಅಲ್ವಾ ರಕ್ಷಕನೇ ನಮ್ಮನ್ನು ರಕ್ಷಿಸು ಎಂಬುದಾಗಿ ಹೇಳಿ ಅವರನ್ನು ದೇವರನ್ನು ಏನು ಮಾಡಿದರು, ಕೂಗಿದರು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಹೊಸನ ಎಂಬುದಾಗಿ ಏನಿರುತ್ತ ನಮ್ಮನ್ನು ರಕ್ಷಿಸು ಅಲ್ವಾ ಉನ್ನತ ಲೋಕದಿಂದ ಬಂದ ದೇವರೇ ನಮ್ಮನ್ನು ರಕ್ಷಿಸು ಎಂಬುದಾಗಿ ಇರುತ್ತ. ಆದ್ದರಿಂದ ಅವ್ರು ನಮ್ಮನ್ನು ರಕ್ಷಿಸು ಎಂಬುದಾಗಿ ಕೇಳಿದಾಗ ಅವರು ಲೌಕಿಕವಾಗಿ ಈ ರೋಮ ಸಾಮ್ರಾಜ್ಯದ ಕೈಯಿಂದ ನಮ್ಮನ್ನು ಬಿಡಿಸಿ ನೀನು ರಕ್ಷಿಸಿ ನಮಗೆ ನೀನು ರಾಜನಾಗಿದ್ದು ನಮ್ಮನ್ನು ಆಳ್ವಿಕೆ ಮಾಡು ಎಂಬುದಾಗಿ ಅವ್ರು ಏನು ಮಾಡಿದ್ರು, ದೇವರ ಯೇಸುವನ್ನು ಕುರಿತಾಗಿ ಅವರು ಸ್ತುತಿಸಿ ಆರಾಧನೆ ಮಾಡಿದರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವರಾಗಿದ್ದೇವೆ. ಆದರೆ ಇವತ್ತು ಆ ಒಂದು ಘಟನೆಯಲ್ಲಿ ದೇವರು ನನಗೆ ಕೊಟ್ಟಂಥ ಒಂದು ಆಲೋಚನೆ, ಅದರಲ್ಲಿ ನಾವು ಓದುವಂಥ ಸಮಯದಲ್ಲಿ ಅವರು ನಾವು ಓದೋಣ, ಒಂದು ಮೂರು ವಾಕ್ಯಗಳನ್ನು ಓದುವಂಥ ಸಮಯದಲ್ಲಿ ಅದರಲ್ಲಿ ನಮಗೆ ಗೊತ್ತಿರುವಂಥದ್ದಾಗಿರುತ್ತದೆ. ಅವರು ಯೆರೂಸಲೇಮಿಗೆ ಸಮೀಪಿಸಿ ಎಣ್ಣೆ ಮರಗಳ ಗುಡ್ಡದ ಬಳಿಯಲ್ಲಿ ಬರುವ ಬೆತ್ಬಗೆಗೂ ಬೆತ್ತಾನಿಯಕ್ಕೂ ಬಂದಾಗ ಆತನು ತನ್ನ ಶಿಷ್ಯರಲ್ಲಿ ಇಬ್ಬರನ್ನು ಕರೆದು ನಿಮ್ಮ ಎದುರಿಗೆ ಇರುವ ಹಳ್ಳಿಗೆ ಹೋಗಿರಿ, ಅದರೊಳಕ್ಕೆ ಸೇರುತ್ತಿರುವಾಗಲೇ ಅಲ್ಲಿ ಕಟ್ಟಿರುವ ಒಂದು ಕತ್ತೆ ಮರಿಯನ್ನು ಕಾಣುವಿರಿ, ಇದುವರೆಗೂ ಅದರ ಮೇಲೆ ಯಾರೂ ಹೊತ್ತಲಿಲ್ಲ, ಅದನ್ನು ಬಿಚ್ಚಿ ಹಿಡಿದುಕೊಂಡು ಬನ್ನಿರಿ, ಯಾವನಾದರೂ ನಿಮ್ಮನ್ನು ಏನು ಹೀಗೆ ಮಾಡುವುದು ಎಂದು ಕೇಳಿದರೆ ಇದು ಸ್ವಾಮಿಗೆ ಅವರಿಗೆ ಬೇಕಾಗಿದೆ, ಅವರು ತಡ ಮಾಡದೆ ತಿರುಗಿ ಇಲ್ಲಿಗೆ ಕಳುಹಿಸಿಕೊಡೋರು ಅನ್ನಿರಿ ಎಂದು ಹೇಳಿ ಕಳುಹಿಸಿದನು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಅಲ್ಲೆಲೂಯಾ ಅಲ್ಲೆಲೂಯಾ. ಇದರಲ್ಲಿ ನಾವು ನೋಡುವಂಥ ಸಮಯದಲ್ಲಿ ಕತ್ತೆಯನ್ನು ಕತ್ತೆ ಮರಿಯನ್ನು ನಾವು ನೋಡುತ್ತಾ ಇದ್ದೇವೆ. ಅಂದರೆ ಕತ್ತೆಯನ್ನು ಕತ್ತೆ ಮರಿಯನ್ನು ಕುರಿತಾಗಿ ನಾವು ಲೂಕನು ಬರೆದ ಸುವಾರ್ತೆ 19:29 ನಾವು ಓದುವರಾಗಿದ್ದೇವೆ. 29 ಆ ಘಟನೆಗಳನ್ನು ನಾವು ನೋಡುವಂಥ ಸಮಯದಲ್ಲಿ 29 ಆಮೇಲೆ ಆತನು ಎಣ್ಣೆ ಮರಗಳ ಗುಡ್ಡ ಎನಿಸಿಕೊಳ್ಳುವ ಗುಡ್ಡದ ಬಳಿಯಲ್ಲಿರುವ ಬೆತ್ಬಗೆಗೂ ಬೆತ್ತಾನಿಯಾಗೂ ಸಮೀಪಿಸಿದಾಗ ಶಿಷ್ಯರಲ್ಲಿ ಇಬ್ಬರನ್ನು ಕರೆದು ನಿಮ್ಮ ಎದುರಿಗಿರುವ ಹಳ್ಳಿಗೆ ಹೋಗಿರಿ, ಅವರೊಳಗೆ ಸೇರುತ್ತಿರುವಾಗಲೇ ಅಲ್ಲಿ ಕಟ್ಟಿರುವ ಒಂದು ಕತ್ತೆ ಮರಿಯನ್ನು ಕಾಣುವಿರಿ ಎಂಬುದಾಗಿ. ಇದರಲ್ಲಿ ಕೂಡ ಅದೇ ಇರುವಂಥದ್ದಾಗಿದೆ ಅಲ್ವಾ. ಸರಿ, ದೇವರಿಗೆ ಸ್ತೋತ್ರ. ಮತ್ತೇನಲ್ಲಿ ಅದು ಇದೆಯೇನೋ ಗೊತ್ತಿಲ್ಲ. ಸರಿ, ದೇವರಿಗೆ ಸ್ತೋತ್ರ. ಕತ್ತೆ ಮರಿಯ ನೀವು ಕಾಣುವಿರಿ, ಅದನ್ನು ಬಿಚ್ಚಿಕೊಂಡು ಬನ್ನಿರಿ ಎಂಬುದಾಗಿ ಹೇಳಿ ನಾವು ನೋಡುತ್ತಾ ಇದ್ದೇವೆ. ಅಲ್ಲಿ ಕಟ್ಟಲ್ಪಟ್ಟಿರುವಂಥ ಕತ್ತೆ ಮರಿ, ಕಟ್ಟಲ್ಪಟ್ಟಿರುವ ಕತ್ತೆ ಮರಿಯಾಗಿದೆ. ಇನ್ನೊಂದು ಏನಂದರೆ ಇದುವರೆಗೂ ಅದರ ಮೇಲೆ ಯಾರೂ ಹತ್ತಲಿಲ್ಲ ಎಂಬುದಾಗಿ. ಆದರೆ ಏನಿರುತ್ತ ಇದುವರೆಗೆ ಯಾವ ಉಪಯೋಗಕ್ಕೂ ಬಾರದಂಥದ್ದಾಗಿರುವಂಥದ್ದಾಗಿತ್ತು, ಇದುವರೆಗೆ ಯಾರು ಅದನ್ನು ಉಪಯೋಗ ಮಾಡಲಿಲ್ಲ, ಅದು ಉಪಯೋಗಕ್ಕೆ ಬಾರದಂಥ ಒಂದು ಕತ್ತೆಯಾಗಿ ಅದನ್ನು ಏನು ಮಾಡಿದರೆ ಕಟ್ಟಿ ಹಾಕಿದ್ದಾರೆ ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಅಲ್ಲೆಲೂಯಾಮ್ ಅಲ್ಲೆಲೂಯಾಮ್ ಅಲ್ವಾ. ಇದುವರೆಗೆ ಉಪಯೋಗಕ್ಕೆ ಬಾರದ ಕಟ್ಟಲ್ಪಟ್ಟಂಥ ಕತ್ತೆ, ಕಟ್ಟಲ್ಪಟ್ಟಿರುವಾಗ ಅದನ್ನು ಯಾರೂ ಉಪಯೋಗ ಮಾಡಲಿಕ್ಕೆ ಆಗುವುದಿಲ್ಲ. ಅಲ್ಲೆಲೂಯಾಮ್ ಅಲ್ಲೆಲೂಯಾಮ್ ಹೌದಲ್ವಾ. ಕಟ್ಟಲ್ಪಟ್ಟಿರುವಾಗ ಅದನ್ನು ಯಾರನ್ನು ಉಪಯೋಗ ಮಾಡ್ತದ, ಕಟ್ಟಲ್ಪಟ್ಟ ಸ್ಥಿತಿಯಲ್ಲಿ ಇರುವಂಥ ಸಮಯದಲ್ಲಿ ಯಾರು ಅದನ್ನು ಉಪಯೋಗ ಮಾಡಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಯೇಸು ಏನು ಮಾಡುತ್ತಾನೆ, ಅದರ ಕಟ್ಟುಗಳನ್ನು ಬಿಚ್ಚಿ ಅದು ಏನು ಮಾಡಿರಿ, ನನ್ನ ಬಳಿಗೆ ತನ್ನಿರಿ. ಯಾರಿಗೆ ಬೇಕಾಗಿದೆ ಅದು? ಯೇಸುವಿಗೆ ಬೇಕು. ಯಾರಿಗೆ ಬೇಕು? ಯೇಸುವಿಗೆ ಬೇಕು. ಹಲ್ಲೆಲೂಯಾ. ಆದರೆ ದೇವರು ಯೇಸು ಏನು ಹೇಳುತ್ತಾನೆ, ಕಟ್ಟಲ್ಪಟ್ಟಿರುವ ಆ ಕತ್ತೆ ಮರಿಯನ್ನು ನೀವು ಬಿಚ್ಚಿ ನನ್ನ ಬಳಿಗೆ ತನ್ನಿರಿ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಯಾರ ಬಳಿಗೆ ತರಬೇಕು? ಯೇಸುವಿನ ಬಳಿಗೆ ನೀವು ತರಬೇಕೆಂಬುದಾಗಿ ಹೇಳುತ್ತಾ ಇದ್ದಾನೆ. ಕಾರಣ ಅದು ಯೇಸುವಿಗೆ ಬೇಕಾಗಿದೆ.
ಎಲ್ಲರೂ ಹೇಳಿರಿ, ಅದು ಯಾರಿಗೆ ಬೇಕಾಗಿದೆ? ಯೇಸುವಿಗೆ ಬೇಕಾಗಿದೆ ಎಂಬುದಾಗಿ ನಾವು ನೋಡೋರಾಗಿದ್ದೇವೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ ಅಲ್ವಾ. ಕತ್ತೆಯನ್ನು, ಕತ್ತೆಯ ಮರಿಯನ್ನು ಅಲ್ವಾ ಅದರಲ್ಲಿ ಇರುವುದನ್ನು ಮತ್ತೆ ಸುವಾರ್ತೆಯಲ್ಲಿ ನಾವು ನೋಡುತ್ತಾ ಇದ್ದೇವೆ. ಎರಡನೇ ವಾಕ್ಯದಲ್ಲಿ ನೋಡುವಾಗ, ಇಬ್ಬರು ಶಿಷ್ಯರನ್ನು ಕರೆದು ನಿಮ್ಮ ಎದುರಿಗಿರುವ ಹಳ್ಳಿಗೆ ಹೋಗಿರಿ, ಹೋದ ಕೂಡಲೇ ಅಲ್ಲಿ ಕಟ್ಟಿರುವ ಕತ್ತೆಯನ್ನು ಅದರ ಕೂಡ ಇರುವ ಮರಿಯನ್ನು ಕಾಣುವಿರಿ, ಅವುಗಳನ್ನು ಬಿಚ್ಚಿ ನನ್ನ ಹತ್ತಿರಗೆ ಹಿಡಿದುಕೊಂಡು ಬನ್ನಿರಿ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ಅದು ಯಾರಿಗೆ ಬೇಕಾಗಿರುವಂಥದ್ದಾಗಿದೆ? ಯೇಸುವಿಗೆ ಬೇಕು. ಯಾರಿಗೆ ಬೇಕಾ? ಯೇಸುವಿಗೆ ಬೇಕು. ಕತ್ತೆ ಯಾರಿಗೆ ಬೇಕಾ? ಬೇಕು. ಕಟ್ಟಲ್ಪಟ್ಟಿರುವ ಕತ್ತೆ ಯಾರಿಗೆ ಬೇಕಾ? ಯೇಸುವಿಗೆ ಬೇಕು. ಇದುವರೆಗೆ ಉಪಯೋಗವಾಗದೇ ಇರುವಂತಹ ಆ ಒಂದು ಕತ್ತೆ ಯಾರಿಗೆ ಬೇಕು? ಯೇಸುವಿಗೆ ಬೇಕು. ಹಾಲೆಲೂಯಾ. ಆದರೆ ಆ ಕತ್ತೆಯನ್ನು ನಾವು ಬಿಚ್ಚಲ್ಪಡಬೇಕು. ಕಟ್ಟಲ್ಪಟ್ಟಿರುವ ಆ ಬಂಧನಗಳನ್ನು ಬಿಚ್ಚಬೇಕೆಂಬುದಾಗಿ ದೇವರು ಇಷ್ಟಪಡುವನಾಗಿದ್ದಾನೆ. ಒಂದು ವೇಳೆ ಕಟ್ಟಲ್ಪಟ್ಟಿರುವ ಕತ್ತೆಯಾಗಿ ಒಂದು ವೇಳೆ ನಾವು ನಮ್ಮನ್ನು ಕೂಡ ನಾವೇನು ಮಾಡೋಣ ಅಲ್ವಾ, ನಾವೇ ಏನಾಗಿದ್ದೇವೆ? ಕತ್ತೆಗಳಾಗಿದ್ದೇವೆ. ಹಾಲೆಲೂಯಾ. ನಾವೇ ಏನಾಗಿದ್ದೇವೆ? ಕತ್ತೆಯಾಗಿದ್ದೇವೆ. ಹಾಲೆಲೂಯಾ, ಹಾಲೆಲೂಯಾ. ಯಾರೆಲ್ಲ ಒಪ್ಕೊಂತೀರಾ ನಾನು ಕತ್ತೆ ಆಗಿದ್ದೇನೆ ಎಂಬುದಾಗಿ? ಡೌಟು ಅಲ್ವಾ ಎಲ್ಲರಿಗೂ ಡೌಟ್. ಹಾಲೆಲೂಯಾ. ನಾನು ಕೂಡ ಯೇಸುಗಾಗಿ ಉಪಯೋಗವಾಗಲಿಗೆ ಒಬ್ಬ ಕತ್ತೆಯನ್ನಾಗಿ ನಾನು ದೇವರಿಗೆ ಸಮರ್ಪಿಸಿಕೊಡಲಿಕ್ಕೆ ಇಷ್ಟಪಡೋನಾಗಿದ್ದೇನೆ. ನಿಮಗೆ ಇಷ್ಟ ಇಲ್ಲ, ಹಂಗಾಗಿ ನೀವು ಕೈ ಎತ್ತಲಿಲ್ಲ. ಹಾಲೆಲೂಯಾ. ನಾನು ಕೂಡ ಒಂದು ಕತ್ತೆಯಾಗಿ ನಾನು ದೇವರಿಗೆ ನನ್ನನ್ನು ಸಮರ್ಪಿಸಿಕೊಟ್ಟಿದ್ದೇನೆ. ಹಾಲೆಲೂಯಾ. ದೇವರು ನನ್ನನ್ನು ಉಪಯೋಗ ಮಾಡಲಿಗೆ, ದೇವರನ್ನು ಹೊತ್ತುಕೊಂಡು ಹೋಗಲಿಗೆ, ಆತನ ಮಹಿಮೆಯನ್ನು ಹೊತ್ತುಕೊಂಡು ಹೋಗಲಿಗೆ, ಆತನ ಅದ್ಭುತ ಕಾರ್ಯಗಳನ್ನು ಹೊತ್ತುಕೊಂಡು ಹೋಗಲಿಗೆ, ಆತನ ನಾಮವನ್ನು ಹೊತ್ತುಕೊಂಡು ಹೋಗಲಿಗೆ ಕತ್ತೆಯಾಗಿ ನನ್ನನ್ನು ನಾನು ಸಮರ್ಪಿಸಿಕೊಂಡಿದ್ದೇನೆ. ಅದೇ ರೀತಿಯಲ್ಲಿ ದೇವರು ನಿಮ್ಮನ್ನು ಈ ದಿನದಲ್ಲಿ ನಿಮ್ಮಲ್ಲಿರುವ ಕಟ್ಟುಗಳನ್ನು ಬಿಚ್ಚಿ ಇದುವರೆಗೆ ಉಪಯೋಗಿಸಲ್ಪಡದಂಥ ನಿಮ್ಮನ್ನು ಯೇಸುಗಾಗಿ ಉಪಯೋಗಿಸಲ್ಪಡಲಿಗೆ ನಿಮ್ಮನ್ನು ನಾನು ಯೇಸುವಿನ ಕಡೆಗೆ ನಾನು ಕರೆದೊಯ್ಯುವನಾಗಿದ್ದೇನೆ. ಹಾಲೆಲೂಯಾ. ನೀವು ಯೇಸುವಿನ ಕಡೆಗೆ ಬರುವಾಗ ಯೇಸು ನಿಮ್ಮ ಮೇಲೆ ಆತನು ಬರುವನಾಗಿದ್ದಾನೆ. ಹಾಲೆಲೂಯಾ. ಯೇಸು ನಿಮ್ಮೊಳಗೆ ಬರುವನಾಗಿದ್ದಾನೆ. ಯೇಸು ನಿಮ್ಮೊಳಗೆ ಬರುವಾಗ ನೀವು ಯೇಸುಗಾಗಿ ನೀವು ಮಹಿಮೆ ಪಡುವನಾಗಿದ್ದೀರಿ. ಯೇಸುವನ್ನು ನೀವು ಹೊತ್ತುಕೊಂಡು ಹೋಗುವಂತಹ ಒಂದು ಸಾಧನವಾಗಿ, ಒಂದು ಪಾತ್ರೆಯಾಗಿ ದೇವರು ನಿಮ್ಮನ್ನು ಮಾರ್ಪಡಿಸುವನಾಗಿದ್ದಾನೆ. ಆದರೆ ಅದಕ್ಕಿಂತ ಮುಂಚೆ ನಮ್ಮ ಕಟ್ಟುಗಳನ್ನು ದೇವರು ಬಿಚ್ಚಬೇಕೆಂಬುದಾಗಿ ಇಷ್ಟಪಡುವನಾಗಿದ್ದಾನೆ. ನಾವು ಕಟ್ಟುಗಳೊಂದಿಗೆ ನಾವು ಇರುವುದರಿಂದ ನಾವು ಉಪಯೋಗಿಸಲ್ಪಡದಂತೆ, ಯಾವ ರೀತಿಯಲ್ಲೂ ಉಪಯೋಗಿಸಲ್ಪಡದಂತೆ ರೀತಿಯಲ್ಲಿ ನಮ್ಮ ಕಟ್ಟುಗಳೇ ನಮ್ಮನ್ನು ಕಟ್ಟಿ ಹಾಕಿ ನಮ್ಮನ್ನು ಏನು ಮಾಡುತ್ತದೆ? ಹೊರಾಡುವಂತೆ ಮಾಡುವಂಥದ್ದಾಗಿರುತ್ತದೆ. ಆದ್ದರಿಂದ ನಮ್ಮ ಕಟ್ಟುಗಳನ್ನು ದೇವರು ಬಿಚ್ಚಬೇಕೆಂಬುದಾಗಿ ಇಷ್ಟಪಡುವನಾಗಿದ್ದಾನೆ. ನಾನಾ ರೀತಿಯಾದ ಕಟ್ಟುಗಳು ಇರುವಂಥದ್ದಾಗಿದೆ. ದೇವರ ವಾಕ್ಯದಲ್ಲಿ ಓದುವಂಥ ಸಮಯದಲ್ಲಿ ಅನೇಕ ರೀತಿಯಾದ ಕಟ್ಟುಗಳು, ಬಂಧನಗಳು ಇರುವಂಥದ್ದಾಗಿರುತ್ತೆ. ಕಟ್ಟುಗಳು ಅಂತ ಎಂಬುದಾಗಿ ಹೇಳುವಾಗ ನಮಗೆ ಬರುವಂಥದ್ದು, ನಿಮ್ಮ ಮೊದಲು ಬರುವಂಥದ್ದು, ನಮ್ಮ ಆಲೋಚನೆಗೆ ಬರುವಂಥದ್ದು ಪಾಪದ ಕಟ್ಟುಗಳೇ ನಮಗೆ ಕಣ್ಣೆದುರಿಗೆ ಬರುವಂಥದ್ದಾಗಿರುತ್ತದೆ. ಹಾಲೆಲೂಯಾ, ಹಾಲೆಲೂಯಾ. ಮನುಷ್ಯನನ್ನು ಆ ಪಾಪವು ಕಟ್ಟಿ ಹಾಕಿ ಅವನು ಎದ್ದೇಳದಂತೆ ಅವನನ್ನು ನಾಶ ಮಾಡುವಂಥದ್ದಾಗಿರುತ್ತದೆ, ಅಥವಾ ಯೇಸುವಿಗಾಗಿ ಉಪಯೋಗಿಸಲ್ಪಡದಂತೆ ಅದು ಏನಾಗುತ್ತದೆ? ನಮ್ಮನ್ನು ಕಟ್ಟಿ ಹಾಕಿರುವಂಥದ್ದಾಗಿರುತ್ತದೆ. ಆದ್ದರಿಂದ ಯೇಸು ನಮ್ಮ ಪಾಪದ ಬಂಧನಗಳನ್ನು ಬಿಚ್ಚಬೇಕೆಂಬುದಕ್ಕಾಗಿಯೇ ಯೇಸು ರಕ್ಷಕನಾಗಿ ಲೋಕದಲ್ಲಿ ಬಂದನು. ಹಾಲೆಲೂಯಾ. ಆತನು ಏನಾಗಿ, ಯೇಸು ಅಂದರೆ ಏನಿರುತ್ತ? ರಕ್ಷಕನು ಎಂಬುದಾಗಿ ಅರುತ್ತ. ನಮ್ಮ ಪಾಪಗಳಿಂದ ನಮ್ಮನ್ನು ಬಿಡಿಸಿ, ನಮ್ಮನ್ನು ರಕ್ಷಿಸಿ, ಆತನ ನಾಮವನ್ನು ನಾವು ಮಹಿಮೆ ಪಡಿಸಬೇಕೆಂಬುದಕ್ಕಾಗಿ ಆತನನ್ನು ಹೊತ್ತುಕೊಂಡು ಹೋಗಬೇಕಾದ ಒಂದು ಪಾತ್ರೆಯನ್ನಾಗಿ ದೇವರು ಮಾಡಬೇಕೆಂಬುದಾಗಿ ಆತನು ಇಷ್ಟಪಡುವನಾಗಿದ್ದಾನೆ. ಆದ್ದರಿಂದ ಆ ಪಾಪದ ಬಂಧನಗಳಿಂದ ಇವತ್ತಿನ ಹೊರಗಡೆ ಬರಬೇಕೆಂಬುದಾಗಿ ಆತನು ಇಷ್ಟಪಡುವನಾಗಿದ್ದಾನೆ. ಒಂದು ವೇಳೆ ನೀವು ಹೇಳಬಹುದು, ಪಾಸ್ಟರ್ ನಾವೆಲ್ಲ ರಕ್ಷಣೆ ಹೊಂದಿದ್ದೇವೆ, ದೀಕ್ಷಾಸನ ಹೊಂದಿಕೊಂಡಿದ್ದೇವೆ, ನಾವು ಅಭಿಷೇಕವನ್ನು ಹೊಂದಿಕೊಂಡಿದ್ದೇವೆ, ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ, ನಮ್ಮಲ್ಲಿ ಎಲ್ಲಿದೆ ಪಾಪದ ಬಂಧನಗಳು ಎಂಬುದಾಗಿ ನೀವು ಕೇಳಬಹುದು. ಅದು ನಿಮಗೆ ಗೊತ್ತಿರುವಂತದ್ದಾಗಿರುತ್ತದೆ. ಹಾಲೆಲೂಯಾ. ಅದು ನಿಮಗೂ ದೇವರಿಗೂ ಗೊತ್ತಿರುವಂಥದ್ದಾಗಿರುತ್ತದೆ. ಯಾವ ಬಂಧನದಲ್ಲಿ ನೀವು ಕಟ್ಟಲ್ಪಟ್ಟಿದ್ದೀರಿ ಎಂಬುದಾಗಿ, ಯಾವ ಪಾಪದಲ್ಲಿ ನೀವು ಕಟ್ಟಲ್ಪಟ್ಟಿದ್ದೀರಿ ಎಂಬುದಾಗಿ ಅದು ನಿಮಗೆ ಗೊತ್ತಿರುವಂಥದ್ದಾಗಿರುತ್ತದೆ. ಹಾಲೆಲೂಯಾ, ಹಾಲೆಲೂಯಾ. ಆದರೆ ನಾವು ಏನಾಗಬೇಕು? ಇವತ್ತು ಆ ಪಾಪದ ಬಂಧನಗಳಿಂದ ನಾವು ಬಿಚ್ಚಲ್ಪಡಬೇಕೆಂಬುದಾಗಿ ದೇವರು ಇಷ್ಟಪಡುವನಾಗಿದ್ದಾನೆ. ಒಂದು ವಾಕ್ಯವನ್ನು ನಾವು ಓದೋಣ. ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ
ಎಂಟನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಓದೋಣ ಯಾರಾದರೂ ಒಬ್ರು. ಯಾಕೆಂದರೆ ನೀನು ಹಾನಿಕರವಾದ ವಿಷಯವು ದುಷ್ಟತ್ವದಲ್ಲಿ ಬಿಗಿಯುವ ಬಂಧನವು ಆಗಿರುವವನೆಂದು ಕಾಣುತ್ತದೆ ಅಂದನು. ಅದಕ್ಕೆ ಸೀಮೋನನು, ನೀವು ಹೇಳಿರುವ ಸಂಗತಿಗಳಲ್ಲಿ ಯಾವುದು ನನ್ನ ಮೇಲೆ ಬಾರದಂತೆ ನನಗೋಸ್ಕರ ನೀವೇ. ಇಲ್ಲಿ ನಾವು ನೋಡುವಂತ ಸಮಯದಲ್ಲಿ ಎಂಟನೇ ಅಧ್ಯಾಯದಲ್ಲಿ ಸಮಾರ್ಯ ಪಟ್ಟಣದಲ್ಲಿ ದೊಡ್ಡ ಒಂದು ಉಜ್ಜೀವನ ಆಗ್ತಾ ಇದೆ. ಅಲ್ಲಿ ಎಲ್ಲರೂ ಕೂಡ ದೀಕ್ಷಾಸನ ರಕ್ಷಣೆ ಹೊಂದಿ ದೀಕ್ಷಾಸನ ಮಾಡಿಕೊಂಡಿದ್ದಾರೆ. ಅವ್ರು ಯಾರೇನು ಅಭಿಷೇಕವನ್ನು ಹೊಂದಿಕೊಂಡಿಲ್ಲ. ಪೇತ್ರನು ಅಲ್ಲಿ ಹೋಗಿ ಏನು ಮಾಡುತ್ತಾ ಇದ್ದಾನೆ, ಸ್ವಾರ್ಥನು ಸಾರುತ್ತಾ ಇರುವಂಥ ಸಮಯದಲ್ಲಿ ಪೇತ್ರನು ಯಾರ ತಲೆ ಮೇಲೆಲ್ಲ ಕೈ ಇಡುತ್ತಾ ಇದ್ದಾನೋ ಅವರೆಲ್ಲರೂ ಕೂಡ ಪರಿಶುದ್ಧ ಆತ್ಮನಿಂದ ಅಭಿಷೇಕಿಸಲ್ಪಡುತ್ತಾ ಇದ್ದಾರೆ. ಆ ಒಂದು ಸಂದರ್ಭದಲ್ಲಿ ಅವರು ಏನು ಮಾಡಲಿ, ಅಲ್ಲಿ ಒಬ್ಬ ವ್ಯಕ್ತಿ ಏನು ಮಾಡುತ್ತಾ ಇದ್ದಾನೆ, ಅವನು ಕೂಡ ಒಂದು ಮಂತ್ರವಾದಿಯಾಗಿದ್ದನು, ಅವನು ಗಣಿ ಹೇಳುವನಾಗಿದ್ದನು, ಅವನು ಅದರಿಂದ ತುಂಬಾ ಆದಾಯವನ್ನು ಹೊಂದಿಕೊಂಡವನಾಗಿದ್ದನು. ಅವನು ಏನ್ ಮಾಡು, ರಕ್ಷಣೆ ಹೊಂದಿದ್ದಾನೆ, ದೀಕ್ಷಾಸನ ಕೂಡ ಮಾಡಿಸಿಕೊಂಡಿದ್ದಾನೆ, ಆದ್ರೆ ಪವಿತ್ರಾತ್ಮನನ್ನು ಅವನು ಹೊಂದಿಕೊಂಡಿಲ್ಲ. ಪೇತ್ರನು ಮಾಡುವುದನ್ನು ನೋಡಿ ಅವನೇನ್ ಮಾಡುತ್ತದೆ, ನನಗೂ ಈ ಒಂದು ಒಂದು ಅಭಿಷೇಕ ಇರುವುದಾದ್ರೆ, ಈ ವರ ಇರುವುದಾದ್ರೆ, ನಾನು ಯಾರ್ಯಾರು ತಲೆ ಮೇಲೆಲ್ಲ ಕೈ ಇಡುತ್ತೇನೋ ಅವರೆಲ್ಲ ಏನು ಮಾಡ್ತಾರೆ, ಅಭಿಷೇಕಿಸಲ್ಪಡುತ್ತಾರೆ. ಆ ವರಗಳು ಅವರಿಗೆ ಸಿಗುವಂಥದ್ದಾಗಿದ್ದು ನನಗೆ ಅನೇಕ ಕಾಣಿಕೆಗಳು ಬರುತ್ತದೆ, ನನಗೆ ದುಡ್ಡು ಬರುತ್ತೆ ಎಂಬುದಾಗಿ ಆ ಕೆಟ್ಟ ಉದ್ದೇಶದಿಂದ ಅವನೇನು ಮಾಡುತ್ತಾ ಇದ್ದಾನೆ, ಪೇತ್ರನ ಬಳಿಯಲ್ಲಿ ದುಡ್ಡನ್ನು ತಂದುಕೊಟ್ಟು ನನಗೆ ಈ ವರವನ್ನು ಕೊಡು, ನಾನು ಯಾರ ಕೈಯ ಮೇಲೆ ಇಡುತ್ತಾನೆ ಅವರೆಲ್ಲರೂ ಏನಾಗಬೇಕು, ಅಭಿಷೇಕಿಸಲ್ಪಡಬೇಕೆಂಬುದಾಗಿ ಕೇಳುತ್ತಾ ಇದ್ದಾನೆ. ಆವಾಗ ಪೇತ್ರನ ಏನು ಮಾಡುತ್ತಾ ಇದ್ದಾನೆ, 20ನೇ ವಾಕ್ಯದಲ್ಲಿ ನಾವು ನೋಡುವಂಥ ಸಮಯದಲ್ಲಿ, ಆದರೆ ಪೇತ್ರನು ಅವನಿಗೆ, ನಿನ್ನ ಬೆಳ್ಳಿಯು ನಿನ್ನ ಕೂಡ ಹಾಳಾಗಿ ಹೋಗಲಿ, ದೇವರ ವರವನ್ನು ಹಣಕ್ಕೆ ಕೊಂಡುಕೊಳ್ಳಬಹುದು ಎಂದು ಭಾವಿಸುತ್ತೀಯೋ, ಈ ಕಾರ್ಯದಲ್ಲಿ ನಿನಗೆ ಭಾಗವೂ ಇಲ್ಲ ಪಾಲು ಇಲ್ಲ, ನಿನ್ನ ಹೃದಯವು ದೇವರ ಮುಂದೆ ಸರಿಯಿಲ್ಲ ಎಂಬುದಾಗಿ ಆತನು ಹೇಳುತ್ತಾ ಇದ್ದಾನೆ. ಅದಾದ್ದರಿಂದ ಈ ನಿನ್ನ ಕೆಟ್ಟತನವನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡು ಕರ್ತನಿನ ಮನಸ್ಸಿನ ಆಲೋಚನೆಯನ್ನು ಶ್ರಮಿಸುವನೋ ಏನೋ ಆತನನ್ನು ಬೇಡಿಕೋ. ಯಾಕಂದರೆ ನೀನು ಹಾನಿಕರವಾದ ವಿಷಯವು ದುಷ್ಟತ್ವದಲ್ಲಿ ಬಿಗಿಯುವ ಬಂಧನವು ಆಗಿರುವ ಎಂದು ಕಾಣುತ್ತೇನೆ ಎಂಬುದಾಗಿ ಆತನು ಹೇಳುವನಾಗಿದ್ದಾನೆ. ಹಾಲೆಲೂಯ. ಅವನಲ್ಲಿ ಏನಾಗಿದೆ, ಹಾನಿಕರವಾದ ವಿಷಯ ದುಷ್ಟತ್ವವನಲ್ಲಿ ಇರುವಂಥದ್ದಾಗಿರುತ್ತದೆ. ಆ ರೀತಿಯಾಗಿ ಅವನು ಬಂಧಿಸಲ್ಪಟ್ಟಂಥ ಒಬ್ಬ ವ್ಯಕ್ತಿ, ಅವನೇನು ಮಾಡಿದ್ರೆ ಯೇಸುವನ್ನು ಅಂಗೀಕರಿಸಿಕೊಂಡಿದ್ದಾನೆ, ಪಾಪಕ್ಕಾಗಿ ಕ್ಷಮಾಪಣೆ ಹೊಂದಿಕೊಂಡಿದ್ದಾನೆ, ದೀಕ್ಷಾಸನ ಹೊಂದಿಕೊಂಡಿದ್ದಾನೆ, ಆದರೆ ಅವನ ಹೃದಯದಲ್ಲಿರುವಂಥ ಅವನ ಸ್ವಭಾವಗಳಿಗೇನು ಬದಲಾಗಿಲ್ಲ. ಆ ಒಂದು ಬಂಧನದಲ್ಲಿ ಅವನು ಇರುವವನಾಗಿದ್ದಾನೆ, ದುಷ್ಟತನ ಅವನಲ್ಲಿ ಇರುವಂಥದ್ದಾಗಿದೆ, ಪಾಪವನ್ನು ಕಟ್ಟಿಹಾಕಿರುವವನಾಗಿದ್ದಾನೆ, ಆ ಪಾಪದ ಬಂಧನದಿಂದ ಅವನು ಇನ್ನೂ ಬಿಚ್ಚಲ್ಪಟ್ಟಿಲ್ಲ. ಆದ್ದರಿಂದ ಆ ಒಂದು ಸ್ವಭಾವಗಳಿಂದ ಅವನು ಹೊರಗಡೆ ಬರಬೇಕೆಂಬುದಾಗಿ ದೇವರು ಇಷ್ಟಪಡುವನಾಗಿದ್ದಾನೆ. ನಾವು ಒಂದು ವೇಳೆ ರಕ್ಷಣೆ ಹೊಂದಿದ್ದೇವೆ, ದೀಕ್ಷಾಸನ ಹೊಂದಿಕೊಂಡಿದ್ದೇವೆ, ಅನ್ಯ ಭಾಷೆಗಳನ್ನು ಮಾತನಾಡುತ್ತಾ ಇದ್ದೇವೆ, ಆದರೆ ಇನ್ನೂ ನಮ್ಮ ಸ್ವಭಾವಗಳು ಬದಲಾಗಿಲ್ಲ, ನಮ್ಮ ಮನಸ್ಸು ಬದಲಾಗಿಲ್ಲ, ನಮ್ಮ ಹೃದಯವು ಬದಲಾಗಿಲ್ಲ, ನಮ್ಮ ಸ್ವಭಾವಗಳು ಮಾತುಗಳೇನು ಬದಲಾಗಿಲ್ಲ, ಆ ಒಂದು ಪಾಪಗಳು ನಮ್ಮನ್ನು ಕಟ್ಟಿಹಾಕಿದೆ ಎಂಬುದಾಗಿ ನಾವು ನೋಡೋರಾಗಿದ್ದೇವೆ. ಆ ಬಂಧನಗಳಿಂದ ನಾವು ಹೊರಗಡೆ ಬರುವಾಗ ದೇವರು ನಮ್ಮನ್ನು ಏನು ಮಾಡುತ್ತಾನೆ, ಆತನಿಗೆ ಒಂದು ಒಳ್ಳೆ ಪಾತ್ರೆಯನ್ನಾಗಿ ದೇವರು ನಮ್ಮನ್ನು ಉಪಯೋಗಿಸಲು ಇಷ್ಟಪಡುವನಾಗಿದ್ದಾನೆ. ಆ ಒಂದು ಸ್ವಭಾವಗಳು ಯಾವುದೆಂಬುದಾಗಿ ಅದು ನಿಮಗೆ ಗೊತ್ತಿರುವಂಥದ್ದಾಗಿದೆ. ಆ ಸ್ವಭಾವಗಳಿಂದ ಹೊರಗಡೆ ಬರೋಣ, ಅದು ನಿಮಗೆ ಗೊತ್ತಿರುತ್ತದೆ. ಅವಾಗವಾಗ ಅದು ಹೊರಗಡೆ ಬರುವಂಥದ್ದಾಗಿರುತ್ತದೆ, ಅವಾಗವಾಗ ಅದು ಎದ್ದು ಮೇಲೆ ನಿಂತಿರುವುದನ್ನು ನೀವು ಕಾಣುವರಾಗಿದ್ದೀರಿ. ಅಯ್ಯೋ, ಈ ಸ್ವಭಾವ ಇನ್ನು ನನ್ನಲ್ಲಿ ಇದೆ, ಇದರಿಂದ ನಾನು ಹೊರಗಡೆ ಬರಬೇಕು, ಇದು ನನಗೆ ಬಿಡುಗಡೆ ಆಗಬೇಕೆಂಬುದಾಗಿ ನೀವೇನು ಮಾಡಬೇಕು, ಅದನ್ನು ಬಿಟ್ಟು ಕೊಡುವಾಗ ದೇವರು ನಿಮ್ಮನ್ನು ಬಿಡುಗಡೆ ಮಾಡುವನಾಗಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ನೀವು ಇನ್ನೇನೇ ಇಲ್ಲ ಪಾಶ, ನಾನು ತುಂಬ ಶುದ್ಧವಾಗಿದ್ದೇನೆ ಅಂದರೆ ದೇವರಿಗೆ ಸ್ತೋತ್ರ. ನೀವು ದೇವರಿಗೆ ಒಂದು ಕಥೆಯಾಗಿ ನೀವು ಉಪಯೋಗಿಸಲ್ಪಡುವರಾಗಿದ್ದೀರಿ. ಹಾಲೆಲೂಯಾ, ಹಾಲೆಲೂಯಾ. ನನ್ನ ಕಥೆ ಅಂದಾಗ ನಿಮಗೆಲ್ಲ ಸಿಟ್ಟು ಬರುತ್ತೆ ಅಲ್ವಾ. ಜ್ಞಾನೋತಿಗಳು 8:22 ಓದಿಕೊಳ್ಳೋಣ. ಹಾಲೆಲೂಯಾ, ಹಾಲೆಲೂಯಾ. 8:22 ಯಾರು ಓದ್ತೀರಾ? ಯೆಹೋವನು ತನ್ನ ಸೃಷ್ಟಿ ಕ್ರಮದಲ್ಲಿ ಮೊದಲು ನನ್ನನ್ನು ನಿರ್ಮಿಸಿದನು, ಆತನ ಪುರಾತನ ಕಾರ್ಯಗಳಲ್ಲಿ ನಾನೇ ಪ್ರಥಮ. ಸಾರಿ, 5:22.
ದುಷ್ಟನ ದುಷ್ಕೃತ್ಯಗಳೇ ದುಷ್ಟನ ದುಷ್ಕೃತ್ಯಗಳೇ ಅವನನ್ನು ಆಕ್ರಮಿಸುವವು ಅವನನ್ನು ಆಕ್ರಮಿಸುವವು ಅವನ ಪಾಪ ಪಾಶಗಳೇ ಅವನ ಪಾಪ ಪಾಶಗಳೇ ಅವನನ್ನು ಬಂಧಿಸುವ ಅವನನ್ನು ಬಂಧಿಸುವುದು ಹಲ್ಲೆಲೂಯಾ ಪಾಪ ಪಾಶಗಳು ಅವನನ್ನು ಏನು ಮಾಡ್ತಾರೆ ಸುತ್ತಿಕೊಳ್ಳುವಂಥದ್ದಾಗಿರುತ್ತದೆ ಯಾವ ರೀತಿಯಲ್ಲಿ ಅವನ ಪಾಪಗಳು ಪಾಪ ಮಾಡುವಾಗ ಆ ಪಾಪ ಏನಾಗುತ್ತದೆ ಅವನನ್ನು ಸುತ್ತಿಕೊಳ್ಳುವಂಥದ್ದಾಗಿರುತ್ತದೆ ಆ ಪಾಪ ಪಾಶಗಳಿಂದ ನಾವು ಬಂಧಿಸಲ್ಪಟ್ಟವರಾಗಿ ನಾವು ಇರುವವರಾಗಿದ್ದೇವೆ ಅದು ಒಂದೊಂದಾಗಿ ಒಂದೊಂದಾಗಿ ನಾವೇನಾಗಬೇಕು ಬಿಚ್ಚಬೇಕೆಂಬುದಾಗಿ ದೇವರು ಇಷ್ಟಪಡುವನಾಗಿದ್ದಾನೆ ಹಾಲಲುಯ್ಯ ಹಾಲಲುಯ್ಯ ಅಂದರೆ ಯೇಸುವಿನ ಸ್ವಭಾವಗಳು ನಮ್ಮಲ್ಲಿ ಬರುವಾಗ ಯೇಸುವಿನ ಸ್ವಭಾವ ನಮ್ಮಲ್ಲಿ ಬರುವಾಗ ಅದು ಏನೆಂಬುದಾಗಿ ನೋಡುವ ಕಳತ್ಯ ಐದನೇ ಅಧ್ಯಾಯದಲ್ಲಿ ನಾವು ನೋಡುವಂಥ ಸಮಯದಲ್ಲಿ ಕಳತ್ಯ ಪತ್ರಿಕೆ ಓದಿಕೊಂಡನ ಆದರೆ ದೇವರ ಆತ್ಮನಿಂದ ಫಲವೇನೆಂದರೆ ದೇವರ ಆತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ ಸಂತೋಷ ಸಮಾಧಾನ ದೀರ್ಘಶಾಂತಿ ದಯೆ ಉಪಕಾರ ನಂಬಿಕೆ ಸಾಧುತ್ವ ಶಮೇದಮೆ ಇಂದವುಗಳೇ ಈ ಸ್ವಭಾವಗಳು ಇದೆಲ್ಲ ಕೂಡ ಫಲಗಳು ದೇವರು ಪರಿಶುದ್ಧ ಆತ್ಮನಿಂದ ಉಂಟಾಗುವಂಥ ಫಲಗಳು ಇದು ನಮ್ಮಲ್ಲಿ ಇದೆಯಾ ಪ್ರೀತಿ ಇದೆಯಾ ಪ್ರೀತಿ ಇದೆಯಾ ಸಂತೋಷ ಇದೆಯಾ ಸಮಾಧಾನ ಇದೆಯಾ ಇಲ್ಲ ಈ ಮೂರನ್ನೇ ನಿಮ್ಮಲ್ಲಿ ಕೇಳಿಕೊಳ್ಳಿರಿ ಈ ಮೂರನ್ನೇ ನಮ್ಮಲ್ಲಿ ಇದೆಯಾ ಪ್ರೀತಿ ಸಂತೋಷ ಸಮಾಧಾನ ದೀರ್ಘಶಾಂತಿ ದೀರ್ಘಶಾಂತಿ ಇದೆಯಾ ದಯೆ ಇದೆಯಾ ಉಪಕಾರ ಇದೆಯಾ ನಂಬಿಕೆ ಇದೆಯಾ ಸಾಧುತ್ವ ಇದೆಯಾ ಶಮೆದಮೆ ಇದೆಯಾ ಇದೆಲ್ಲ ಫಲಗಳು ಇದು ಇರುವಾಗ ನಮಗೆ ಕೋಪ ಬರುವುದಿಲ್ಲ ಸಿಟ್ಟು ಬರುವುದಿಲ್ಲ ಜಗಳಾಡುವುದಿಲ್ಲ ಹೊಳಸು ಮಾತು ಬರುವುದಿಲ್ಲ ಹೊಳಸು ಮಾತು ಬರುವುದಿಲ್ಲ ಬಿಟ್ಟು ಕೊಡುವರಾಗಿರುತ್ತೇವೆ ಕ್ಷಮಿಸುವರಾಗಿರುತ್ತೇವೆ ಒಂದು ವೇಳೆ ನಾವು ಪಾಪಗಳೊಂದೆಂಬುದಾಗಿ ಹೇಳುವಾಗ ದೊಡ್ಡ ದೊಡ್ಡ ಪಾಪಗಳನ್ನೆಲ್ಲ ನಾವೇನು ಮಾಡುತ್ತೇವೆ ನಾನು ಕುಡಿಯಲಿಲ್ಲ ಬೇಚಾರ ಮಾಡಲಿಲ್ಲ ಸಿನಿಮಾ ನೋಡಲಿಲ್ಲ ಅಲ್ಲ ಬೀಡಿ ಸಿಗರೆಟ್ ಸಹಿತ ಅಲ್ಲ ಇದೆಲ್ಲ ನಮ್ಮ ಕಣ್ಣಿಗೆ ಪಾಪ ಎಂಬುದಾಗಿ ಬರುತ್ತೆ ಆದರೆ ನಮ್ಮ ಒಳಗೆ ಇರುವಂಥ ಪಾಪಗಳದು ನಮ್ಮನ್ನು ಕಟ್ಟಿಯಾಗಿರುತ್ತದೆ ಅಲ್ಲಲ್ಲೂಯ ಕುಡಿಯೋದು ಬೀಡಿ ಸಿಗರೆಟ್ ಸೇದೋದು ಸಿನಿಮಾ ನೋಡೋದು ಅದೆಲ್ಲ ಕೂಡ ಕತ್ತು ಮುಚ್ಚಿನ ಮಾಡ್ಕೊಂಬರ್ಬೋದು ಯಾರು ನೋಡದೆ ಕೂಡ ಇರ್ಬೋದು ಅಲ್ಲಲ್ಲೂಯ ನಾನು ರಕ್ಷಣೆ ಹೊಂದಿಕೊಂಡು ನಂತರವೂ ಕೂಡ ಬೀಡಿ ಸಿಗರೆಟ್ ಸೇರ್ತಾ ಇದ್ದೆ ಯಾರು ಗೊತ್ತಿರಲಿಲ್ಲ ಅಲ್ಲ ಪಾನ್ ಹಾಕೊಂತಿದ್ದೆ ಅಲ್ಲ ಡ್ಯೂಟಿಗೆ ಹೋದಾಗ ಏನು ಮಾಡೋದು ಸಿಗರೆಟ್ ತೊಗೊಂಡು ಹೋಗೋದು ಬೀಡಿ ಸೇದೋದು ಎಲ್ಲ ಮಾಡೋದು ಬರುವಾಗ ವಾಸನೆ ಬರುತ್ತೆ ಅಂತ ಏನು ಮಾಡೋದು ಒಂದು 120 ಪಾನ್ ಹಾಕೊಂಬರ ಬಂದ್ಬಿಡೋದು ಅದೇನು ಸುಮ್ಮನೆ ಪಾನ್ ಹಾಕೊಂಡಿದ್ದೀನಪ್ಪ ವಾಸನೆ ಬರಲ್ಲ ಹೊರಗಡೆ ನಾವು ಕತ್ತುಮಸಿ ಮಾಡ್ಬೋದು ಮನುಷ್ಯರು ಬಂದೆ ಆದರೆ ಒಳಗಡೆಯಿಂದ ಬರುತ್ತದಲ್ಲ ಆ ಒಂದು ನಮ್ಮ ಸ್ವಭಾವಗಳು ಅದು ಯಾವಾಗ ಬರುತ್ತದೋ ಗೊತ್ತಾಗಲ್ಲ ಅವಾಗ ಕೇಳ್ತಾ ನೀನು ಚರ್ಚಿಗೆ ಹೋಗ್ತೀಯಾ ನೀನು ರಕ್ಷಣೆ ಹೊಂದಿದೆಯಾ ನೀ ಅನ್ಯ ಭಾಷೆ ಮಾತಾಡ್ತಿದ್ಯಾ ನಿಮ್ಮ ಪಾಸ್ ಹಿಂಗೇನೆ ಹೇಳ್ಕೊಟ್ಟಿದ್ದಾರೆ ನಿನಗೆ ಪಾಸ್ ಹಿಂಗೇನೆ ಜಗಳಾಡಂತ ಹೇಳ್ಕೊಟ್ಟಿದ್ದಾರೆ ಪಾಸ್ ಹಿಂಗೇನೆ ಹೊಲಸು ಮಾತಾಡಂತ ಹೇಳ್ಕೊಟ್ಟಿದ್ದಾರೆ ನಿನಗೆ ನಿಮ್ಮ ಅನೇಕರಲ್ಲಿ ಕೇಳ್ತಾರೆ ಇಲ್ವಾ ಕೇಳ್ತಾರೆ ಇಲ್ವಾ ಇದು ಪಾಪದ ಭಾಷೆಗಳು ನಮ್ಮ ಸ್ವಭಾವಗಳು ಕಟ್ಟಿಯಾಕಿರುವಂಥದ್ದಾಗಿರುತ್ತದೆ ಇದನ್ನು ಬಿಟ್ಟು ನಾವು ಹೊರಗಡೆ ಬರಬೇಕು ಇದರಿಂದ ನಾವು ಬಿಡುಗಡೆ ಆಗಬೇಕೆಂಬುದಾಗಿ ದೇವರು ಇಷ್ಟಪಡುವನಾಗಿದ್ದಾನೆ ಒಳಗಿನ ತೋರುವಿಕೆಗೆ ನಾವೇನು ಮಾಡುತ್ತೀವಿ ಅದನ್ನೆಲ್ಲ ಬಿಟ್ಟಿರುತ್ತೇವೆ ಏಪ್ಪ ಬೀಡಿ ಸೇರಲ್ಲ ಕುಡಿಯಲ್ಲ ಅವನು ಒಳ್ಳೆಯವನಾಗಿದ್ದಾನಪ್ಪ ಇವಾಗ ಆದರೆ ಬಾಯಿ ಬಿಚ್ಚರೆ ಸಾಕು ಅಪ್ಪಾಪ ಅದು ಎಲ್ಲಿಂದ ಬರುತ್ತೋ ಮಾತುಗಳು ಎಲ್ಲಿಂದ ಬರುತ್ತದೋ ಒಳ್ಳೆ ಒಳ್ಳೆ ವಾಕ್ಯಗಳು ಗೋಲ್ಡನ್ ವರ್ಸ್ ಬರ್ತದೆ ಹಲಲುಯ್ಯ ಹಲಲುಯ್ಯ ಹೌದಲ್ವಾ ಸಿಟ್ಟು ಬರುತ್ತೆ ನೋಡ್ರಿ ತಡ್ಕೊಳ್ಳಲಿಕ್ಕೆ ಆಗಲ್ಲ ಮನೇಲಿ ಏನೇನೆಲ್ಲ ಹೊಡೆದಾಕಿದ್ದೇವೆ ಗೊತ್ತಿಲ್ಲ ನಾನೆಲ್ಲ ಹೊಡೆದಾಕಿದ್ದೀನಿ ನಮ್ಮ ಮನೇಲಿ ಬಕೆಟ್ ಎಲ್ಲ ಹೊಡೆದಾಕಿದೆ ಪ್ಲೇಟ್ ಎಲ್ಲ ಏನು ಮಾಡಿದೆ ಆಗಿದೆ ಹಲಲುಯ್ಯ ಹಲಲುಯ್ಯ ಏನು ಮಾಡೋದು ಯಾರ ಮೇಲೆ ಇರೋ ಕೋಪನ ಯಾರ ಮೇಲೆ ತೋರಿಸೋದು ಸಿಕ್ಕದೇ ಸಿದ್ದ ಗೋಡೆ ಇರುತ್ತೆ ಕೆಲವರಿಗೂ ಗೋಡೆ ಮೇಲೆ ಕೂತ್ಕೊಂತಾರೆ
ಅಷ್ಟು ಸಿಟ್ಟು ಬರುತ್ತೆ ಅಲ್ವಾ. ಅದನ್ನೆಲ್ಲ ನಾವೇನು ಮಾಡಬೇಕು, ದೇವರಲ್ಲಿ ಪ್ರಾರ್ಥನೆ ಮಾಡಿ 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 ಮಾಡಿ, ಯೇಸಪ್ಪ ನಾನು ನಿನಗೆ ಉಪಯೋಗವಾಗಬೇಕಪ್ಪ, ನಾನು ನಿನ್ನನ್ನು ಒತ್ತುಕೊಳ್ಳಬೇಕು, ನಾನು ನಿನ್ನ ಬಳಿಯಲ್ಲಿ ಬರಬೇಕು, ಇದೇ ಸ್ವಭಾವನೆಲ್ಲ ತೆಗೆದಾಕಪ್ಪ ಎಂಬುದಾಗಿ, ಈ ಪಾಪದ ಬಂಧನಗಳಿಂದ ನಾವು ಬಿಡುಗಡೆ ಆಗಬೇಕೆಂಬುದಾಗಿ ದೇವರು ಇಷ್ಟಪಡುವನಾಗಿದ್ದಾನೆ. ದೇವರು ಇವತ್ತು ಆ ಪಾಪದ ಬಂಧನಗಳಿಂದ ನಮ್ಮನ್ನು ಬಿಚ್ಚಿ ದೇವರು ತನಗಾಗಿ ಉಪಯೋಗ ಮಾಡಿಕೊಡಲಿಗೆ ದೇವರು ಇಷ್ಟಪಡುವನಾಗಿ. ಎರಡನೇದಾಗಿ ನಾವು ನೋಡುವಾಗ ಮರಣದ ಕಟ್ಟುಗಳು ಅಲ್ವಾ, ಮರಣದ ಕಟ್ಟು ಎಂಬುದಾಗಿ ಕೀರ್ತನೆ 18:4 ಓದೋಣ. ಕೀರ್ತನೆ 18:4 ಯಾರು ಓದ್ತೀರ? ಮೃತ್ಯು ಪಾಶಗಳು ನನಗೆ ಸುತ್ತಿಕೊಂಡವು, ನನ್ನನ್ನು ಸುತ್ತಿಕೊಂಡವು, ನಾಶ ಪ್ರವಾಹವು ನನ್ನನ್ನು ನಡುಗಿಸಿತು. ಹಲ್ಲೆಲೂಯಾ ಸರ್. ಪಾತಾಳ ಪಾಶಗಳು ನನ್ನನ್ನು ಆವರಿಸಿಕೊಂಡವು. ಮರಣಕರವಾದ ಉರುಳುಗಳು ನನ್ನೆದುರಿನಲ್ಲಿದ್ದವು. ಹಲ್ಲೆಲೂಯಾ. ಇದರಲ್ಲಿ ಏನ್ ಬರೀ ಮೃತ್ಯು ಪಾಶಗಳು ನನ್ನನ್ನು ಸುತ್ತಿಕೊಂಡವು, ನಾಶ ಪ್ರಭಾಗವು ನನ್ನನ್ನು ನಡುಗಿಸಿತು, ಪಾತಾಳದ ಪಾಶಗಳು ನನ್ನನ್ನು ಆವರಿಸಿಕೊಂಡವು. ಹಲ್ಲೆಲೂಯಾ. ಇದು ಮರಣದ ಒಂದು ಬಂಧನ. ಅದೇನಂದ್ರೆ ಮರಣದ ಭಯ, ಅಂದ್ರೆ ಮರಣವನ್ನು ಕುರಿತಾದ ಒಂದು ಭಯ ಅಲ್ವಾ. ಮರಣವನ್ನು ಕುರಿತಾದ ಒಂದು ಭಯ ನಮ್ಮನ್ನು ನಡುಗಿಸುವಂತದ್ದಾಗಿರುತ್ತದೆ. ಮರಣವು ಎಲ್ಲರಿಗೂ ಇಷ್ಟ ಆಗುತ್ತದ? ಮರಣವನ್ನು ಎದುರುಗೊಳ್ಳಲಿಕ್ಕೆ ನೀವು ಸಿದ್ಧರಾಗಿದ್ದೀರಾ? ಅಯ್ಯೋ ಪಾಶ, ಇವಾಗಲೇ ಕೇಳ್ತಾ ಇದ್ದೀರಲ್ಲ, ಇನ್ನು ನನಗೆ ಸಣ್ಣ ವಯಸ್ಸು, ಮಕ್ಕಳೆಲ್ಲ ಚಿಕ್ಕವರಿದ್ದಾಗಿ, ನನಗಿನ್ನು ಮದುವೆನೂ ಆಗಿಲ್ಲ ಪಾಶ, ಇವಾಗಲೇ ನೀವು ಅಲ್ವಾ ಸತ್ತೋಗ್ತೀಯ ಅಂತ ಕೇಳಿದ್ರೆ ಹೆಂಗೆ? ಹಲ್ಲೆಲೂಯಾ. ಅಲ್ಲ, ಮಕ್ಕಳು ಮದುವೆ ಮಾಡಿ ನೋಡಬೇಕು, ಮೊಮ್ಮಕ್ಕಳು ನೋಡಬೇಕು ಅಲ್ವಾ, ಇವಾಗ ನನಗೆ ಮಕ್ಕಳಾಗಿದ್ದಾರೆ, ನಾ ಹೆಂಗೆ ಪಾಶ ನೀವು ಸತ್ತೋಗ್ತೀರಿ ಎಂಬುದಾಗಿ. ಹಲ್ಲೆಲೂಯಾ. ಆ ಮರಣದ ಭಯ ನಾವು ಮುಂದೆ ಹೋಗಲಿಕ್ಕೆ ಆದಂತೆ ನಮ್ಮನ್ನು ಕಟ್ಟಿ ಹಾಕುವಂಥದ್ದಾಗಿರುತ್ತದೆ. ಈ ಮರಣದ ಭಯ ಅನ್ನುವಂಥದ್ದು ಯೇಸುಗಾಗಿ ನಾವು ಏನು ಮಾಡಲಿಕ್ಕೆ ಆಗದಂತೆ ನಮ್ಮನ್ನು ಕಟ್ಟಿ ಹಾಕುವಂಥದ್ದಾಗಿರುತ್ತದೆ. ಅದು ಭಯ, ಮರಣದ ಭಯ ಅಲ್ವಾ. ಯೇಸುಗಾಗಿ ನಾವು ಏನಾದರೂ ಸಾಧಿಸಬೇಕೆಂಬುದಾಗಿ ಧೈರ್ಯವಾಗಿ ನಾವು ನಿಲ್ಲೋದಕ್ಕೆ ಅದು ನಮ್ಮನ್ನು ಏನು ಮಾಡ್ತದೆ, ತಡೆ ಮಾಡುವಂಥದ್ದಾಗಿರುತ್ತದೆ. ಅದುವೇ ನಮ್ಮನ್ನು ಸುತ್ತಿಕೊಂಡಿರುತ್ತದೆ ಭಯ ಅನ್ನುವಂಥದ್ದು, ಮರಣದ ಭಯ ಅಲ್ವಾ. ಮರಣದ ಭಯ ನಮ್ಮನ್ನು ಸುತ್ತಿಕೊಂಡಿದೆ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಸುಜಾತ ಅವರು ಸಾಯುವುದಕ್ಕೆ ಮುಂಚಿತವಾಗಿ ಅಲ್ವಾ ಹಿಂದಿನ ದಿವಸ ನಾವೇನು ಮಾಡಿದ್ವಿ, ರಾತ್ರಿ ಅವರ ಬಳಿಯಲ್ಲಿ ಹೋಗಿದ್ದೆ. ಹೋಗಿ ಪ್ರಾರ್ಥನೆ ಮಾಡಲಿಕ್ಕೆ ಹೋದಾಗ ಪರಿಶುದ್ಧ ಆತ್ಮನು ಅದನ್ನೇ ಬಂಧಿಸುವಂತೆ ದೇವರು ಏನು ಮಾಡಿದನು, ಪ್ರಾರ್ಥನೆ ಮಾಡುವಂತೆ ಕೇಳಿದನು. ಅವರಲ್ಲಿ ಏನು ಮರಣದ ಭಯ, ಮರಣವನ್ನು ಕುರಿತಾದ ಒಂದು ಭಯ ಅವರನ್ನು ಸಂತೋಷವಾಗಿ ದೇವರ ಬಳಿಯಲ್ಲಿ ಹೋಗಲಿಕ್ಕೆ ಅವರಿಗೆ ತಡೆ ಮಾಡುವಂಥದ್ದಾಗಿರುತ್ತದೆ. ಅಲ್ಲ, ಅವ್ರಿಗೆ ಬಂದಂಥ ಅದು ಕ್ಯಾನ್ಸರ್ ವ್ಯಾಧಿ ಅಂತ ಹೌದು, ಅವರು ಬದುಕಲೆ ಎಂಬುದಾಗಿ ಗೊತ್ತಿದೆ. ಆದರೆ ಅವರಲ್ಲಿ ಇರುವಂಥ ಭಯ, ಮರಣದ ಭಯ, ಯೇಸುವನ್ನು ಎದುರುಗೊಳ್ಳಲಿಕ್ಕೆ ಆಗುತ್ತಾ ಇಲ್ಲ, ಇನ್ನು ಬದುಕಬೇಕನ್ನೋ ಒಂದು ಆಸೆ. ಹಲ್ಲೆಲೂಯಾ. ಆದರೆ ದೇವರ ಚಿತ್ತ ಏನಿದೆ, ತನ್ನ ಬಳಿಯಲ್ಲಿ ಅವರನ್ನು ಸೇರಿಸಬೇಕೆಂಬುದಾಗಿ. ಆದರೆ ನಾನು ಅವತ್ತು ರಾತ್ರಿ ಆ ಮರಣದ ಭಯವನ್ನು ಕಟ್ಟಿಹಾಕಿ ನಾನು ಪ್ರಾರ್ಥನೆ ಮಾಡಿ ಬಂದೆ. ಮರಣ ದಿವಸ ಕೂಡ ಬೆಳಗ್ಗೆ ಹೋಗಿ ಮತ್ತೆ ನಾನು ಏನು ಮಾಡಿದ್ದೇನೆ ಅವ್ರಿಗಾಗಿ ಅಲ್ವಾ, ನಾನು ಪ್ರಾರ್ಥನೆ ಮಾಡಿ ನಾನು ಹೊರಗಡೆ ಬಂದೆ. ನಮ್ಮೆಲ್ಲರೂ ಗೊತ್ತಿದೆ ಅವತ್ತು ಏನು ಮಾಡಿದ್ರು. ರಾತ್ರಿ ಅವರು ಕೊಯಮತ್ತೂರ್ಗೆ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಅವರು ತೀರೋದ್ರು ಎಂಬುದಾಗಿ ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದಾಗಿದೆ. ಆದರೆ ನಾವು ನಮ್ಮ ಜೀವನದಲ್ಲಿ ಯೇಸುವನ್ನು ಎದುರುಗೊಳ್ಳಲಿಗೆ, ಯೇಸುವನ್ನು ನಾವು ಸಂಧಿಸಲಿಗೆ ನಮಗೆ ಅದು ತಡೆಯಾಗಿರುವಂಥದ್ದಾಗಿರುತ್ತದೆ. ಆ ಮರಣದ ಭಯ ನಮ್ಮನ್ನು ಆವರಿಸಿಕೊಂಡಿರುವಂಥದ್ದಾಗಿರುತ್ತದೆ ಅಲ್ವಾ. ಪಾಪದಲ್ಲಿ ಇರುವವರು ಏನು ಮಾಡ್ತಾರೆ, ಮರಣವನ್ನು ಕುರಿತಾಗಿ ಭಯಪಡುವರಾಗಿರುತ್ತಾರೆ ಅಲ್ವಾ. ಯೇಸುವನ್ನು ಅಂಗೀಕರಿಸಿ ಪಾಪದಿಂದ ಬಿಡುಗಡೆ ಆದವರು ಏನು ಮಾಡುತ್ತಾರೆ, ಆ ಒಂದು ಮರಣವನ್ನು ಎದುರುಗೊಳ್ಳಲಿಗೆ ಸಂತೋಷ ಪಡುವರಾಗಿರುತ್ತಾರೆ. ಕಾರಣ ನಾವು ಇಲ್ಲಿದ್ದರೂ ಸಂತೋಷವಾಗಿರುತ್ತೇವೆ, ಅಲ್ಲಿದ್ದರೂ ಕೂಡ ದೇವರ ಸನ್ನಿಧಿಯಲ್ಲಿ ಸಂತೋಷವಾಗಿರುವರಾಗಿರುತ್ತೇವೆ. ಅದನ್ನು ನಾವು ಎದುರುಗೊಳ್ಳಲಿಕ್ಕೆ ಯಾವಾಗಲೂ ಸಿದ್ಧರಾಗಿರಬೇಕು. ಆದರೆ ಇನ್ನೊಂದು ಭಯ, ದೇವರಿಗಾಗಿ ಯೇಸುವಿನ ನಾಮಗಾಗಿ ನಾವು ನಿಂತುಕೊಳ್ಳಲಿಗೆ ನಮಗೆ ಭಯ, ಯೇಸುವನ ಕುರಿತಾಗಿ ಸ್ವಾರ್ಥ ಹೇಳಲಿಕ್ಕೆ ಭಯ, ಯೇಸುವನ ಕುರಿತಾಗಿ ನಾವು ಹೇಳಲಿಕ್ಕೆ ಭಯ, ನಾವು ಕ್ರೈಸ್ತರೆಂಬುದಾಗಿ ಹೇಳಿಕೊಳ್ಳಲಿಕ್ಕೆ ಭಯ, ನಾವು ಗ್ರಾಮಗಳಿಗೆ ಹೋಗಿ ಸ್ವಾರ್ಥ ಸಾರಲಿಗೆ ಭಯ, ಅದು ಒಂದು ಮರಣದ ಭಯ. ಹಲ್ಲೆಲೂಯಾ. ಅದು ನಮ್ಮನ್ನು ಏನಾಗಿರುತ್ತೆ, ಕಟ್ಟಿ ಹಾಕಿರುವಂಥದ್ದಾಗಿರುತ್ತದೆ. ಆ ಬಂಧನದಿಂದ ನಾವು ಏನಾಗಬೇಕು, ಹೊರಗಡೆ ಬರಬೇಕೆಂಬುದಾಗಿ
ದೇವರು ಇಷ್ಟಪಡುವನಾಗಿದ್ದಾನೆ. 116ನೇ ಕೀರ್ತನೆ 3ನೇ ವಾಕ್ಯವನ್ನು ಓದಿಕೊಳ್ಳೋಣ. 116ನೇ ಕೀರ್ತನೆ 3ನೇ ವಾಕ್ಯದಲ್ಲಿ ಕೂಡ ಭಕ್ತನ ಈ ರೀತಿಯಾಗಿ ಹೇಳುವನಾಗಿದ್ದಾನೆ. ಮರಣ ಭಾಷೆಗಳು ನನ್ನನ್ನು ಸುತ್ತಿಕೊಂಡಿದ್ದವು, ಪಾತಾಳದ ವೇದನೆಗಳು ನನ್ನನ್ನು ಹಿಡಿದಿದ್ದವು, ಚಿಂತೆಯಲ್ಲಿಯೋ ಇಕ್ಕಟ್ಟಲ್ಲಿಯೋ ಬಿದ್ದು ಹೋಗಿದ್ದೇನೆ ಎಂಬುದಾಗಿ ಆತನು ಹೇಳುವನಾಗಿದ್ದಾನೆ. ಹಾಲೆಲೂಯ. ಇವನು ಇದ್ರ ಯಾವ ರೀತಿಯಾದ ಭಯ, ಅವನಿಗೆ ಬಂದಂತ ಒಂದು ಚಿಂತೆ, ಭಯಂಕರವಾದ ಇಕ್ಕಟ್ಟು, ಭಯಂಕರವಾದ ಸಮಸ್ಯೆಗಳ ಮಧ್ಯದಲ್ಲಿ ಅಯ್ಯೋ ನಾನು ಸತ್ತೋಗ್ತೇನೆ ಅನ್ನುವಂಥ ಭಯ ಅಲ್ವಾ, ಸತ್ತೋಗ್ತೇನೆ ಅನ್ನೋ ಒಂದು ಭಯ ಆ ಭಕ್ತರಿಗಿರುವುದನ್ನು ನಾವು ನೋಡುತ್ತಾ ಇದ್ದೇವೆ. ಹಾಲೆಲೂಯ, ಹಾಲೆಲೂಯ. ಆದರೆ ಯೇಸು ನಮಗಾಗಿ ಲೋಕದಲ್ಲಿ ಬಂದು ಆ ಮರಣ ಭಯದಿಂದ ಬಿಡುಗಡೆ ಮಾಡುವುದಕ್ಕಾಗಿ ತನ್ನನ್ನೇ ಶಿಲುಬೆಯಲ್ಲಿ ಏನು ಮಾಡಿದ್ದಾನೆ, ಒಪ್ಪಿಸಿ ಕೊಟ್ಟಿದ್ದಾನೆ. ಓದೋಣ ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ನಾವು ಓದಿಕೊಳ್ಳೋಣ. ಅದು 14-15 ವಾಕ್ಯಗಳನ್ನು ಓದಿಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಏನಿದೆ, ಒಂದು ರೀತಿಯಾದ ದೇವರು ಏನು ಮಾಡಿದ್ದಾನೆ, ಯೇಸು ನಮಗಾಗಿ ಏನು ಮಾಡಿದ್ದಾನೆ ಅನ್ನೋದನ್ನು ನಾವು ನೋಡೋಣ. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನವೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿ ಆದನು. ನೋಡಿರಿ, ಯೇಸುವನ್ನು ಕುರಿತಾಗಿ ನಾವು ನೋಡುವರಾಗಿದ್ದೇವೆ. ಯೇಸು ಯಾಕೆ ಈ ಲೋಕದಲ್ಲಿ ಬಂದನು, ನಮ್ಮ ಹಾಗೆ ಮಾನವನಾಗಿ ಯಾಕೆ ಆತನು ಬಂದನು ಎಂಬುದಾಗಿ ನೋಡುವಂತ ಸಮಯದಲ್ಲಿ ಮರಣದ ಅಧಿಕಾರಿಯಾಗಿರುವಂತಹ ಸೈತಾನನು ಬಂಧಿಸುವುದಕ್ಕಾಗಿ ಅದನ್ನೇ ನಾವು ನೋಡುತ್ತಾ ಇದ್ದೇವೆ. ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನ ಅಡಗಿಸುವುದಕ್ಕೋಸ್ಕರ ಅವನೇ ನಮ್ಮಲ್ಲಿ ಭಯವನ್ನು ಉಂಟು ಮಾಡುವನಾಗಿರುತ್ತಾನೆ, ಮರಣದ ಭಯವನ್ನು ನಮ್ಮಲ್ಲಿ ಉಂಟು ಮಾಡುವನಾಗಿರುತ್ತಾನೆ, ಆ ಭಯವನ್ನು ನಮ್ಮೊಳಗೆ ಆ ಬುಗಳನ್ನು ನಮ್ಮ ಹೃದಯದಲ್ಲಿ ಆತನು ಕೊಡುವನಾಗಿರುತ್ತಾನೆ. ಆದ್ದರಿಂದ ಅವನ ಆ ಕ್ರಿಯೆಗಳನ್ನು ದೇವರು ಅಡಗಿಸುವುದಕ್ಕಾಗಿಯೂ ಜೀವಮಾನವಲ್ಲ ಮರಣ ಭಯದಲ್ಲಿ ಇರುವ ನಮ್ಮನ್ನ, ದಾಶ್ವತ್ವದೊಳಗೆ ಇರುವ ನಮ್ಮನ್ನ ಆ ಮರಣ ಭಯ ಎನ್ನುವಂಥ ದಾಶ್ವತ್ವ ಎಂಬುದಾಗಿ ಭಕ್ತನು ಹೇಳುತ್ತಾ ಇದ್ದಾರೆ. ದೇವ್ರ ವಾಕ್ಯ ಏನು ಹೇಳ್ತಾ ಇದೆ, ಮರಣ ಭಯ ಅನ್ನುವಂತ ದಾಶತ್ವ ಅದು ನಮ್ಮನ್ನು ಕಟ್ಟಿ ಹಾಕಿದೆ, ಬಂಧನದಲ್ಲಿ ಇಟ್ಟಿರುವಂತದ್ದಾಗಿರುತ್ತದೆ. ಅದರಿಂದ ಬಿಡಿಸುವುದಕ್ಕಾಗಿಯೋ ಯೇಸು ಈ ಲೋಕದಲ್ಲಿ ಬಂದು ಶಿಲುಬೆಯಲ್ಲಿ ಏನು ಮಾಡಿದನು, ಅದನ್ನು ಜಯಿಸಿದನು ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಅಲ್ಲೂಯ, ಅಲ್ಲೂಯ. ಅದನ್ನು ದೇವರು ಏನು ಮಾಡಿದ್ದಾನೆ, ಜಯಿಸಿದ್ದಾನೆ. ಮರಣದ ಅಧಿಕಾರಿಯಾಗಿರುವಂತಹ ಸೈತಾನನ ಜಯಿಸಿದ್ದಾನೆ. ಜೀವಮಾನವಲ್ಲ ನಾವು ಭಯದಲ್ಲಿ ಇರಬಾರದು ಎಂಬುದಕ್ಕಾಗಿ ನಮಗೆ ಕೂಡ ಜಯವನ್ನು ದೇವರು ತಂದುಕೊಟ್ಟಿದ್ದಾನೆ. ಅಲ್ಲೂಯ. ಅದರಿಂದ ನಾವು ಹೊರಗಡೆ ಬರಬೇಕು ಆ ಮರಣದ ಬಂಧನಗಳಿಂದ, ಆ ಒಂದು ಮರಣದ ಪಾರ್ಶ್ವಗಳಿಂದ ನಾವು ಹೊರಗಡೆ ಬರಬೇಕು, ಸ್ವಚ್ಛತೆಯಿಂದ ಹೊರಗಡೆ ಬರಬೇಕು ಎಂಬುದಾಗಿ ದೇವರು ಇಷ್ಟಪಡುವನಾಗಿದ್ದಾನೆ. ಅಲ್ಲೂಯ, ಅಲ್ಲೂಯ. ನಮ್ಮಲ್ಲಿ ಮರಣ ಭಯ ಇರುವುದಾದರೆ ನಾವು ಯೇಸುವನ್ನು ಹೊತ್ತುಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಯೇಸುವನ್ನು ಹೊತ್ತುಕೊಂಡು ಹೋಗ್ಲಿಕ್ಕೆ ಆಗ್ತದ? ಅಲ್ಲೂಯ, ಅಲ್ಲೂಯ. ನಾವು ಮರಣ ಭಯದಿಂದ ಹೊರಗಡೆ ಬರಬೇಕೆಂಬುದಾಗಿ ದೇವರು ಇಷ್ಟಪಡುವನಾಗಿದೆ. ಆ ಕಟ್ಟುಗಳಿಂದ ದೇವರು ನಮ್ಮನ್ನು ಬಿಚ್ಚಲಿಗೆ ಇಷ್ಟಪಡುವನಾಗಿದ್ದಾನೆ. 3ನೇದಾಗಿ ಸೈತಾನನ ಕಟ್ಟು ಅಲ್ವಾ. ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ನಮ್ಮೆಲ್ಲರೂ ಗೊತ್ತಿರುವಂಥದ್ದಾಗಿದೆ. ಯೇಸು ಲೋಕದಲ್ಲಿ ತಂದ ಸಮಯದಲ್ಲಿ ದೇವಾಲಯದಲ್ಲಿ ದೇವರ ವಾಕ್ಯವನ್ನು ಹೇಳುತ್ತಾ ಇರುವ ಸಮಯದಲ್ಲಿ ಅಲ್ಲಿ ಒಬ್ಬ ನಡು ಬಕ್ಕಿದಂಥ ವ್ಯಕ್ತಿ ಅಲ್ಲಿ ಇದ್ದದನ್ನು ನೋಡಿ ದೇವರ ಆಕೆಯನ್ನು ಗುಣಪಡಿಸ್ತಾನೆ ಎಂಬುದಾಗಿ ಎಲ್ಲರೂ ಕೂಡ ಆತನ ನೋಡುತ್ತಾ ಇದ್ರು. ಆ ಸಂದರ್ಭದಲ್ಲಿ ಯೇಸು ಏನು ಮಾಡಿದನು, ಅವಳನ್ನು ಕುರಿತಾಗಿ ಬರೆಯಲ್ಪಟ್ಟ 11ನೇ ವಾಕ್ಯವನ್ನು ಓದನ. 13:11 ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಅಲ್ಲಿ ಹದಿನೆಂಟು ವರ್ಷಗಳಿಂದ ದೆವ್ವ ಬಡಿದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀಯು ಇದ್ದಳು. ಅಲ್ಲಿ ನಾವು ನೋಡುವಂತ ಸಮಯದಲ್ಲಿ ದೆವ್ವ ಬಡಿದಿದೆ ಅದು. ದೆವ್ವ ಬಡಿದು ಮೈಯೆಲ್ಲ ರೋಗವುಳ್ಳ ಒಬ್ಬ ಸ್ತ್ರೀ ಇದ್ದಳು.
ಆಕೆಯು ನಡುಬಗ್ಗಿ ಹೋಗಿ ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆ ಎತ್ತಲಾರದೆ ಇದ್ದಳು. ಎಷ್ಟು ವರ್ಷಗಳಿಂದ? 18 ವರ್ಷಗಳಿಂದ ಕಟ್ಟಲ್ಪಟ್ಟಿದ್ದಾರೆ. ಬಲಗಿನ ಪಡಿಸುವಂತ ಆತ್ಮದಿಂದ ಬಂಧಿಸಲ್ಪಟ್ಟವಳಾಗಿದ್ದಾಳೆ. ಬಲಗಿನ ಪಡಿಸುವಂತ ಆತ್ಮವು ದೆವ್ವ ಬಡ್ದಿದೆ, ದೆವ್ವ ಹಿಡಿದಿದೆ ಆಕೆನ. ಅದು ಆಕೆನ ಏನ್ ಮಾಡುತ್ತಾ ಇದೆ? ಎಲ್ಲ ರೋಗವನ್ನು ಉಂಟು ಮಾಡುತ್ತಾ ಇದೆ. ಆಕೆ ನರಳುತ್ತಾ ಇದ್ದಾಳೆ, ನಡುಬೊಕ್ಕಿದವಳಾಗಿದ್ದಾಳೆ. ಸ್ವಲ್ಪವ ಮೇಲೆ ಎತ್ತಿ ನೋಡಲಿಕ್ಕೆ ಆಗದಂತ ರೀತಿಯಲ್ಲಿ ಅವಳು ಅವಮಾನದ ನಿಂದೆಯಲ್ಲಿ ಆಕೆ ಇರುವುದನ್ನು ನಾವು ನೋಡುತ್ತಾ ಇದ್ದೇವೆ ಅಲ್ವಾ? 16ನೇ ವಾಕ್ಯವನ್ನು ಓದುವಾಗ ಅಲ್ಲಿ ಬರೆಯಲ್ಪಟ್ಟಿದೆ, ಹಾಗಾದರೆ 18 ವರ್ಷಗಳ ತನಕ ಸೈತಾನನು ಕಟ್ಟಿಹಾಕಿದವಳು ಅಬ್ರಹಾಮನ ವಂಶದವಳಾಗಿರುವ ಈಕೆಯನ್ನು ಸಬ್ಬತ್ ದಿನದಲ್ಲಿ ಈ ಕಟ್ಟಿನೊಳಗಿಂದ ಬಿಡಿಸಬಾರದು ಎಂಬುದಾಗಿ ಯೇಸು ಹೇಳ್ತಾ ಇದ್ದಾನೆ. ಹಾಲೆಲೂಯಾ. ಯಾವುದರಿಂದ ಬಂಧಿಸಲ್ಪಟ್ಟಿದ್ದಾಳೆ? ಸೈತಾನನಿಂದ, ದೆವ್ವಗಳಿಂದ ಕಟ್ಟಲ್ಪಟ್ಟಿದ್ದಾಳೆ. ದೆವ್ವಗಳಿಂದ ಕಟ್ಟಲ್ಪಟ್ಟಿದ್ದಾಳೆ, ಸೈತಾನನಿಂದ ಕಟ್ಟಲ್ಪಟ್ಟಿದ್ದಾಳೆ. ಯೇಸು ಅದನ್ನು ಹೇಳಿದ್ದಾನೆ, ದೆವ್ವಗಳಿಂದ ಕಟ್ಟಲ್ಪಟ್ಟಿರುವ ಈ ವ್ಯಕ್ತಿಯನ್ನು ನಾನು ಬಿಡುಗಡೆ ಮಾಡಬಾರದು ಎಂಬುದಾಗಿ ಹೇಳಿ. ಹಾಲೆಲೂಯಾ, ಹಾಲೆಲೂಯಾ. ಭಾಷೆ ನಮಗೆಲ್ಲ ದೆವ್ವ ಹಿಡಿದಿಲ್ಲ ಭಾಷೆ. ಅದರಲ್ಲಿ ಬಲಹೀನತೆಗಳಿರುವಂಥದ್ದಾಗಿರುತ್ತದೆ, ಬಲಹೀನತೆಗಳು ನಮ್ಮಲ್ಲಿ ಇರುವಂಥದ್ದಾಗಿರುತ್ತದೆ. ಆ ಬಲಹೀನತೆಗಳು ನಮ್ಮನ್ನು ಏನು ಮಾಡುತ್ತದೆ? ಕಟ್ಟಿಹಾಕಿರುವಂಥದ್ದಾಗಿರುತ್ತದೆ. ಆ ಬಲಹೀನತೆ ಎನ್ನುವಂಥ ಕಟ್ಟು, ರೋಗವು ಎನ್ನುವಂಥ ಕಟ್ಟು ನಮ್ಮನ್ನು ಅವಮಾನಕ್ಕೆ ಒಳಗಾಗಿ ತಲೆ ಎತ್ತಿ ನಡೆಯಲಿಕ್ಕೆ ಆಗದಂಥ ರೀತಿಯಲ್ಲಿ ಅದು ನಮ್ಮನ್ನು ಕಟ್ಟಿಹಾಕಿರುವಂಥದ್ದಾಗಿರುತ್ತದೆ. ಅದರಿಂದ ನಾವು ಬಿಡುಗಡೆ ಆಗಬೇಕೆಂಬುದಾಗಿ ಎಷ್ಟು ಇಷ್ಟಪಡುವನಾಗಿದ್ದಾನೆ. ಹಾಲೆಲೂಯಾ. ಮೊದಲು ಯಾವುದು ನೋಡಿ? ಪಾಪದ ಬಂಧನ ಕಟ್ಟುಗಳಲ್ವಾ. ಎರಡನೇದಾಗಿ ಮರಣದ ಕಟ್ಟು, ಮೂರನೇದಾಗಿ ಸೈತಾನನಿಂದ ಕಟ್ಟಲ್ಪಟ್ಟಿರುವ, ನಾಲ್ಕನೇದಾಗಿ 109 ಕೀರ್ತನೆ 19ನೇ ವಾಕ್ಯವನ್ನು ಓದೋಣ. ಶಾಪವೇ ಅವನ ಹೊದಿಕೆಯು, ಅವನ ಹೊದಿಕೆಯು ಅದೇ ಆಗಿ ನಿತ್ಯವಾದ ನಡುಕಟ್ಟು ಆಗಲಿ. ಅಲ್ಲೆಲೂಯಾ. ಅವನ ಅಂಗಿ ಅಲ್ವಾ, ಶಾಪವೇ ಅವನ ಹೊದಿಕೆ ಆಗಿದೆ. ಮೇಲಿರುವ ವಾಕ್ಯನ ಓದನ 18. ಶಪಿಸುವುದೇ ಅವನಿಗೆ ವಸ್ತ್ರವಾಗಿತ್ತು, ಅದು ನೀರಿನಂತೆ ಅವನ ಅಂತರಂಗದಲ್ಲಿಯೂ ಎಣ್ಣೆಯಂತೆ ಎಲುಬುಗಳಲ್ಲಿಯೂ ಸೇರಿತು. ನೋಡಿರಿ, ಶಾಪಗಳು ಯಾವ ರೀತಿಯಲ್ಲಿ ಅವನನ್ನು ಸೇರಿಕೊಂಡಿದೆ ಎಂಬುದಾಗಿ. ಅಲ್ಲೆಲೂಯಾ. ಶಾಪವೇ ಅವನ ಹೊದಿಕೆ ಆಗಿತ್ತು ಎಂಬುದಾಗಿ ಬರೆಯಲ್ಪಟ್ಟಿದೆ. ಶಾಪವು ಮನುಷ್ಯನನ್ನು ಕಟ್ಟಿ ಹಾಕುತ್ತದೆ. ಯಾವ ಆಶೀರ್ವಾದಗಳನ್ನು ಹೊಂದದಂಥ ರೀತಿಯಲ್ಲಿ ಆ ಶಾಪಗಳು ನಮ್ಮನ್ನು ಕಟ್ಟಿ ಹಾಕುವಂಥದ್ದಾಗಿರುತ್ತದೆ. ಆ ಶಾಪಗಳಿಂದ ನಾವು ಬಿಚ್ಚಲ್ಪಡಬೇಕು, ಆ ಶಾಪಗಳಿಂದ ನಾವು ಹೊರಗಡೆ ಬರಬೇಕೆಂಬುದಾಗಿ ಯೇಸು ಏನು ಮಾಡ್ತಾನೆ? ಇಷ್ಟಪಡುವನಾಗಿದ್ದಾನೆ. ಜ್ಞಾನೋಕ್ತಿಗಳು 3:33 ದುಷ್ಟನ ಮನೆಯಲ್ಲಿ ಶಾಪಗಳಿರುವಂಥದ್ದಾಗಿರುತ್ತದೆ. ಓದನ 3ನೇ ಅಧ್ಯಾಯ ಜ್ಞಾನೋಕ್ತಿಗಳು 3:33. ಯಹೋವನು ದುಷ್ಟನ ಮನೆಯನ್ನು ಶಪಿಸುವನು. ನೋಡಿರಿ, ಯಹೋವನು ದುಷ್ಟರ ಮನೆಯನ್ನು ಶಪಿಸುವನು, ನೀತಿವಂತರ ನಿವಾಸವನ್ನು ಆಶೀರ್ವದಿಸುವನು. ಹಾಲೆಲೂಯಾ. ಇವತ್ತು ನಮ್ಮ ಮನೆ ಆಶೀರ್ವದಿಸಲ್ಪಟ್ಟಂತ ಮನೆಯಾಗಿದೆಯಾ, ಶಾಪವುಳ್ಳಂತ ಮನೆಯಾಗಿದೆಯಾ, ದುಷ್ಟರ ಮನೆಯಾಗಿದೆಯಾ, ನೀತಿವಂತರ ಮನೆಯಾಗಿದೆಯಾ? ಆಶೀರ್ವದಿಸಲ್ಪಟ್ಟ ಮನೆಯಾಗಿರಬೇಕು. ಶಾಪಗಳು ನಮ್ಮ ಜೀವಿತದಲ್ಲಿ ಬರಬಾರದು. ಶಾಪದಿಂದ ಬಂಧಿಸಲ್ಪಟ್ಟವರಾಗಿದ್ದೇವೆ. ಆ ಶಾಪಗಳು ನಮ್ಮಿಂದ ಬಿಚ್ಚಲ್ಪಡುವ ತನಕ ನಮ್ಮ ಜೀವಿತದಲ್ಲಿ ನಾವು ಆಶೀರ್ವಾದಗಳನ್ನು ಕಾಣಲಿಕ್ಕೆ ಆಗುವುದಿಲ್ಲ, ಒಳ್ಳೆಯದನ್ನು ಕಾಣಲಿಕ್ಕೆ ಆಗುವುದಿಲ್ಲ, ದೇವರ ಪ್ರಸನ್ನತೆಯನ್ನು ಕಾಣಲಿಕ್ಕೆ ಆಗುವುದಿಲ್ಲ, ದೇವರ ಒಂದು ಮಹಿಮೆಯನ್ನು ನಾವು ಕಾಣಲಿಕ್ಕೆ ಆಗುವುದಿಲ್ಲ, ದೇವರ ಅಭಿಷೇಕವನ್ನು ನಾವು ಕಾಣಲಿಕ್ಕೆ ಆಗುವುದಿಲ್ಲ, ಯೇಸುವನ್ನು ನಾವು ಹೊತ್ತುಕೊಂಡಲಿಕ್ಕೆ ಹೋಗಲಿಕ್ಕೆ ಆಗುವುದಿಲ್ಲ. ಶಾಪವಿರುವ ಮನೆಯಲ್ಲಿ ಯೇಸು ಇರುತ್ತಾನೆ? ಶಾಪಗಳಿರುವ ಆಲಯದಲ್ಲಿ ದೇವರು ಇರುವುದಿಲ್ಲ. ಶಾಪಗಳಿರುವ ನಿವಾಸದಲ್ಲಿ ಯೇಸು ಇರುವುದಿಲ್ಲ. ಆ ಶಾಪಗಳಿಂದ ಹೊರಗಡೆ ಬರಬೇಕೆಂಬುದಕ್ಕಾಗಿ ಯೇಸು ಏನ್ ಮಾಡಿದನು? ತನ್ನನ್ನು ಶಿಲುಬೆಯಲ್ಲಿ ಆತನು ಏನ್ ಮಾಡಿದನು? ಜಡಿಯಲಿಗೆ ಒಪ್ಪಿಸಿಕೊಂಡನು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಹಾಲೆಲೂಯಾ. ಧರ್ಮೋಪದೇಶಕಾಂಡ ಪುಸ್ತಕ 23:5 ನಾವು ನೋಡುತ್ತಾ ಇದ್ದೇವೆ. ಆ ಶಾಪಗಳನ್ನು ದೇವರು ಆಶೀರ್ವಾದಕರವಾಗಿ ಮಾರ್ಪಡಿಸುವವನಾಗಿದ್ದಾನೆ.
ಅದು ಮಾತ್ರವಲ್ಲ, ಅದೇ ಧರ್ಮೋಪದೇಶಕಾಂಡ ಪುಸ್ತಕ 21-23 ನಾವು ಓದೊಂದ ಸಮಯದಲ್ಲಿ ಮರಕ್ಕೆ ತೂಕ ಹಾಕಲ್ಪಟ್ಟವನು ಶಪಿಸಲ್ಪಟ್ಟವನು ಎಂಬುದಾಗಿ ಹೇಳಿದ ಮೇರೆಗೆ ಕಳಾತಿಯ 3:13 ವಾಕ್ಯದಲ್ಲಿ ಬರೆಯಲ್ಪಟ್ಟ ಮೇರೆಗೆ ಯೇಸು ನಮಗಾಗಿ ಮುಳ್ಳಿನ ಕಿರೀಟವನ್ನು ಧರಿಸಿಕೊಂಡವನಾಗಿ ಆ ಒಂದು ಮರದಲ್ಲಿ ನಮಗಾಗಿತ್ತು, ಶಿಲುಬೆ ಮರದಲ್ಲಿ ನಮಗಾಗಿ ತೂಕಾಗಲ್ಪಟ್ಟಿದ್ದರಿಂದ ನಮಗೆ ಶಾಪವು ಏನಾಗಿದೆ, ವಿಮೋಚನೆ ಆಗಿದೆ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಹಾಲೆಲೂಯಾ, ಹಾಲೆಲೂಯಾ. ಯೇಸು ನಮಗಾಗಿ ಶಾಪಗ್ರಸ್ತನಾಗಿದ್ದಾನೆ. ಯೇಸು ಏನು ಮಾಡಿದನು, ಶಾಪವಾದ ಮುಳ್ಳನ್ನು ತಲೆ ಮೇಲೆ ಧರಿಸಿಕೊಂಡು ನಮ್ಮ ಶಾಪವನ್ನೆಲ್ಲ ತಾನು ಹೊತ್ತುಕೊಂಡವನಾಗಿ ನಮಗೆ ಆಶೀರ್ವಾದಗಳನ್ನು ಶಿಲುಬೆಯಲ್ಲಿ ಸಂಪಾದಿಸಿಟ್ಟಿದ್ದಾನೆ. ಹಾಲೆಲೂಯಾ. ಆದ್ದರಿಂದ ಅದನ್ನು ನಾವು ಏನು ಮಾಡಬೇಕು, ಹೊಂದಿಕೊಂಡವರಾಗಿ ಆಶೀರ್ವಾದವನ್ನು ಹೊಂದಿಕೊಂಡವರಾಗಿ ಶಾಪದಿಂದ ನಾವು ಹೊರಗಡೆ ಬರಬೇಕು. ಆ ಶಾಪಗಳು ಇರುವ ತನಕ ನಮ್ಮ ಜೀವಿತದಲ್ಲಿ ನಮ್ಮ ಆಶೀರ್ವಾದಗಳನ್ನು ಕಾಣಲಿಕ್ಕೆ ಆಗುವುದಿಲ್ಲ. ಶಾಪ, ನಾವು ಶಾಪ ಕ್ರೈಸ್ತರಾಗಿರುವುದಕ್ಕೆ ಕಾರಣ ಏನು ಎಂಬುದಾಗಿ ನಾವು ಅದನ್ನು ಹುಡುಕಿ ನಾವು ಅದನ್ನು ಕಂಡುಕೊಂಡು ಏನು ಮಾಡಬೇಕು, ಅದರಿಂದ ಹೊರಗಡೆ ಬರಬೇಕು ಎಂಬುದಾಗಿ ದೇವರು ಇಷ್ಟಪಡುವನಾಗಿದ್ದಾನೆ. ನಾನಾ ರೀತಿಯಲ್ಲಿ ಶಾಪಗಳು ಬರುವಂಥದ್ದಾಗಿರುತ್ತದೆ, ಅದನ್ನು ನೀವು ಕಂಡುಹಿಡಿಯಬೇಕು ಅಲ್ವಾ. ಅದನ್ನ ಈಗ ಹೇಳಕ್ಕೆ ನನಗೆ ಸಮಯವಿಲ್ಲ. ಅದನ್ನು ನಾವು ಕಂಡುಹಿಡಿದವರಾಗಿ ನಾವು ಏನು ಮಾಡಬೇಕು, ಅದನ್ನು ಅರಿಕೆ ಮಾಡಿ ನಾವು ಏನು ಮಾಡಬೇಕು, ಹೊರಗಡೆ ಬರಲಿಕ್ಕೆ ನಾವು ಪ್ರಯತ್ನ ಮಾಡುವಾಗ ದೇವರು ಅದರಿಂದ ಬಿಡುಗಡೆ ಮಾಡಲಿಕ್ಕೆ ಇಷ್ಟಪಡುವನಾಗಿದ್ದಾನೆ. ನೀವು ನಾವು ಇಷ್ಟಪಡುವಾಗ ಮಾತ್ರವೇ ಅದರಿಂದ ಹೊರಗಡೆ ಬರಲಿಕ್ಕೆ ಅದು ಆಗುವಂಥದ್ದಾಗಿರುತ್ತದೆ. ಕೂಡ ಬರುವಂಥ ಸಮಯದಲ್ಲಿ ನಮಗೆ ಅನೇಕ ರೀತಿಯಾದ ವ್ಯಾಧಿಗಳು ಬರುವಂಥದ್ದಾಗಿರುತ್ತದೆ, ನಾನಾ ರೀತಿಯಾದ ಬಂಧನಗಳು ಇರುತ್ತದೆ ಅದರಲ್ಲಿ ಅಲ್ವಾ. ವ್ಯಾಧಿಗಳು ಎಂಬುದಾಗಿ ನೋಡುತ್ತಾ ಇದ್ದೇವೆ, ವ್ಯಾಧಿಗಳು ನಮ್ಮನ್ನು ಕಾಡುತ್ತಾ ಇರುತ್ತದೆ. ಒಂದು ವೇಳೆ ಆಸ್ತಮಾ ಇರಬಹುದು, ಕ್ಯಾನ್ಸರ್ ಆಗಿರಬಹುದು, ಒಂದು ವೇಳೆ ಥೈರಾಯ್ಡ್ ಆಗಿರಬಹುದು, ಒಂದು ವೇಳೆ ಆ ಒಂದು ಅಲ್ಸರ್ ವ್ಯಾಧಿ ಆಗಿರಬಹುದು, ಏನೋ ಒಂದು ನಮ್ಮನ್ನು ಕಾಡುತ್ತಾ ಇರುತ್ತದೆ ಅಲ್ವಾ. ಹಾರ್ಟ್ ಪ್ರಾಬ್ಲಮ್ ಆಗಿರ್ಬೋದು, ಕಿಡ್ನಿ ಪ್ರಾಬ್ಲಮ್ ಆಗಿರ್ಬೋದು, ಏನೋ ಒಂದು ವ್ಯಾಧಿ ನಮ್ಮನ್ನು ಕಾಡುತ್ತಾ ಇರುತ್ತದೆ. ಅದು ಏನಾಗುತ್ತದೆ, ಒಂದು ವೇಳೆ ತಲೆಮಾರುಗಳಿಂದ ಬಂದಂಥ ವ್ಯಾಧಿಗಳಾಗಿರಬಹುದು, ಅಥವಾ ನಮ್ಮ ಪಾಪಗಳಿಂದ ಬಂದಂಥ ವ್ಯಾಧಿಗಳಾಗಿರಬಹುದು, ಯಾವುದೋ ಒಂದು ವ್ಯಾಧಿ ನಮ್ಮನ್ನು ಕಾಡುತ್ತಾ ಇರಬಹುದು, ಅದು ನಮ್ಮನ್ನು ಕಟ್ಟಿ ಹಾಕಿರುತ್ತದೆ, ಅದು ನಮ್ಮನ್ನು ಕಟ್ಟಿರುವಂಥದ್ದಾಗಿರುತ್ತದೆ. ಅದರಿಂದ ನಾವು ಬಿಚ್ಚಲ್ಪಡಬೇಕೆಂಬುದಾಗಿ ದೇವರು ಇಷ್ಟಪಡುವನಾಗಿರುತ್ತೆ. ಯೇಸು ಆ ವ್ಯಾಧಿಯಿಂದ ನಮ್ಮನ್ನು ಆರೋಗ್ಯದಾಯಕನ ಎಂಬುದಾಗಿ ಆತನು ಹೇಳುವನಾಗಿದ್ದಾನೆ. ಮೋಚನ ಕಂಡ ಪುಸ್ತಕ 15:26 ವಾಕ್ಯದಲ್ಲಿ ನಾನೇ ನಿಮ್ಮ ಆರೋಗ್ಯದಾಯಕನ ಎಂಬುದಾಗಿ ಆತನು ಹೇಳುವನಾಗಿದ್ದಾನೆ. ನಾವು ಯೆಶಾಯ 5 ಓದುವಂತ ಸಮಯದಲ್ಲಿ ಆತನ ಬಾಸುಂಡೆಗಳಿಂದ ನಾವು ಗುಣವಾದವೆ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಮತ್ತೆ 8:16 ಓಡುವಾಗ ನಮ್ಮ ಎಲ್ಲ ಪಾಪಗಳು ನಮ್ಮ ಬಲಹೀನತೆಗಳನ್ನು ಆತನು ಹೊತ್ತುಕೊಂಡನು ಎಂಬುದಾಗಿ ಬರೆಯಲ್ಪಟ್ಟಿದೆ. 1 ಪೇತ್ರ 2:24 ಆತನ ಬಾಸುಂಡೆಗಳಿಂದ ನಾವು ಗುಣವಾದವೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಾಲೆಲೂಯಾ. ಆತನು 103:3 ನಮ್ಮ ಅಗ್ರಮಗಳೆಲ್ಲ ಮನ್ನಿಸಿ ರೋಗಗಳನ್ನು ವಾಸಿ ಮಾಡುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ನಮ್ಮ ರೋಗಗಳನ್ನು ಆತನು ಏನು ಮಾಡ್ತಾನೆ, ವಾಸಿ ಮಾಡುವನಾಗಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ನಮ್ಮ ಕುಡಿಯುವ ಆಹಾರದಿಂದ, ನೀರಿನಿಂದ, ಆಹಾರದಿಂದ ಒಂದು ವೇಳೆ ವ್ಯಾಧಿ ಬರಬಹುದು, ದೇವರು ಅದರಿಂದ ಕೂಡ ನಿನ್ನ ವ್ಯಾಧಿಯನ್ನು ನಿನ್ನೇನು ಬಿಟ್ಟು ನಾನು ದೂರ ಮಾಡುವನು ಎಂಬುದಾಗಿ ದೇವರು ಹೇಳುವನಾಗಿದ್ದಾನೆ. ಹಾಲೆಲೂಯಾ. ನಿನ್ನ ಅನ್ನಪಾನಗಳನ್ನು ಆಶೀರ್ವದಿಸಿ ವ್ಯಾಧಿಯನ್ನು ನಿನ್ನ ಬಿಟ್ಟು ದೂರ ಮಾಡುವನು ಎಂಬುದಾಗಿ ಹೇಳುತ್ತಾನೆ. ಅಗಿಪ್ತಿಯರಿಗೆ ಬರಮಾಡಿದ ವ್ಯಾಧಿಗಳಲ್ಲಿ ಒಂದು ನಿನಗೆ ಬರಗೊಡಿಸೋದಿಲ್ಲ ಎಂಬುದಾಗಿ ಆತನು ಹೇಳುವನಾಗಿದ್ದಾನೆ. ನೀ ಯಹೋವನನ್ನು ನೀನು ನಿವಾಸ ಸ್ಥಾನವಾಗಿ ಮಾಡಿಕೊಂಡಿದ್ದರಿಂದ ಕೇಡು ನಿನಗೆ ಸಂಭವಿಸುವುದಿಲ್ಲ, ಉಪದ್ರವ ನಿನಗೆ ಗುಡಾರದ ಬಳಿಗೆ ಬರುವುದಿಲ್ಲ ಎಂಬುದಾಗಿ 91 ನಾವು ಓದುವರಾಗಿದ್ದೇವೆ. ಹಾಲೆಲೂಯಾ. ಈ ರೀತಿಯಾದ ಒಂದು ರೋಗಗಳು ನಮಗೆ ಬರದಂತೆ ದೇವರು ನಮ್ಮನ್ನು ಕಾಪಾಡುವನಾಗಿದ್ದಾನೆ. ಹಾಲೆಲೂಯಾ. ಅದಕ್ಕೆ ಆತನೇ ಏನು ಮಾಡಿದ್ದಾನೆ, ತನ್ನ ದೇಹದಲ್ಲಿ ಏನು ಮಾಡಿದ್ದಾನೆ, ಗಾಯಗಳನ್ನು ಹೊಂದಿಕೊಂಡಿದ್ದಾನೆ. ಬಾಸುಂಡೆಗಳು ಇವತ್ತು ನಮಗೆ ಇರುವಂಥದ್ದಾಗಿದೆ, ಆ ಬಾಸುಂಡೆಗಳಿಂದ ನಾವು ಬಿಡುಗಡೆ ಆಗುವವರಾಗಿದ್ದೇವೆ. ಹಾಲೆಲೂಯಾ, ಹಾಲೆಲೂಯಾ. ಅದು ಮಾತ್ರವಲ್ಲ, ಮಳಕೆ 4:2 ನಾವು ನೋಡುವಾಗ ಅದರಲ್ಲಿ ಏನಾಗಿದೆ, ಆತನ ಸ್ವಸ್ಥತೆಯನ್ನು ಉಂಟು ಮಾಡುವಂಥ ಗ್ರಹಣಗಳು ನಮಗೆ ಇರುವಂಥದ್ದಾಗಿದೆ. ನಾವು ಅದನ್ನು ನಂಬಿ ಅರಿಕೆ ಮಾಡುವಾಗ ಆತನ ಸ್ವಸ್ಥತೆಯ ಗ್ರಹಣಗಳು ನಮಗಾಗಿ ಇಳಿದು ಬಂದು ನಮ್ಮನ್ನು ಸ್ವಸ್ಥ ಮಾಡುವಂಥದ್ದಾಗಿರುತ್ತದೆ. ಆತನ ಮೊಳೆಗಳಿಂದ ಜಡಿಯಲ್ಪಟ್ಟಂಥ ತನ್ನ ಹಸ್ತದಿಂದ ನಮ್ಮನ್ನು ಮುಟ್ಟುವಾಗ ಆ ಗಾಯಗಳು ನಮ್ಮನ್ನು ಸ್ವಸ್ಥಪಡಿಸುವಂಥದ್ದಾಗಿರುತ್ತದೆ. ಹಾಲೆಲೂಯಾ, ಹಾಲೆಲೂಯಾ. ಅದರಿಂದ ನಮ್ಮನ್ನು ಬಿಡುಗಡೆ ಮಾಡುವಂಥದ್ದಾಗಿರುತ್ತದೆ. ಯೇಸು ನಮ್ಮನ್ನು ಬಿಡುಗಡೆ ಮಾಡಲಿಕ್ಕೆ ಆತನು ಶಕ್ತನಾಗಿರುವವನಾಗಿದ್ದಾನೆ. ಆಮೇನ್, ಆಮೇನ್, ಹಾಲೆಲೂಯಾ. ನಾವು ಬಿಡುಗಡೆ ಆಗಬೇಕು, ನಾವು ಬಿಡುಗಡೆ ಆಗಬೇಕು. ದೇವರು ಅದನ್ನು ಬಿಚ್ಚಲಿಕ್ಕೆ ಆತನು ಇಷ್ಟಪಡುವನಾಗಿದ್ದಾನೆ. ನಾವು ಬಿಚ್ಚುವಂಥ ಸಮಯದಲ್ಲಿ ನಾವೇನಾಗುತ್ತೇವೆ, ಯೇಸುವಿನ ಬಳಿಯಲ್ಲಿ ನಾವು ಬರುವರಾಗಿದ್ದೇವೆ. ಅಲ್ಲಿಯ ತನಕ ನಾವು ಏನಾಗಲ್ಲ, ಯೇಸುವಿನ ಬಳಿಯಲ್ಲಿ ಬರೋಲ್ಲ. ಹಾಲೆಲೂಯಾ, ಹಾಲೆಲೂಯಾ. ನಾವು ಏನಾಗಬೇಕು,
ಈ ಬಂಧನಗಳಿಂದ ಪಾಪಗಳಿಂದ ಈ ನಾವು ಬಿಚ್ಚಲ್ಪಡುವಾಗ, ನಾವು ಯೇಸುವಿನ ಬಳಿಯಲ್ಲಿ ಬರುವಾಗ ಯೇಸುಗಾಗಿ ನಾವು ಉಪಯೋಗಿಸಲ್ಪಡುವವರಾಗಿರುತ್ತೇವೆ. ಹಾಲೆಲೂಯ. ನಾನು ಮುಗಿಸ್ತೇನೆ. ನಾವು ಯೋಹಾನ 4ನೇ ಅಧ್ಯಾಯದಲ್ಲಿ ಅಲ್ಲಿ ಸಮಾರ್ಯ ಸ್ತ್ರೀಯನ್ನು ಕುರಿತಾಗಿ ನಾವು ನೋಡುವರಾಗಿದ್ದೇವೆ. ಯೇಸುವಿಗೆ ಆಕೆ ದಾಹವು ಗೊತ್ತಾಗಿ ಗೊತ್ತಾಗಿರುವಂಥದ್ದಾಗಿತ್ತು. ಆಕೆಯಲ್ಲಿರುವಂತಹ ಪಾಪವು ಎಂಥದ್ದು ಎಂಬುದಾಗಿ ಆಕೆಗೆ ಗೊತ್ತಿರುವಂಥದ್ದಾಗಿತ್ತು. ಆದ್ದರಿಂದ ಯೇಸು ಆಕೆಯನ್ನು ಸಂಧಿಸಿ ಅಲ್ಲಿ ಯೇಸುವಿನ ಕುರಿತಾಗಿ ಹೇಳಿದಾಗ ಯೇಸುವನ್ನು ಅಂಗೀಕರಿಸಿಕೊಂಡಳು. ಯೇಸುವನ್ನು ಅಂಗೀಕರಿಸಿಕೊಂಡು ಹೋಗಿ ಏನ್ ಊರೊಳಗೆ ಹೋಗಿ ನಾನು ಮೇಷಿಯನನ್ನು ಕಂಡನು, ಆತನು ನನ್ನ ಒಳಗೆ ಇರುವುದನ್ನೆಲ್ಲ ಆತನು ಹೇಳುತ್ತಾ ಇದ್ದಾನೆ, ನೀವು ಬಂದು ನೋಡಿರಿ, ಅದು ಮೇಷಿಯನೋ ಎಂಬುದಾಗಿ ಬಂದು ನೀವು ನೋಡಿರಿ ಎಂಬುದಾಗಿ ತನ್ನ ಗ್ರಾಮಸ್ಥರನ್ನೆಲ್ಲ ಕರೆತಂದದನ್ನು ನಾವು ನೋಡುವರಾಗಿದ್ದೇವೆ. ಹಲ್ಲೆಲೂಯ. 29-30 ವಾಕ್ಯಗಳನ್ನು ಓದೋಣ. ಯೋಹಾನ 4ನೇ ಅಧ್ಯಾಯದಲ್ಲಿ ಅಲ್ಲಿ ಒಬ್ಬನಿದ್ದಾನೆ, ನಾನು ಇದುವರೆಗೆ ಮಾಡಿದನ್ನೆಲ್ಲ ನನಗೆ ಹೇಳಿದನು, ಬಂದು ಅವನನ್ನು ನೋಡಿರಿ, ಬರತಕ್ಕ ಕ್ರಿಸ್ತನು ಅವನೇ ಏನೋ ಎಂದು ಹೇಳಲು ಆತನ ಬಳಿಗೆ ಬರುವುದಕ್ಕೆ ಊರೊಳಗಿಂದ ಹೊರಟರು. ಸಾಕು, ನೋಡಿರಿ ಇನ್ನು 39ನೇ ವಾಕ್ಯನು ಓದನ. ನಾನು ಮಾಡಿದ್ದನ್ನೆಲ್ಲ ಆತನ ನನಗೆ ಹೇಳಿದ್ದಾನೆಂಬುದಾಗಿ ಸಾಕ್ಷಿ ಕೊಡುತ್ತಿರುವ ಆ ಹೆಂಗಸ್ಸಿನ ಮಾತಿನ ಮೇಲೆ ಆ ಊರಿನ ಸಮಾರ್ಯರಲ್ಲಿ ಅನೇಕರು ಆತನನ್ನು ನಂಬುವರಾದರು. ಹಲ್ಲೆಲೂಯ, ಹಲ್ಲೆಲೂಯ. ಅವಳು ಯೇಸುವಿನ ಬಳಿಯಲ್ಲಿ ಬಂದಾಗ ಯೇಸು ಏನು ಮಾಡಿದನು, ಆಕೆ ಮಾಡಿದನೆಲ್ಲ ಹೇಳಿದನು, ಅವಳು ತಕ್ಷಣ ಏನು ಮಾಡಿದಳು, ತನ್ನನ್ನು ಒಪ್ಪಿಸಿಕೊಟ್ಟಳು. ಯೇಸುಗಾಗಿ ತನ್ನನ್ನು ಒಪ್ಪಿಸಿಕೊಟ್ಟಳು. ಯೇಸು ಆಕೆನ ಬಿಡುಗಡೆ ಮಾಡಿ ತನಗಾಗಿ ಉಪಯೋಗ ಮಾಡಿಕೊಂಡನು. ಹಲ್ಲೆಲೂಯ, ಹಲ್ಲೆಲೂಯ. ಯೇಸುವನ್ನು ಹೊತ್ತುಕೊಂಡು ಊರೊಳಗೆ ಹೋಗಿ ನಾನು ಹೇಳಿದನಲ್ಲ ಒಬ್ಬನು ನಾನು ಮಾಡಿದನಲ್ಲ ಒಬ್ಬನು ಹೇಳುತ್ತಾ ಇದ್ದಾನೆ, ಅವನು ಕ್ರಿಸ್ತನೋ ಎಂಬುದಾಗಿ ಬಂದು ನೋಡಿರಿ ಎಂಬುದಾಗಿ ಹೇಳಿದಾಗ ಆ ಊರಿನವರು ಎಲ್ಲರೂ ಬಂದು ಏನು ಮಾಡಿದರು, ಯೇಸುವನ ಬಳಿಯಲ್ಲಿ ಬಂದರು ಎಂಬುದಾಗಿ ನಾವು ನೋಡಿದ್ವಿ. ಮುಂದೆ ನೀವು ಓದುವಂಥ ಸಮಯದಲ್ಲಿ ಏನಾಗ್ತದೆ, ಅದೆಲ್ಲವೂ ನಿಮಗೆ ಗೊತ್ತಾಗಿರುವಂಥದ್ದಾಗಿ 39ನೇ ವಾಕ್ಯದಲ್ಲಿ ನಾನು ಮಾಡಿದನಲ್ಲ ಆತನು ನನಗೆ ಹೇಳಿದನು ಎಂಬುದಾಗಿ ಸಾಕ್ಷಿ ಕೊಡುತ್ತಿರುವ ಆ ಹೆಂಗಸಿನ ಮಾತಿನ ಮೇಲೆ ಊರಿನ ಸಮಾರ್ಯದಲ್ಲಿ ಅನೇಕರು ಆತನನ್ನು ನಂಬಿದರು ಎಂಬುದಾಗಿ ನೋಡುತ್ತಾ ಇದ್ದಾವೆ. ಹಲ್ಲೆಲೂಯ, ಹಲ್ಲೆಲೂಯ. ನಿಮ್ಮ ಮಾತನ್ನು ಯಾರ ಕೇಳ್ತಾ ಇದ್ದಾರ? ನನ್ನ ನಿಮ್ಮ ಮಾತುಗಳನ್ನು ಯಾರಾದರೂ ಕೇಳಿ ಯೇಸುವಿನ ಬಳಿಯಲ್ಲಿ ಬರುತ್ತಾ ಇದ್ದಾರ? ನಮ್ಮ ಸಾಕ್ಷಿ ಕೇಳಿ, ನಮ್ಮ ಸಾಕ್ಷಿಯನ್ನ ಕೇಳಿ ಯೇಸುವಿನ ಬಳಿಯಲ್ಲಿ ಬಂದು ಯೇಸುವನ್ನು ನಂಬುವರಾಗಿದ್ದಾರ? ಈಗ ನಾವು ಇನ್ನು ಬಂಧನದಲ್ಲೇ ಇದ್ದೇವೆ, ಇನ್ನು ಕಟ್ಟಲ್ಪಟ್ಟ ಸ್ಥಿತಿಯಲ್ಲೇ ಇದ್ದೇವೆ. ಆ ಸಮರ್ಯಸ್ತ್ರೀ ತನ್ನನ್ನು ಯೇಸುವಿಗೆ ಅರ್ಪಿಸಿಕೊಟ್ಟಾಗ ಯೇಸು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಹಲ್ಲೆಲೂಯ. ಆ ಊರಿನವರು ಸಾಕ್ಷಿಯನ್ನು ಕೇಳಿ ಯೇಸುವಿನ ಮೇಲೆ ನಂಬಿಕೆ ಇಟ್ಟರು. ಹಲ್ಲೆಲೂಯ, ಹಲ್ಲೆಲೂಯ. ಈಗ ನಾವು ಬಿಚ್ಚಲ್ಪಡಬೇಕು. ಇನ್ನೊಬ್ಬ ವ್ಯಕ್ತಿಯನ್ನು ಕುರಿತಾಗಿ ನಾವು ನೋಡುವಾಗ, ಲೇಖಿಯನನ್ನು ಕುರಿತಾಗಿ ನಾವು ನೋಡುವರಾಗಿದ್ದೇವೆ. ಮಾರ್ಕನ ಬರೆದ ಸುವಾರ್ತೆ 18:20 ನಾವು ಓದುವಾಗ 5ನೇ ಅಧ್ಯಾಯ, ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 18-20 ವಾಕ್ಯಗಳನ್ನು ಓದುವಂಥ ಸಮಯದಲ್ಲಿ, ಅಲ್ಲ, ದೆವ್ವ ಹಿಡಿದಂಥ ಒಬ್ಬ ವ್ಯಕ್ತಿ ಯೇಸುವಿನ ಪಾದದಲ್ಲಿ ವಸ್ತ್ರಗಳನ್ನು ಹಾಕಿಕೊಂಡವನಾಗಿ ಕೂತಿರುವುದನ್ನು ನೋಡಿ ಜನರು ಆಶ್ಚರ್ಯಪಟ್ಟರು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ನೋಡಿರಿ, ನಾವು ನೋಡುವಂಥ ಆತನು ದೋಣಿಯನ್ನು ಹತ್ತುವಾಗ ಆ ದೆವ್ವ ಹಿಡಿದವನು ನಾನು ನಿನ್ನ ಬಳಿಯೇ ಇರುತ್ತೇನೆಂದು ಆತನನ್ನು ಬೇಡತೊಡಗಿದನು. ಆದರೆ ಆತನು ಅವನನ್ನು ಇರಕೊಡದೆ ಅವನಿಗೆ, ನೀನು ನಿನ್ನ ಮನೆಗೂ ನಿನ್ನ ಜನರ ಬಳಿಗೆ ಹೋಗಿ ಸ್ವಾಮಿಯು ನಿನ್ನಲ್ಲಿ ಕರ್ಣ ಇಟ್ಟು ನಿನಗೆ ಎಂತೆಂಥ ಉಪಕಾರಗಳನ್ನು ಮಾಡಿದನೋ ಅದನ್ನು ಹೇಳು ಎಂಬುದಾಗಿ ಅಂದನು. ಅವನು ಹೊರಟು ಹೋಗಿ ಯೇಸು ತನಗೆ ಮಾಡಿದ ಉಪಕಾರಗಳನ್ನು ತಕಬೋಳಿ ಎಂಬ ಸೀಮೆಯಲ್ಲಿ ಸಾರುವುದಕ್ಕೆ ಪ್ರಾರಂಭಿಸಿದನು. ಎಲ್ಲರೂ ಆಶ್ಚರ್ಯಪಟ್ಟರು. ಕಾರಣ ಈ ವ್ಯಕ್ತಿ ದೆವ್ವ ಹಿಡಿದ ವ್ಯಕ್ತಿ ಇದಾಗಿದ್ದಾನೆ. ಇದರಲ್ಲಿ ಸುಮಾರು 3,000-6,000 ದೆವ್ವಗಳವರೆಗೆ ಹಿಡಿದಂಥ ಒಬ್ಬ ವ್ಯಕ್ತಿ, ಒಂದು ದಂಡು ಅಲ್ವ, ಲೇಖ್ಯನ್ ಎಂಬುದಾಗಿ ಕನ್ನಡದಲ್ಲಿಲ್ಲ, ಒಬ್ಬ ದಂಡು ಎಂಬುದಾಗಿ ಹೇಳಿದ್ರು. ದಂಡು ಅಂದರೆ ಏನಿರುತ್ತ, 3,000-6,000 ಸೈನಿಕರು ಇರುವಂಥ ಒಂದು ದಂಡು. ಅಷ್ಟು ದೆವ್ವಗಳು ಅವನನ್ನು ಹಿಡಿದಿದೆ. ಅವನು ಎಂಥವನಾಗಿರ, ಅವನು ಎಲ್ಲಿದ್ದನು, ಸಮಾಧಿಗಳಲ್ಲೇ ಅವನು ವಾಸ ಮಾಡುತ್ತಾ ಇದ್ದ, ಬಟ್ಟೆ ಇರಲಿಲ್ಲ ಅವನಲ್ಲಿ, ಕಳ್ಳನ್ನು ತಗೊಂಡು ತನ್ನನ್ನು ತಾನೇ ಜಚ್ಚಿಕೊಳ್ಳುವನಾಗಿದ್ದ.
ಯಾರು ಅವನ ಬಳಿಯಲ್ಲಿ ಹೋಗಲಿಕ್ಕೆ ಆಗೋದನ್ನಲ್ಲ, ಸರಪಣಿಗಳಿಂದ ಕಟ್ಟಿ ಹಾಕಿದ್ರು ಏನು ಮಾಡಿದನು, ಬೆಚ್ಚಿ ಹಾಕುವವನಾಗಿದ್ದನು. ಅವನೊಬ್ಬ ಮನುಷ್ಯನಾಗಿರಲಿಲ್ಲ, ದೆವ್ವ ಹಿಡಿದ ವ್ಯಕ್ತಿ ಹಾಗೆ ಇರುತ್ತಾನೆ. ಅಳಲುಯ್ಯ ಅಳಲುಯ್ಯ. ಆದರೆ ಯೇಸುವನ ಬಿಡುಗಡೆ ಮಾಡಿದಾಗ ಅವನು ಯೇಸುವಿನ ಪಾದದಲ್ಲಿ ಕೂತಿದ್ದನು. ಅನಂತರ ಯೇಸು ಅಲ್ಲಿಂದ ಹೋಗಬೇಕಾದ್ರೆ ಯೇಸುವಿನಲ್ಲಿ ಕೇಳುತ್ತಾದನೆ, ನಾನು ಕೂಡ ನಿನ್ನ ಬಿನ್ನ ಹಿಂದೆ ಬರುತ್ತೇನೆ ಎಂಬುದ. ಇಲ್ಲ ಬೇಡ, ನೀನು ಮಾಡತಕ್ಕ ಒಂದು ಕಾರ್ಯ ಇದೆ, ದೇವರು ನಿನಗೆ ಮಾಡಿದ ಉಪಕಾರವನ್ನ ನಿನ್ನ ಊರಿಗೆ ಹೋಗಿ ಸಾಕ್ಷಿಯಾಗಿ ಹೇಳು ಎಂಬುದಾಗಿ ಹೇಳಿದಾಗ ಅವನು ಏನು ಮಾಡಿದನು, ಅವನು ಮಾಡಿದಾಗ ಆ ಊರಿನ ಜನರಲ್ಲಿ ಅವನು ನೋಡಿ ಆಶ್ಚರ್ಯಪಟ್ಟರು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಅಲ್ಲೂಯ್ಯ ಅಲ್ಲೂಯ್ಯ. ನಮ್ಮ ನಾವು ಬಿಡುಗಡೆ ಆಗುವಾಗ ಇದೇ ಕಾರ್ಯವು ನಮ್ಮ ಜೀವಿತದಲ್ಲೂ ನಡೆಯುವಂಥದ್ದಾಗಿದೆ. ನಾವು ಪ್ರತಿಯೊಂದು ವಿಷಯದಲ್ಲಿ ಕೂಡ ಬಿಡುಗಡೆ ಆಗಬೇಕೆಂಬುದಾಗಿ ದೇವರು ಇಷ್ಟಪಡುವನಾಗಿದ್ದಾನೆ. ಅಲ್ಲೂಯ್ಯ. ನೀವು ಕಟ್ಟಲ್ಪಟ್ಟ ಕತ್ತೆಯಾಗಿ ನೀವು ಇರುವುದು ಬೇಡ. ನೀವು ಏನು ಮಾಡಬೇಕು, ಯೇಸುವಿಗಾಗಿ ಅದರ ಬಿಚ್ಚೆ ಯೇಸುವಿನ ಬಳಿಯಲ್ಲಿ ಬಂದು ಯೇಸುವನ ನೀವು ಹೊತ್ತುಕೊಳ್ಳುವಂಥ ಕತ್ತೆಯಾಗಿ ನೀವು ಮಾರ್ಪಡಬೇಕು. ಕತ್ತೆ ಅನ್ನುವಂಥದ್ದು ಒಂದು ಸಾಮಾನ್ಯ ಒಂದು ಪ್ರಾಣಿ ಅದು ಅಲ್ವಾ, ಅದು ಭಾರವನ್ನು ಹೊತ್ತುಕೊಳ್ಳುವಂಥದ್ದು ಅಲ್ವಾ. ಅದು ಒಂದು ವೇಳೆ ರಾಜರುಗಳು ಆಗಿನ ಕಾಲಗಳಲ್ಲಿ ಪ್ರಯಾಣ ಮಾಡೋದಕ್ಕೆ ಉಪಯೋಗ ಮಾಡುತ್ತಾ ಇದ್ದರು. ಅಳಲುಯ್ಯ ಅಳಲುಯ್ಯ. ಅದು ಒಂದು ವೇಳೆ ಒಂದು ಸಾಧು ಪ್ರಾಣಿ, ಒಂದು ಎಲ್ಲರಲ್ಲೂ ಅಲಕ್ಷ್ಯ ಮಾಡಲ್ಪಡುವಂಥ ಒಬ್ಬ ಪ್ರಾಣಿ. ಆದರೆ ನಮ್ಮನ್ನು ಆ ರೀತಿಯಾಗಿ ನಮ್ಮನ್ನು ಬರೆದು ಮಾಡಿಕೊಂಡವರಾಗಿ ತಗ್ಗಿಸಿಕೊಂಡವರಾಗಿ ದೇವರಿಗೆ ನಮ್ಮನ್ನು ಸಮರ್ಪಿಸುವಾಗ ಯೇಸುವನ್ನು ನಾವು ಒತ್ತುಕೊಳ್ಳುವರಾಗಿರುತ್ತೇವೆ. ನಾವೆಲ್ಲ ಇದು ನಿಂತ್ಕೊಳ್ಳೋಣ. ಕಟ್ಟಲ್ಪಟ್ಟ ಕತ್ತೆಯಾದ ನನ್ನ ಬಿಡಿಸಿ ಕರೆದಿರುವೆನಿ, ನಾನಿನ್ನ ಹೊತ್ತು ಸಾಗುವಂತೆ ನನ್ನನ್ನು ಉಪಯೋಗಿಸಿರುವೆ. ಕಟ್ಟಲ್ಪಟ್ಟ ಕತ್ತೆಯಾದ ನನ್ನ ಬಿಡಿಸಿ ಕರೆದಿರುವೆನಿ, ನಾನಿನ್ನ ಹೊತ್ತು ಸಾಗುವಂತೆ ನನ್ನನ್ನು ಉಪಯೋಗಿಸಿರು. ಸರಿ.
ಕಟ್ಟುಗಳು ಯೇಸುವಿನ ನಾಮದಲ್ಲಿ ಹಲ್ಲೆಲೂಯ ನಿಮ್ಮಲ್ಲಿ ಬಿಡುಗಡೆಯಾಗಲಿ, ನಿಮ್ಮನ್ನು ಬಿಡುಗಡೆಯಾಗಲಿ, ನಿಮ್ಮನ್ನು ಬಿಡುಗಡೆಯಾಗಲಿ. ಎಲ್ಲ ಬಂಧನಗಳು ಯೇಸು ನಾಮದಲ್ಲಿ ಹಲ್ಲೆಲೂಯ ಬೆಚ್ಚಲ್ಪಡಲಿ, ಯೇಸುವಿನ ನಾಮದಲ್ಲಿ ಬೆಚ್ಚಲ್ಪಡಲಿ, ಯೇಸುವಿನ ನಾಮದಲ್ಲಿ ಬೆಚ್ಚಲ್ಪಡಲಿ. ಹಲ್ಲೆಲೂಯ 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 ಬಂಧನ ಯೇಸುವೇ ನಿನಗೆ ಸ್ತೋತ್ರಯ್ಯ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯ 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 ಹೌದು ಯೇಸುವೇ ನಿನಗೆ ಸ್ತೋತ್ರಮಯ್ಯ. ಬಂಧನ ಯೇಸುವೇ ನಿನಗೆ ಸ್ತೋತ್ರ. ನಿನ್ನ ವಾಕ್ಯವನ್ನು ಕರೆದರೆ ನಮಗೆ ಒಳ್ಳೆದೆ. ನಾವು ಬೆಚ್ಚಲ್ಪಟ್ಟವರಾಗಿ, ನಾವು ಕಟ್ಟುಗಳಿಂದ ಹೌದು ಯೇಸಪ್ಪ ಬೆಚ್ಚಲ್ಪಟ್ಟವರಾಗಿ, ನಿನಗೆ ಆಶೀರ್ವಾದಕರವಾಗಿ, ನಿನ್ನನ್ನು ಒಂದು ಸಾಗಿಸುವಂತ ಹೌದು ಯೇಸಪ್ಪ ಒಂದು ಸಾಧನವಾಗಿ, ಒಂದು ಪಾತ್ರೆಯಾಗಿ ನಮ್ಮನ್ನು ಕರ್ತನೆ ನೀನು ಉಪಯೋಗಿಸೋದಕ್ಕಾಗಿ ಸ್ತೋತ್ರ. ನಮ್ಮ ಮಾತುಗಳನ್ನು ಕರ್ತನೆ ಹೌದು ಯೇಸಪ್ಪ ಜನರು ಕೇಳೋದಕ್ಕಾಗಿ ಸ್ತೋತ್ರ. ನಮ್ಮ ಸಾಕ್ಷಿಗಳು ನುಡಿಯುವಾಗ ಹೌದು ಯೇಸಪ್ಪ ಜನರು ನಿನ್ನ ಮೇಲೆ ಅವರ ನಂಬಿಕೆ ಇಡುವುದಕ್ಕಾಗಿ ಸ್ತೋತ್ರ 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 ರಾಜ. ಹಾಲೆಲೂಯ 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 ಬಂದರೆ ಯೇಸುವೇ ನಿನಗೆ ಸ್ತೋತ್ರ. ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತ ಯೇಸುವೇ ನಿನಗೆ ಸ್ತೋತ್ರ. ಬಂದರೆ ಎಲ್ಲರನ್ನು ಕೂಡ ನಿನ್ನ ಕರುಗಳೆಲ್ಲ ರೂಪಿಸಿ ಕೊಡುತ್ತಾ ಇದ್ದಾನೆಯ. ಬರು ವಾರದಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳು ನೀನು ಆಶೀರ್ವದಿಸು. ಅದರಲ್ಲಿ ಎಲ್ಲರೂ ಕೂಡ ಬಂದು ಭಾಗವಹಿಸಲಿಕ್ಕೆ ಕೃಪೆ ಕೊಡು. ಎಲ್ಲ ಸ್ತುತಿಯು ಘನವು ಮಹಿಮೆ ನಿನಗೆ ಸಲ್ಲಿಸುತ್ತ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡಿದರೆ ತಂದೆ ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ತಂದೆಯಾದ ದೇವರ ಪ್ರೀತಿಯ ಪರಿಶುದ್ಧ ಆತ್ಮನ ಅನುರೀತಿಯಾಗಿದ್ದ ಸಹವಾಸ ಈ ದಿನದಲ್ಲಿ ಕೂಡಿ ಬಂದಿರುವ ಪ್ರತಿಯೊಬ್ಬರ ಸಂಗಡನಲ್ಲಿ ಆಗಿರಲಿ. ಆಮೇನ್. ನನ್ನ ಮನವೇ ಹೊಣನು ಕೊಂಡಾಡು, ನನ್ನ ಸರ್ವೇದನ ಆತ್ರ ವೇತನ ಅವನು ಕೀರ್ತಿಸಿ. ನನ್ನ ಮನವೇ ಹೊಣನು ಕೊಂಡಾಡು, ಆತರು ಮಾಡಿದ ಸಕಲ ಉಪಕಾರದಲ್ಲಿ ಒಂದನು ಮರಿಬೇಡ. ಆಮೇನ್ ಆಮೇನ್. ಪ್ರೈಸ್ ದ ಲಾರ್ಡ್. ದೇವ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ.